remember. समस्त शुद्ध ब्रह्म स्वरूप पूज्यपादरल्ले अनंत प्रणाम श्रीमन निजगुणाम ಯಾವುದೇ ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡು, ಅದೇ ಚಂದ. ಎಚ್ಚರಿಕೆ ಇಲ್ಲದೆ, ಪೂರ್ವಾಪರ ವಿಚಾರವಿಲ್ಲದೆ ಯಾವ ಕಾರ್ಯವನ್ನು ಮಾಡಬಾರದು. ಯೋಚನೆ ಎಂದು ಮಾಡಬಾರದು. ಈಗಿನ ಜನರೇಷನ್ ಸಮಸ್ಯೆ ಅದೇ ಅದು. ಯಾರಿಗಾರ ಯಾಕೆ ಕೇಳ್ಬೇಕು, ನಮ್ಗೆ ತಿಳಿಯಂಗಿಲ್ಲೇನು. ತಾವೇ ದೊಡ್ಡ ಶಾಣ್ಯರಂಗೆ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾರ. ಅದ್ರ ಕೆಲ್ಸ ಹೆಂಗಾಗ್ಬೇಕು, ಆಗದ್ ಬಿಟ್ಟು ಮತ್ತಿನ್ ಹೆಂಗೆಂಗೋ ಆಗ್ತದ. ಮತ್ತೇನಾಗ್ತದ ಅಂತಂದ್ರ, ಚಾರಣೆ ಖರ್ಚಾಗಲ್ಲಿ ಪಾರಣೆ ಖರ್ಚಾಗ ಶಾಣ್ಯತನ ಇರ್ಬೇಕು. ಯಾವುದೇ ಒಂದ್ ಕೆಲ್ಸ ಮಾಡಿದ್ರೆ ಶಾಣ್ಯತನ ಇರ್ಬೇಕು. ಕೆಲ್ಸ ಒಮ್ ಹಿಡಿದ ಮೇಲೆ ನಡ್ಬರ್ಕ್ ಅದ್ರ ಮೇಲಿಂದ ಆಸಕ್ತಿ ಕಡಿಮೆ ಮಾಡ್ಕೊಳ್ಳಾರ್ದೆ ಕೊನೆ ತನಕ ಹೋಗಿ ಮುಟ್ಟಿಸ್ಬೇಕು. ಕೆಲ್ಸ ಮಾಡೋದಕ್ಕ ಒಂದ್ ಪ್ರೊಸೀಜರ್ ಅದಾವ. ಒಂದ್ ಯಾವ್ದಾರ ಕೆಲ್ಸ ಹಿಡಿಬೇಕಾದ್ರ ಆಸಕ್ತಿಯಿಂದ ಆರಂಭದಿಂದ ಅಂತ್ಯದವರೆಗೆ ಒಂದೇ ತರ ಆಸಕ್ತಿ ತೋರಿಸ್ಬೇಕು. ಆ ಕೆಲ್ಸ ಮಾಡುವಾಗ ಏನೇನ್ ಸಮಸ್ಯೆ ಎದುರು ಬರ್ತವ ಅವುಗಳನ್ನೆಲ್ಲ ಎದುರಿಸುವಂತ ಸಾಮರ್ಥ್ಯ ಇಟ್ಕೊಂಡು ಕೆಲ್ಸ ಮಾಡ್ಬೇಕು. ನಡ್ವರ್ಕ್ ಅಂಜಿ ವಾಪಸ್ ಬರಂಗ ಆಗ್ಬಾರ್ದು. ಕೌಶಲ್ಯದಿಂದ ಮಾಡ್ಬೇಕು, ಇಂಟ್ರೆಸ್ಟ್ ಲಿಂತ ಮಾಡ್ಬೇಕು. ಮತ್ತೆ ತನ್ನ ಅನುಭವದ ಪರಿ ತಿಳ್ಕೊಂಡಿರ್ಬೇಕು. ನನ್ಗ ಅನುಭವ ಇದ್ರಾಗ ಇಷ್ಟ ಅದ, ಇದಕ್ಕಿಂತ ಹೆಚ್ಚಿಗೆ ಅನುಭವ ಇದ್ದವ್ರದ ಅವಶ್ಯಕತೆ ಅದ ಅಂತೇಳಿ ಹೆಚ್ಚಿಗೆ ಅನುಭವ ಇದ್ದವ್ರ ಸಂಘಟ ಅದರೊಳಗೆ ಸೇರಿಸ್ಕೋಬೇಕು, ಕರ್ಕೊಂಡು ಮಾಡ್ಬೇಕು. ಇವೆಲ್ಲಾನು ಅದೋ. ಇವೆಲ್ಲಾನು ಬಿಟ್ಟು ಯಾರ ಸಂಗಟ ಏನು ಚರ್ಚನೆ ಮಾಡಕ್ಕಿಲ್ಲ, ಯಾರಿಗೆ ಏನು ಕೇಳದ್ ಬೇಡ, ಹೇಳದ್ ಬೇಡ. ನಾವೇನ್ ಕಡಿಮೆ ಇದೀವಿ ನಮ್ಗೆಲ್ಲ ಗೊತ್ತದ ಅಂತೇಳಿ ಏನ್ ಬೇಕದೇ ಮಾಡ್ಲಕ್ಕೆ ಹೋಗ್ತಿರ್ತಾರ. ಅದು ಬಹಳ ಏನಂದ್ರ ಅಸುರಕ್ಷಿತವಾದಂತ ಕೆಲ್ಸ, ಮತ್ತೆ ಅಸಮಂಜಸವಾದಂತ ಕೆಲ್ಸಗಳಾಗ್ಬಿಡ್ತಾವ. ಅದಕ್ಕೆ ಕಾರ್ಯವನ್ನ ಎಚ್ಚರಿಕೆಯಿಂದ ಮಾಡು, ದುಡುಕಬೇಡ, ಅರಿಯದೇ ಮಾಡಬಾರದು, ಅರಿಯದಿದ್ದರೂ ದುಡುಕಿ ಮಾಡಬಾರದು. ಯೋಚನೆ ಇಲ್ಲದೆ ಹೆಚ್ಚು ಅರಿತವರ ಸಲಹೆ ಪಡೆಯದೆ ತಾನೇ ಜಾಣನೆಂದು ಮಾಡಬಾರದು. ಅದರಿಂದ ಅನೇಕ ತರಹದ ಕಷ್ಟಗಳು, ನಷ್ಟಗಳು, ತೊಂದರೆಗಳು ಉಂಟಾಗುತ್ತವೆ. ಕಷ್ಟ, ನಷ್ಟ, ತೊಂದರೆ ಎದಕ್ಕೆ ಉಂಟಾಗ್ತಾವ ಅಂತಂದ್ರೆ, ಅಲ್ಲಿ ಸತತ ಪ್ರಯತ್ನ ಮತ್ತೆ ಏನಿರ್ಬೇಕು, ದೃಢ ಸಂಕಲ್ಪ,
ಮೂರನೇದು ದೈವಿ ಕಾರುಣ್ಯ. ಈ ಮೂರರೊಳಗ ಒಂದ್ ಯಾವ್ದ ಕೊರತೆ ಆಗಿಬಿಟ್ಟಿರ್ತು. ದೇವರದ ಕರುಣೆ ಅಂದ ಇರಂಗಿಲ್ಲ, ಇಲ್ಲ ಅಂತಂದ್ರೆ ಇವರು ಪ್ರಯತ್ನ ಮಾಡೋದ್ರೊಳಗ ಏನೋ ಲೋಪ ದೋಷಗಳಾಗಿರ್ತಾವ. ಮತ್ತೆ ಇನ್ನ ಒಂದೇನಿರ್ಬೇಕು, ಸಂಕಲ್ಪ, ದೃಢವಾದ ಸಂಕಲ್ಪ ಇಲ್ಲ, ಅದೃಢವಾದ ಸಂಕಲ್ಪ ಇದ್ದುದಕ್ಕೆ ತೊಂದರೆಗಳಾಗ್ತಾವ. ಆದ್ದರಿಂದ ಮನುಷ್ಯ ಯಾವುದೇ ಕಾರ್ಯವನ್ನು ಮಾಡುವ ಮುನ್ನ ಪೂರ್ವಾಪರ ವಿಚಾರ ಮಾಡಬೇಕು, ಅದರ ಲಾಭ ನಷ್ಟಗಳ ಹಾಗೂ ಸುಖ ದುಃಖಗಳ ಬಗ್ಗೆ ವಿಚಾರ ಮಾಡಬೇಕು, ಬಲ್ಲವರ ಸಲಹೆ ಪಡೆಯಬೇಕು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು, ಆಗ ಕಷ್ಟ ನಷ್ಟ ತೊಂದರೆಗಳು ಇರುವುದಿಲ್ಲ. ಈ ರೀತಿ ಕುಂದುಗಳು ಇರುವುದಿಲ್ಲ. ನಾವು ವಿಚಾರ ಮಾಡಿ ಮಾಡಿದ್ರೆ ಯಾವ ಕುಂದುಗಳು ಇರಂಗಿಲ್ಲ, ಎಲ್ಲ ಕೆಲಸ ಸುರಕ್ಷಿತವಾಗಿ ನಡೀತದ, ಇದೇ ಯೋಗ್ಯವು ಅಂತ. ಈ ರೀತಿ ಎಚ್ಚರಿಕೆಯಿಂದ ಕೆಲಸಗಳು ಮಾಡ್ರಿ. ಏನೇ ಕೆಲಸ ಹಿಡಿಬೇಕಾದ್ರೆ ಮೊದಲ ಹುಷಾರಾಗಿ ಹಿಡಿದು ಆಮೇಲೆ ಅದನ್ನ ಸಂಪೂರ್ಣ ಕೊನೆಗೊಳ್ಳ ತನಕ ಅದನ್ನ ದಂಡೆಗೆ ಮುಟ್ಟಿಸ್ಬೇಕು. ಏ ನಡ್ಬರ್ಕೆ ಇದೆಲ್ಲ ಆಗಲ್ಲ ನಮ್ ಕೈಲಿ ಅಂತ ಬಿಟ್ಟು ಹೋಗ್ಬಾರ್ದು, ಹಂಗ ಆಗ್ಬಾರ್ದು. ಈ ರೀತಿಯಾಗಂತ ಒಂದು ಗೋದಾಮೃತ ಹೇಳಿದ್ದಾರೆ. ಆ ಕೆಲಸ ಏನ್ ಮಾಡ್ಬೇಕು, ಕೌಶಲ್ಯದಿಂದ ಮಾಡ್ಬೇಕು, ಆಸಕ್ತಿಲಿಂದ ಮಾಡ್ಬೇಕು, ತುದಿಗೆ ಒಯ್ದು ಮುಟ್ಟಿಸ್ಬೇಕು. ಬಹಳಷ್ಟು ವೆರೈಟಿ ಇನ್ಸ್ಟ್ರಕ್ಷನ್ಸ್ ಅದಾವ, ಆ ತರ ಎಲ್ಲ ತಿಳಿದು ಮಾಡ್ಬೇಕು. ಗೊತ್ತಿಲ್ಲ ಅಂದ್ರೆ ಅನುಭವಿಕರ ಹತ್ರ ಕೇಳ್ಕೋಬೇಕು. ಬತ್ತಿದ್ದರೆ ಎಷ್ಟು ಗೊತ್ತದ ಅಷ್ಟೇ ಮುಂದುವರಿಬೇಕು, ಬಹಳ ಮುಂದುವರಿಲಿಕ್ಕೆ ಹೋಗ್ಬಾರ್ದು. ಹಿಂಗೆಲ್ಲ ಒಂದು ಕೆಲಸ ಹೇಗೆ ಮಾಡ್ಬೇಕನ್ನೋದಕ್ಕೆ ಮೂರ್ ತಾಸಿನ ಪ್ರವಚನ ನಮ್ಮಲ್ಲಿ. ಒಂದು ಕೆಲಸ ಹಿಡಿದ್ರೆ ಯಾವ ರೀತಿ ಅದಕ್ಕೆ ನಾವು ದಂಡಿ ಹಚ್ಚಬೇಕಂತ ಅಷ್ಟೊಂದೆಲ್ಲ ಈಗ ಬೇಕಾಗಿಲ್ಲ. ಇನ್ನೊಂದು ವಿಚಾರ ಚಂದ್ರದ ಎಸ್ ಮಂದಿ ಸ್ಟಾರ್ಟಿಂಗ್ ಬಂದ್ರು ಆಮೇಲೆ ನಡ್ಬರ್ಕ್ ಬಿಟ್ಬಿಟ್ರು. ಈ ಒಂದು 30-50 ಮಂದಿ ಹೆಚ್ಚು ಕಡಿಮೆ ಆದ, ಅವಾಗ 100 ಗಟ್ಲೆ ಇದ್ರು ಆಮೇಲೆ ಬಿಟ್ರು. ಹಿಂಗೆ ಯಾಕಂದ್ರೆ ದೃಢ ಸಂಕಲ್ಪ ಇಲ್ಲ. ಎದಕ್ ಹಿಂಗಾಗ್ತದ ಅಂದ್ರೆ ಅವ್ರಿಗೆ ಪುಣ್ಯ ಇರಂಗಿಲ್ಲ, ನಿಷ್ಕಾಮ ಪುಣ್ಯ ಇರಂಗಿಲ್ಲ. ಆ ಪುಣ್ಯದ ಫಲ ಇರ್ಲಾರ್ದಕ್ಕ ಆ ರೀತಿ ಅವ್ರಿಗೆ ಯಾವ ಸಂಕಲ್ಪನು ದೃಢ ಆಗಲ್ಲ, ಆ ಈಶ್ವರನ ಕರುಣೇನು ಆಗಲ್ಲ, ಆ ಕೆಲಸನೂ ಯಾವಾಗ ಹಿಡಿದು ಸಕ್ಸಸ್ ಆಗಲ್ಲ. ಇದು ಬಿಟ್ ಮತ್ತೊಂದು, ಅದು ಬಿಟ್ ಮತ್ತೊಂದು, ಅದು ಬಿಟ್ ಮತ್ತೊಂದು, ಹಿಂಗೆ ಇದಕ್ಕೆ ಏನಂತಾರ ವಿಕ್ಷೇಪ ದೋಷ ಅಂದ್ರೆ ಮನಸ್ಸಿನ ಚಂಚಲತೆ. ಆ ಮನಸ್ಸಿನ ಪ್ಲಾಟ್ಫಾರ್ಮ್ ನಾಗಿರೋ ತನಕ ಹಿಂಗೆ ಇಡೀ ಜೀವನನೇ ಚಂಚಲ ಮಂಚಲ ಆಗ್ತದ. ಆ ಮನಸ್ಸಿನ ಪ್ಲಾಟ್ಫಾರ್ಮ್ ಲಿಂತ ನಾವು ದಾಟಿ ಮುಂದೆ ಹೋಗ್ಬೇಕು. ಅದನ್ನ ಮೀರಿ ನಿಂತಾಗೆ ಗಟ್ಟಿಯಾಗಿ ಒಂದ್ ಕಡೆ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಒಂದ್ಸಾರಿ ಟ್ರೈನ್ ನಾಗ ಹೋಗೋಕ್ ನೋಡ್ತಾ ಇದ್ದೆವು, ಏನಪ್ಪ ಅಂದ್ರ ತಾನು ಹೋಗ್ತಾ ಇದ್ದಾನೆ ತೀರ್ಥಕ್ಷೇತ್ರಕ್ಕೆ, ಮುಂದೆ ಹೋಗ್ತಾ ಇದ್ದಾನೆ ತೀರ್ಥಕ್ಷೇತ್ರಕ್ಕೆ. ಒಂದೊಂದು ಸ್ಟೇಜ್ ಬಂದಂಗೆಲ್ಲ ತೆಳಗ ಇಳಿತಾನ, ಇಳಿದು ಮನಿಗೆ ಫೋನ್ ಮಾಡ್ತಾನ. ಮನಿಗೆ ಫೋನ್ ಮಾಡಿ ನಮ್ದು ಟ್ರೈನು ಈ ಸ್ಟೇಜಿಗೆ ಬಂದದ, ಈ ಸ್ಟೇಷನಿಗೆ ಬಂದದ. ಆ ಟ್ರೈನ್ ಹಂಗೆ ಒಂದೊಂದು ಸ್ಟೇಷನ್ಗೆ ಹೋಗ್ತಾನೆ ಇರ್ತದ. ಅವನ್ ಫೋನ್ ಮಾಡ್ಲಿಲ್ಲ ಅಂದ್ರೆ ಮನೆಯವ್ರು ಫೋನ್ ಮಾಡ್ತಾರೆ, ಎಲ್ಲಿ ಬರ್ತ ನಿನ್ ಟ್ರೈನು. ಇವ್ರದು ಹೋಗ್ತಾ ಇರೋದ್ ಎಲ್ಲಿಗೆ, ತೀರ್ಥಯಾತ್ರೆಗೆ. ತೀರ್ಥಯಾತ್ರೆ ಮಾತಾಡೋದ ಯಾರ ಸಂಗಟ್ ಮಾತಾಡ್ಲಕತ್ತಾರ, ಅವರು ಹೆಂಡ್ರ ಮಕ್ಕಳ ಸಂಗಟ್ ಮಾತಾಡ್ರಿ, ಮನೆಯವ್ರ ಸಂಗಟ್ ಮಾತಾಡ್ರಿ. ಅಂದ್ರ ಇವ್ರ ಲಕ್ಷ್ಯ ಎಲ್ಲದ, ಇವ್ರ ಹೋಗ್ತಾ ಇರೋದ್ ಎಲ್ಲದ, ಇವ್ರ ಜನ್ಮಕ್ಕ ಒಂದ್ ಸಾರಿ ಆ ಕಡೆ ದೇವ್ರ ಕಡೆ ಮುಖ ಮಾಡಿ ದೇವ್ರ ಜೊತೆಗೆ ಅಥವಾ ಗುರುವಿನ ಜೊತೆಗೆ ಒಂದು ದಿನ ಅರೆ ಇವ್ರು ಮಾತಾಡ್ಯಾರೇನಪ್ಪ ಅಂತ ಒಂದು ಪ್ರಶ್ನೆ ಬರ್ತದೆ. ಈಗ ನಿಮ್ಮ ಹೆಂಡ್ರು ಮಕ್ಕಳು ಗಂಡ್ರು ಏನೋ ಮಿತ್ರರು ನಿಮ್ಮ ಮನೆಯೊಳಗ ಇರೋ ತನಕ ಎಷ್ಟ್ ಮಾತಾಡ್ತೀರ ಎಷ್ಟ್ ಬಿಡ್ತೀರ ಗೊತ್ತಿಲ್ಲ, ಬೇರೆ ಊರಿಗೆ ಹೋದಾಗ ಸುಮ್ಮ ಇರ್ತೀರ. ಬೇರೆ ಊರಿಗೆ ಹೋದ್ರ ಅಂತಾರ, ಬೇರೆ ಊರಾಗಿದ್ರ ಅಂದ್ರೆ ಸುಮ್ಮ ಇರ್ತೀರ. ನಿಮ್ಮ ಮಕ್ಕಳು ನಿಮ್ಮ
ಫ್ರೆಂಡ್ರು ಮತ್ತಿನ್ನೇನ್ ಬಂಧು ಮಿತ್ರರು ಬೇರೆ ಊರೊಳಗೆ ಇದ್ದಾಗ ಸುಮ್ಮನೆ ಇರುತ್ತೀರಾ? ಇರುದಿಲ್ರಿ. ಇರುದಿಲ್ಲ. ಏನ್ ಮಾಡ್ತೀರಿ? ನಮ್ದೇನ್ ಅಪ್ಡೇಟ್ಸ್ ನಡೆದ ಅದನ್ನು ಹೇಳ್ತೇವ, ಮನ್ಯಾಗ ಏನ್ ನಡೆದ ಅದನ್ನು ಕೇಳ್ಕೊಂತಿರ್ತೀವಿ. ಅವರು ಸಂಪರ್ಕ ಇಟ್ಕೊಂಡಿರ್ತೀರಿ ಇಲ್ಲ? ಏನಾದ್ರು ಮಾತಾಡಿಸ್ತೀರಾ ಇಲ್ಲ? ಮಾತಾಡಿಸ್ತೀರ. ಮತ್ ನಿಮ್ ಗುರುಗಳ ಜೊತೆಗೆ ಯಾರ್ಯಾರು ಎಷ್ಟು ಸಾರಿ ಮಾತಾಡಿಸ್ತೀರಿ? ನಿಮ್ ಮನೆಗಿನ ಎಲ್ಲ ರಿಲೇಟಿವ್ಸ್ ಕಿಂತ ಗುರುಗಳು ದೊಡ್ಡವ್ರು ಹೌದಾ ಅಲ್ಲ? ಮುಖ್ಯ ಹೌದಾ ಅಲ್ಲ? ಗುರುಗಳೇ ಮುಖ್ಯ, ದೊಡ್ಡವರು ಅವ್ರೆ ಮುಖ್ಯ. ಮುಖ್ಯ ಇದ್ದವ್ರ ಸಂಗಟ್ ಎಷ್ಟು ಮಾತಾಡಿರಿ, ಅಮುಖ್ಯ ಇದ್ದವ್ರ ಸಂಗಟ್ ಎಷ್ಟು ಮಾತಾಡಿರಿ? ಅಮುಖ್ಯ ಇದ್ದವ್ರ ಜೊತೆನೆ ಹೆಚ್ಚು ಮಾತಾಡಿ ಕಾಲಹರಣ ಮಾಡ್ಕೊತ ಬಂದಿದ್ರಿ. ಒಂದು ದಿವಸ, ಎರಡು ದಿವಸ, ಮೂರು ದಿವಸ, ನಾಲ್ಕು ದಿವಸ, ಐದು ದಿವಸ, ವಾರ, ಹತ್ತು ದಿವಸ, ತಿಂಗಳ, ಆರು ತಿಂಗಳ, ವರ್ಷ, ಯಾವಾಗಾರ ಒಂದ್ಸಾರಿ ಮಾತಾಡಿಸಿರೇನು? ಪ್ರಶ್ನೆ ಚುಚ್ಚುತ್ತದ. ಆ ಪ್ರಶ್ನೆಗೆ ನೀವ್ ಏನ್ ಮಾಡಿರಿ ಉತ್ತರ ಕೊಡ ಯೋಗ್ಯತೆ ಅದ ನಿಮ್ಮ ಹತ್ರ? ಅದಕ್ಕೆ ಸಂಪರ್ಕ ಬಹಳ ಮುಖ್ಯ. ಒಂದ್ ಎರಡು ಮಾತ್ ಹೆಂಗದರಿ, ಆರಾಮದಿರ ಹೆಂಗ, ಏನು ಏನ್ ರೊಕ್ಕ ಬೇಕಾ, ರೂಪಾಯಿ ಬೇಕಾ ಅದಕ್ಕೆ? ಏನಿಲ್ಲ, ಒಂದ್ ಸ್ವಲ್ಪ ಒಬ್ರಿಗೊಬ್ರು ಮಾತನಾಡೋದು, ಒಬ್ರಿಗೊಬ್ರು ಹೇಳೋದು ಕೇಳೋದು, ಏನೋ ಒಂದ್ ಸಂಪರ್ಕದಲ್ಲಿ. ನಾನೇ ಯಾವಾಗಾರ ಫೋನ್ ನೆನಪಾದಾಗ ಯಾರಿಗಾರೆ ಫ್ರೀ ಇದ್ದಾಗ ಒಂದಿಟ್ಟು ಹಚ್ತೀವಿ, ಆಯ್ತು. ಆಮೇಲೆ ನಿಮ್ ಲೆಕ್ಕದಾಗ ನೀವೇ, ನಮ್ ಲೆಕ್ಕದಾಗ ನಾವೇ. ವಾರ, ತಿಂಗಳ, ಯಾವಾಗ ಟೈಮ್ ಸಿಕ್ಕಾಗ ನಿಮ್ ಮನೆಯವ್ರ ಸಂಗಟ ಹೆಂಗ್ ದಿನ ಹೆಂಗ್ ಪ್ರೋಗ್ರಾಮ್ ಇಟ್ಕೊಂಡಿರ್ತೀರಿ? ಇವ್ರ ಸಂಗಟ ಇಷ್ಟೊತ್ತಿಗೆ ನಾವ್ ಮಾತಾಡೇಬೇಕು, ಗಂಟೆಗಟ್ಲೆ ಮಾತಾಡ್ತೀರಿ, ಗಂಟೆಲ್ ಹರ್ಕೋತಿರ್ತೀರಿ. ಏನ್ ಅನ್ಸ್ಲಕತ್ತದ ನಿಮ್ ಮನ್ಸಿಗೆ? ನಾಚಿಕೆ ಬರ್ತದಿಲ್ಲ ಒಂದ್ ಸ್ವಲ್ಪ ಮನಸ್ಸಿಗೆ, ಒಂದ್ ಸ್ವಲ್ಪ ಸಂಕೋಚ ಅನ್ನಿಸ್ತದಿಲ್ಲ? ನನ್ಗ ಸಂಗಟ ಮಾತಾಡ್ಬೇಡ್ರಿ, ನಿಮ್ಮ ಮನೆ ಗುರುಗಳ ಸಂಗಟ ಮಾತಾಡ್ರಿ, ನಿಮ್ ಜಗತ್ ಗುರುಗಳ ಸಂಗಟ ಮಾತಾಡ್ರಿ. ನಿಮ್ಗೆ ಸಂಬಂಧಪಟ್ಟ ನನ್ನನ್ನೇ ಮಾತಾಡಿಸ್ಬೇಕಂತ ಹೇಳಂಗಿಲ್ಲ. ನಿಮ್ಮ ಜನ್ಮದಾಗ ಒಂದು ಗುರು ಅನ್ನೋ ಸ್ಥಾನದಲ್ಲಿ ಯಾರನ್ನ ಇಟ್ಟಿರಿ ಅವ್ರ ಜೊತೆಗೆ ನೀವ್ ಎಷ್ಟು ಮಾತಾಡಿಸ್ತೀರಿ? ಇದು ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಏನ್ ಮಾಡ್ಲಿಕತ್ತೀವಿ ನಾವು? ನಮ್ಮ ಮಾತು ಯಾರಿಗಾಗಿ ಮೀಸಲಾಗಿ ಇರಬೇಕು, ಅದು ಯಾರಿಗಾಗಿ ಬಳಕೆ ಆಗ್ಲಿಕತ್ತದ, ಯಾವ ಶಕ್ತಿ ವಾಕ್ ಶಕ್ತಿಯನ್ನ ಯಾವುದಕ್ಕೆ ನಾವು ಬಳಸ್ಲಿಕತ್ತೀವಿ, ಯಾವುದಕ್ಕಾಗಿ ಬಳಸ್ಬೇಕಾಗಿತ್ತು, ಇವೆಲ್ಲ ಬೇಕಲ್ಲ ಒಂದಿಷ್ಟು. ಗುರುವಿನ ಜೊತೆಗೆ ಸಂಪರ್ಕದಲ್ಲಿರುವುದು, ನೀವು ಸೀದಾ ದೇವ್ರ ಬಲ್ಲೇ ಸಂಪರ್ಕದಾಗ ಹೊಂದ್ಬೇಕಂತೀರಿ, ಹೆಂಗ ಸಿಗ್ತದ ನಿಮಗ್? ಮೊದಲು ಗುರುವಿನ ಜೊತೆಗೆ ನೀವು ಸಂಪರ್ಕದಾಗಿಲ್ಲ, ದೇವರ ಸಂಪರ್ಕ ಸಿಗುವಂದ್ರೆ ಎಲ್ಲಿ ಸಿಗ್ತದ? ಅದಕ್ಕೆ ಗುರುವಿನ ಜೊತೆಗೆ ಸಂಪರ್ಕ, ದೇವರ ಜೊತೆಗೆ ಸಂಪರ್ಕ ಮಾಡುವುದರಿಂದ ಆನಂದ ಉಂಟಾಗುತ್ತದೆ, ಪರಮಾನಂದ ಉಂಟಾಗುತ್ತದೆ, ಮನಸ್ಸು ಮುಕ್ತವಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ಸಂಸಾರ ಸಂಬಂಧಿಗಳ ಜೊತೆಗೆ ಮಾತನಾಡುವುದರಿಂದ ಏನಾಗ್ತದ? ಮನಸ್ಸು ಬಂಧನಕ್ಕೊಳಗಾಗುತ್ತದೆ, ಮನಸ್ಸು ಭಾರವಾಗುತ್ತದೆ. ಭಾರ ಮತ್ತು ಬಂಧನಕ್ಕೊಳಗಾಗದು, ಭಾರ ಆಗದು ಎಷ್ಟು ಇಷ್ಟಪಟ್ಟು ಮಾಡ್ಕೋತೀರ? ಮುಕ್ತ ಆಗ್ತದ, ಹಗುರ ಆಗ್ತದ ಮಾತನಾಡಿದರೆ, ಗುರುವಿನ ಜೊತೆಗೆ ಪರಮಾತ್ಮನ ಜೊತೆಗೆ ಅನುಸಂಧಾನ ಮಾಡಿದರೆ ಏನಾಗ್ತದ? ಹಗುರ ಆಗ್ತದ, ಮತ್ತೆ ಮುಕ್ತವಾಗ್ತದ, ಫ್ರೀ ಅನಿಸ್ತದ. ಅನುಭವ ಆದ ಇಲ್ಲ ನಿಮಗೆ? ಪ್ರಾಕ್ಟಿಕಲ್ ಆಗಿ ಒಂದ್ ಸ್ವಲ್ಪ ಕುಂತು ವಿಚಾರ ಮಾಡ,
ನಾವು ಯಾವಾಗ ಮಾತಾಡ್ಸಿವಿ ಗುರುಗಳ ಜೊತೆ ದಿನ ಪ್ರವಚನ ಕೇಳ್ತೀವಿ, ಅವ್ರ ಜೊತೆ ಒಂದಿನಾರೆ ನಾವು ಮಾತಾಡ್ಸಿದೀವ, ಬೇಕಲ್ಲ ಮಾತಾಡಿಸ್ಬೇಕಾದ್ ನನ್ಗೇನ್ ನಿಮ್ ಮಾತ್ಲಿಂತ ಏನು ಅವಶ್ಯಕತೆ ಇಲ್ಲ, ನನ್ ಕೆಲ್ಸನೇ ನನಗೆ ರಗಡೋದು, ಯಾರ ಮಾತ್ಲಿಂತ ಏನಾಗಲ್ಲ. ಆದ್ರೆ ನಿಮ್ಮೊಳಗೆ ಇರಬೇಕಾದಂತು ಯಾರಿಗೆ ಮೋಕ್ಷ ಬೇಕು, ಯಾರು ಉದ್ಧಾರ ಆಗ್ಬೇಕು ಅನ್ನೋರಿಗೆ ನಮ್ಮ ನಮ್ಮ ಗುರುಗಳ ಜೊತೆಗೆ ನಾವು ಒಂದಿಷ್ಟು ಮಾತನಾಡಿಸ್ಬೇಕು, ಅವ್ರ ಜೊತೆಗೆ ಸಂಪರ್ಕದಾಗಿರ್ಬೇಕು, ಅವ್ರ ಯೋಗಕ್ಷೇಮವನ್ನ ಕೇಳಬೇಕು, ಅವರು ನಮ್ಮ ಸಲುವಾಗಿ ಏನ್ ಶ್ರಮ ಪಡ್ಲಿಕ್ಕತ್ತಾರ, ಏನ್ ಕೆಲಸ ಮಾಡ್ಲಿಕ್ಕತ್ತಾರ, ನಾವು ಅವ್ರ ಸಲುವಾಗಿ ಏನ್ ಮಾಡ್ಲಿಕ್ಕತ್ತೀವಿ, ಒಂದೆರಡು ಮಾತಾದ್ರೂ ಆಡಿಸ್ಬೇಕಲ್ಲ, ಬೇಕಲ್ಲ ಒಂದಿಷ್ಟು. ಸುಮ್ಮನೆ ನಾವು ಹೇಳ್ಕೊತಿರ್ತೀವಿ, ನೀವು ಕೇಳ್ಕೊತಿರ್ತೀರಿ, ನಿಮ್ಮನೆ ನೀವು ಓದ್ತೀರಿ, ನಮ್ಮನೆ ನಾವು ಓದ್ತೀವಿ, ಒಳಗೊಂದು ಆತ್ಮೀಯತೆ ಅನ್ನೋದು ಒಂದು ಸಂಬಂಧ ಸಂಪರ್ಕ ಬೇಕಲ್ಲ. ಇಲ್ಲಿ ಶ್ರೀ ವಿಚಾರ ಚಂದ್ರೋದಯ, ಈ ವಿಚಾರ ಚಂದ್ರೋದಯ ಮತ್ತೇನು ಕಲಾ ಮೂರು, ಮೂರನೇ ಕಲಾ ದೇಹ ತೀನ ಕಾಮೈ ದೃಷ್ಟಾಹು, ಸ್ಥೂಲ ದೇಹ ಕಾಮಯ ದೃಷ್ಟಾಹು ಮುಗಿದಿದೆ, ಈಗ ಸೂಕ್ಷ್ಮ ದೇಹ ಕಾಮಯ ದೃಷ್ಟಾಹು. ಇದರೊಳಗ ಅಪಂಚೀಕೃತ ಪಂಚಮಹಾಭೂತಗಳಿಂದ ಉಂಟಾದ 17 ತತ್ವಗಳ ಪೈಕಿ 16 ತತ್ವಗಳು ಸ್ಟಡಿ ಮಾಡಿ ಆಯ್ತು. ಈಗ 17ನೇ ಕೊನೆಯ ತತ್ವ ಬುದ್ಧಿ. ಇದು ಬುದ್ಧಿ ಅನ್ನೋದು ನಾನಲ್ಲ ನನ್ನದಲ್ಲ ಅನ್ನಂಥದ್ದು ಹ್ಯಾಂಗ ತಿಳ್ಕೋಬೇಕು, ಇದು ಹ್ಯಾಂಗಪ್ಪ, ಮನಸ್ಸಿನ ಕೆಲಸ ಸಂಕಲ್ಪ ವಿಕಲ್ಪ, ಬುದ್ಧಿ ಕೆಲಸ ಏನ್ ಮಾಡ್ತದೆ, ನಿಶ್ಚಯ ಮಾಡೋರು, ನಿರ್ಣಯ ನಿರ್ಣಯಾತ್ಮಕ ಬುದ್ಧಿ ಒಂದು ಡಿಸಿಷನ್ ಮಾಡ್ತದೆ. ಅದಕ್ಕೆ ಬುದ್ಧಿ ಇದು ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನ ಮೀರಿ, ಸಂಕಲ್ಪ ವಿಕಲ್ಪಗಳನ್ನ ಮೀರಿ ನಿಶ್ಚಯ ಮಾಡುವಂತಹದ್ದು ಬುದ್ಧಿ. ಯಾವಾಗ ತನ್ನ ಪಾತ್ರ ವಹಿಸ್ತದ ಅವಾಗ ಮನಸ್ಸು ಆ ಫೈಲ್ ಸೈಡ್ ಇಟ್ಬಿಡ್ತು. ಒಂದು ಡಿಸಿಷನ್ ತಗೊಂಡ್ಮೇಲೆ ಡಿಸಿಷನ್ ತಗೊಳ್ಳೋ ತನಕ ಅದಂಗೆ ಫೈಲ್ ಇಟ್ಟಿರ್ತು. ಐಶ್ವರ್ಯ ರಾಯ್ ಬಂದಳ ನಡಿ ಹೋಗಮ್ಮ ತೊಗೊಂಡ್ ಕರಿತಿರ್ತಾನ, ಒಬ್ಬ ಸ್ವಾಮೀಜಿ ಪ್ರವಚನ ಹೇಳಕ್ ಬಂದನ ಆ ಕಡೆ ಹೋಗಮ್ ನಡಿ ಅತಿ ಇನ್ನೊಬ್ಬ ಕರಿತಿರ್ತಾನ, ಮನಸ್ ಏನ್ ಮಾಡ್ತಿರ್ತದ, ಐಶ್ವರ್ಯ ರಾಯ್ ನೋಡ್ಲಕ್ ಹೋಗ್ಬೇಕು ಏನ್ ಸ್ವಾಮೀಜಿ ಪ್ರವಚನ ಕೇಳಕ್ ಹೋಗ್ಬೇಕು. ಬುದ್ಧಿಗೆ ನೀವ್ ಎಂತ ಸಂಸ್ಕಾರ ಕೊಟ್ಟಿರ್ತೀವಿ, ಬುದ್ಧಿಗೆ ಏನ್ ಸಂಸ್ಕಾರ ಕೊಟ್ಟಿರ್ತೀರಿ, ಎಂತ ಸಂಸ್ಕಾರ ಕೊಟ್ಟಿರ್ತೀರಿ, ಎಂತ ಸಾಫ್ಟ್ವೇರ್ ಹಾಕಿರ್ತೀರಿ ಅದಕ್ಕ. ಬುದ್ಧಿ ಏನದ ಹಾರ್ಡ್ವೇರ್, ಅದ್ರೊಳಗ್ ಸಾಫ್ಟ್ವೇರ್ ಹಾಕ್ಬೇಕಲ್ಲ, ಎಂತ ಸಾಫ್ಟ್ವೇರ್ ಹಾಕಿರ್ತೀರಿ ಅಂತ. ಸಿನಿಮಾ ಆಕ್ಟರ್ ಸಾಫ್ಟ್ವೇರ್ ಹಾಕಿದ್ರಿ ಅಂತಂದ್ರ ಏನಾಗ್ತದ, ಸಿನಿಮಾ ಆಕ್ಟರ್ ನೋಡ್ಲಕ್ ಹೋಗ. ಮಹಾತ್ಮರದು ಸಂತರದು ಹಾಕಿದ್ರಿ ಅಂದ್ರ ಸಾಫ್ಟ್ವೇರ್ ಮಹಾತ್ಮರ ಸಂತರ್ ನೋಡ್ಲಕ್. ನೀವ್ ಎಂತ ನೀವ್ ಎಲ್ಲಿ ಯಾರ ಜೊತೆಗಿರ್ತೀರಿ ಅಂತ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತದೆ ನಿಮ್ಮೊಳಗ್. ವಾಟ್ ಯು ಸಿ ವಾಟ್ ಯು ಲಿಸನ್ ಯು ವಿಲ್ ಬಿಕಮ್ ದಟ್. ನೀವ್ ಏನ್ ನೋಡ್ತೀರಿ, ಏನ್ ಕೇಳ್ತೀರಿ, ಯಾವಾಗ್ಲೂ ಎಂತವ್ರ ಜೊತೆಗಿರ್ತೀರಿ ಅಂತವ್ರೆ ನೀವ್ ಆಗಿರ್ತೀರಿ. ನಿಮ್ ಬಗ್ಗೆ ನಾವೇನು ಹೇಳದೆ ಬೇಕಾಗಿಲ್ಲ, ನಿಮ್ ಸುತ್ತಮುತ್ತ ಇರೋವ್ರ ಬಗ್ಗೆ ಹೇಳಿದ್ರೆ ಸಾಕು, ಗೊತ್ತಾದ್ರೆ ಸಾಕು, ನೀವ್ ಎಂತವ್ರದ್ದು ಗೊತ್ತಾಗ್ಬಿಡ್ತದ. ನಿಮ್ಲಿಂತೆ ನಾವ್ ನೇರವಾಗಿ ತಿಳ್ಕೋಬೇಕಾಗಿಲ್ಲ, ನಿಮ್ಮ ಮಿತ್ರರು ಎಂತವ್ರು ಅದಾರ ಅಂತೇಳಿ ಗೊತ್ತಾಯ್ತಂದ್ರ ಅವಾಗ ಗೊತ್ತಾಗ್ತದೆ, ಏ ಇವ್ರು ಇಂಥವ್ರ ಪೈಕಿ ಹಿಂಗ ಅದಾರ ಬಿಡು ಇವ್ರು ಹಿಂಗ ಅದಾರ. ಯಾಕಂದ್ರ ಅದೇ ಸಾಫ್ಟ್ವೇರ್ ಹಾಕೊಂಡಿರ್ತೀರಿ ನೀವು. ಇದೇನದ ಅಂತಂದ್ರೆ ಇದು ಏನ್ ಮಾಡ್ತದ, ಯಾವ ಕಡೆ ಹೋಗ್ಬೇಕು ಅಂತೇಳಿ ಅದ ನಿರ್ಣಯ ಮಾಡಿ ಹೇಳ್ಬಿಡ್ತದೆ, ಇಂತಲ್ಲಿ ಹೋಗಮ್ ನಡಿ ಆಯ್ತು ಬುದ್ಧಿ ಹೇಳ್ತದ. ಹೇಳಿದ ಕೂಡ್ಲೇನೆ ರೈಟ್ ಆ ಕಡೆ ಹೋಗ್ತದೆ. ಹೋದ್ಮೇಲೆ ಯಾವ ನಿರ್ಧಾರ ತಗೊಂಡು ನೀವು ಯಾವ ಕಡೆ ಹೋಗಿರಿ ಅದ್ರ ಬಗ್ಗೆ ನಿಮ್ದು ಡಿಸಿಷನ್ ಕರೆಕ್ಟ್.
ರಾಂಗ್ ರೈಟ್ ಅಲ್ಲ, ನೀವು ಏನ್ ಮಾಡಿರಿ ನಿಮ್ ಬುದ್ಧಿಲಿಂದ ಅದು ಕರೆಕ್ಟ್ ಅಂತೇಳಿ ನೀವು ವಾದಿಸ್ತೀರಿ. ಅದಕ್ಕೇನಂತಾರ, ನೀವು ಮಾಡಿದ ಕೆಲಸಕ್ಕ ಐಶ್ವರ್ಯ ರಾಯ್ ಬಳಿ ಹೋಗಿದ ತಪ್ಪ ಇಲ್ಲ, ಅದು ನಂದು ಕರೆಕ್ಟ್ ಅಂತ. ಪ್ರವಚನಕ್ಕೆ ಹೋಗಿದ ತಪ್ಪ, ಏನ್ ಮಾಡ್ತಿದ್ದೆ ಎಲ್ಲ ಪ್ರವಚನ ಕೇಳಿ ಹೇಳ್ದವೇನ್ ಉದ್ಧಾರ ಆಗ್ಯಾನ, ಕೇಳ್ದವೇನ್ ಉದ್ಧಾರ ಆಗ್ಯಾನ, ಹೇಳ್ದವೇನ್ ಅವ ನೋಡ್ಕೊತಾನೆ. ಅದ್ರಂಗ ಅವನಿಗೆ ತನಗೆ ಹೆಂಗ್ ಬೇಕಂಗೆ ಇರ್ತಾನ, ಮಂದಿಗೆ ಹೇಳಕ್ ಉಪದೇಶ ಬೇಕಾದಷ್ಟದ ಹೇಳಕ್ ಅಂತವ್ರು ಕೇಳಿ ಏನ್ ಮಾಡ್ಬೇಕು ಅಂತೇಳಿ ಅವ್ರ ಬಗ್ಗೆ ತಿರಸ್ಕಾರದ ಮಾತಾಡೋರು ಒಂದಿಷ್ಟು ಮಂದಿ, ಸಿನಿಮಾ ಆಕ್ಟರ್ ಬಗ್ಗೆ ತಿರಸ್ಕಾರದ ಮಾತಾಡೋರು ಒಂದಿಷ್ಟು ಮಂದಿ. ಜಗತ್ನಾಗ ತುಮ್ ಕೈಸಾ ಜೀವ ಅಂದ್ರೆ ತುಮ್ ಜೈಸಾ ಓನ ಪೈಸಾ ಜ, ನೀನ್ ಹ್ಯಾಂಗ ಬೇಕು ಹಂಗ ಬದುಕಂತದ ಈ ಜಗತ್ನಾಗ. ಹೆಂಗ್ ಬದುಕಬೇಕು ನೀನ್, ಹ್ಯಾಂಗ ಬೇಕು ಹಂಗ ಬದುಕ, ಹಿಂಗ್ ಬದುಕಿದ್ರು ಒಂದ್ ಅಂತಾರ, ಹಂಗ ಬದುಕಿದ್ರು ಒಂದ್ ಅಂತಾರ. ಅದಕ್ಕೆ ಏನಾಗ್ತದ, ನಿಮ್ಮ ಬುದ್ಧಿ ಸಂಸ್ಕಾರ ಮಟ್ಟಕ್ಕೆ ತಕ್ಕಂತೆ ನೀವೇನ್ ನಿರ್ಣಯ ತಗೋತೀರಿ, ಆ ತಗೊಂಡ ನಿರ್ಣಯದ ಬಗ್ಗೆ ನೀವು ಅಭಿಮಾನ ಉಳ್ಳವರಾಗ್ತೀರಿ. ನಾ ಹೋಗಿದ್ದು ಕರೆಕ್ಟ್, ನಾ ಈ ಕಡೆ ಹೋಗಿದ್ದು ಕರೆಕ್ಟ್, ನಾ ಆ ಕಡೆ ಹೋಗಿದ್ದು ಕರೆಕ್ಟ್, ಈ ರೀತಿ ಅನ್ನೋದಕ್ಕೆ ಏನಂತಾರ ಇದಕ್ಕ. ನೀವು ಮಾಡಿದ ಕೆಲಸದ ಬಗ್ಗೆ ಅಭಿಮಾನ ತಳ್ತಿರಲ್ಲ, ಅದೇ ನಂದು ಕರೆಕ್ಟ್ ಅಂತಿರಲ್ಲ ನಿರ್ಣಯ. ನಿರ್ಣಯ ಆಯ್ತು, ನೀವು ನಿರ್ಣಯ ತಗೊಂಡಿರಿ, ತಗೊಂಡದ್ದೇ ನಿಮ್ಮದು, ಮಾಡಿದ್ದೇ ಸರಿ ಅಂತ ವಾದಿಸ್ತಿರಲ್ಲ, ಇದೇನಿದು ಅಹಂಕಾರ. ಅಹಂಕಾರ, ನೀ ಮಾಡಿದ್ದ ಅಭಿಮಾನ ನಿಮ್ ಜೀವನ ಅಲ್ಲಿ ನಿಂತ ಇಲ್ಲಿ ತನಕ ಬಹಳ ಚಲೋ ಮಾಡಿವಿ, ಬಹಳ ಕರೆಕ್ಟ್ ಮಾಡಿವಿ, ಬಹಳ ಚಾಣತ್ಯನದ್ರಿಂದ ಮಾಡಿವಿ, ಬಹಳ ಹುಷಾರಾಗಿ ಎಲ್ಲಾನು ನಡ್ಸ್ಕೊಂಡ್ ಬಂದಿವಿ ಅಂತ ನೀವು ಹಿಂಗ ಮಾಡ್ಕೊಂಡು ಒಂದಿಷ್ಟು 25 ವರ್ಷ ಮಕ್ಕಳನ್ನ ಬೆಳೆಸಿದ ಮೇಲ ಆ ಮಕ್ಕಳಂತವ ನೀವೇನು ಮಾಡಿರಿ, ಇನ್ನ ಚೆನ್ನಾಗಿ ಮಾಡ್ಬೋದಾಗಿತ್ತು, ಬುದ್ಧಿಗೇಡಿ ಬದುಕು ಮಾಡಿರಿ ಅಂದ್ಬಿಡ್ತಾರ. ಅವಾಗ ನಿಮ್ಮೊಳಗ ಏನಾಗ್ತದ, ನಾವ್ ಏಟ್ ತಲೆ ಕೆಡ್ಸ್ಕೊಂಡ್ ಮಾಡಿವಿ, ನಾವ್ ಹೆಂಗ್ ಮಾಡಿವಿ, ಎಷ್ಟ್ ಕಷ್ಟಪಟ್ಟು ಮಾಡಿವಿ, ಬಟ್ಟಿ ಚಂದ ಉಟ್ಕೊಂಡಿಲ್ಲ, ಚಪ್ಲಿ ಚಂದ ಹಾಕೊಂಡಿಲ್ಲ, ಹಳೆ ಚಪ್ಲಿ ಹಳೆ ಬಟ್ಟಿ, ಊಟ ಚಂದ ಮಾಡಿಲ್ಲ, ಏನೆಲ್ಲ ಜಮಾಸಿಟ್ಟು ಈ ಮಕ್ಕಳಿಗೆ ಬೆಳೆಸಿದೆವು, ಮುಂದ ಇವ್ರು ನೋಡಿದ್ರ ಏನ್ ಮಾಡಿರಿ ನೀವು ಅಂತಾರ ಅಂತೇಳಿ. ನೀವು ಮಾಡಿದ ಜೀವನ ಏನದಲ್ಲ ಅದ್ರ ಬಗ್ಗೆ ನಿಮಗೆ ದೊಡ್ಡ ಅನುಭವ, ದೊಡ್ಡ ಅಭಿಮಾನ ನೀವು ಮಾಡಿದ್ರ ಬಗ್ಗೆ. ಅದ್ರ ಬಗ್ಗೆ ಇನ್ನೊಬ್ಬರದ ಅಭಿಪ್ರಾಯ ಹೆಂಗದ, ನಿಮ್ ಮನೆಯಾಗಿನವ್ರದೆ, ನೀವು ಅಡದ ಮಕ್ಕಳದೇ ಅಭಿಪ್ರಾಯ ಹೆಂಗದ, ನಿಮ್ ಶಾಣ್ಯಾರ ಅಂದ್ರೆ ಯಾರ ನಿಮ್ ಮಕ್ಕಳು, ನೀ ನಮ್ಮ ಅಪ್ಪ ಬಹಳ ಶಾಣ್ಯಾರು, ಬಹಳ ಚಂದ ಸಂಸಾರ ಮಾಡ್ಯಾರತ್, ಯಾರ ಮಕ್ಕಳಾರ ಅಂದವೇನು ಹೇಳ. ಅಂದಿಲ್ಲ ಅಂದಿಲ್ಲ, ಮಾಡಲ್ಲ ನಿಮ್ಗೇನ್ ತಿಳಿತು ಅಂತಾರ. ಮಕ್ಕಳು ಗಳಿಸಿದ ರೊಕ್ಕ ಅವ್ರದ್ದು ಆನ್ಲೈನ್ ಬುಕ್ಕಿಂಗ್ಗೆ ಅವ್ರ ಖರ್ಚಿಗೆ ಸಾಲ ಹಂಗಿಲ್ಲ, ಬೇಕಾದ ರೊಕ್ಕದ ಅವ್ರ ಬಲ್ಲಿ ಇದ್ದಟ್ ರೊಕ್ಕ ನಂಬಲ್ಲಿ ಇತ್ತ ಅಂತಂದ್ರೆ ನಾವ್ ಇನ್ನ ಏನೇನೋ ಮಾಡ್ತಿದ್ದೇವ್, ನಂಬಲ್ ರೊಕ್ಕ ಇರ್ಲಾರ್ದ ಈಟ್ ಮಾಡಿವ್ ನಾವು. ಅವ್ರು ಏನೆಲ್ಲ ರೊಕ್ಕ ಇದ್ರು ಏನು ಕಿಸಿಲಕ್ ಆಗ್ತಾ ಇಲ್ಲ ಅವ್ರಿಗೆ, ಆದ್ರೂ ಅವ್ರು ನಮ್ಮ ದಟ್ರ ಅಂತಾರ. ಇಲ್ಲಿ ಪೆಟ್ಟು ತಿಲ್ಲಕತ್ತಿದ್ ಯಾವ್ದು ಯಾವ ಭಾಗ ನಿಮ್ಮದು, ಏನ್ ಮಾಡ್ತಾರ ಅಂತದ್ ಏನ್ ದೊಡ್ಡ ಸಾಧನೆ ಮಾಡಿದ್ರು, ನಿಮ್ಕಿಂತ ದೊಡ್ಡ ಸಾಧನೆ ಏನ್ ಮಾಡ್ಲಕತ್ತಾರ, ಏನಿಲ್ಲ, ಮನ್ಯಾಗ ತಿನ್ನೋದ್ ಬಿಟ್ಟು ರೋಡ್ ತಂದು ತಿಲ್ಲಕತ್ತ. ಸ್ವಲ್ಪ ಐ ಟಿ ಬಿಟಿ ಒಳಗ ಕಲ್ಕೊಂಡಿರ್ತಾರ್ರಿ, ನಾವ್ ಇರ್ತೇವೆ ಇಷ್ಟೇ ವ್ಯತ್ಯಾಸ. ಯಾವ ತಿನ್ನಕತ್ತಾರ ಮನ್ಯಾಗ ಎರಡು ಮಕ್ಕಳು ಮಾಡಿ ತಿಂದವ್ರು ನಾವು, ಅವರೆಲ್ಲ ರೋಡ್ ಮೇಲೆ ಯಾರ್ಯಾರೋ ಮಾಡಿ ತಿನ್ನಕತ್ತಾರೆ. ರೋಡ್ ಮೇಲೆ ತಿನ್ನೋದೇ ಒಂದ್ ಸಾಧನೆ ರೀ, ಏನಕ್ ಮಾಡೋದಕ್ಕ ಅವ್ರು ಬಿಡ್ರಿ. ಈಗ ನಮಗ್ ದಡ್ಡ ಅಂದ ಹೊತ್ನಾಗ ನಮ್ ಪರಿಸ್ಥಿತಿ ಏನಾಗಿರ್ತದೆ ಇಲ್ಲಿ, ನಿಮಗ್ ನಿಜವಾಗಿ ನಿಮಗ್ ಅಪ್ರಿಶಿಯೇಟ್ ಮಾಡ್ಲಿಕ್ಕತ್ತಿದವ್ರು ಯಾರು, ನಿಮ್ ಅಪ್ಪ ಅಮ್ಮ ಅಪ್ರಿಶಿಯೇಟ್ ಮಾಡ್ತಾರ. ಮಗ ಶಾಣೆ, ಮಗಳ ಶಾಣೆ, ಚಂದ ಸಂಸಾರ ಮಾಡ್ಕೊಂಡು ಹೊಂಟ್ರು, ನಾಲ್ಕು ಮಂದಿಯಾಗ ಚಂದ ಆದ್ರು, ಬಹಳ ಖುಷಿ ಅನಿಸ್ತದ ನಿಮ್ಮನ್ನ ನೋಡಿ. ಸಂತೋಷ ಪಡೋ ಜೀವಿಗಳು ತಂದೆ ತಾಯಿ, ನಿಮ್ ಬಗ್ಗೆ ಅಭಿಮಾನ ಪಡಂತ ಜೀವಿಗಳು ತಂದೆ ತಾಯಿ, ಅವಕ್ಕ ಮೂಲೆ ದಬ್ಬಿ ಬಿಟ್ರಿ, ದಬ್ಬಿ ನಿಮ್ಮನ್ನ ಕಣ್ಣ ಕಣ್ಣಿಟ್ಟು ಬೆಳೆಸಿದವರು ತಂದೆ ತಾಯಿ, ಅವಕ್ಕ ಮೂಲಿಗೆ ದಬ್ಬಿ. ಇವು ಏನೆಲ್ಲ ತಿಂದು ಉಂಡು ನಮ್ಮದ್ರಾಗೆ ಮಜಾ ಮಾಡಿ ನಮ್ಮದ್ರಾಗೆ ಬೆಳೆದು ನಮ್ಮನ್ನ ದಡ್ಡ ಅಂತ ಮಾಡ್ಬಿಟ್ಟವಲ್ಲ, ಇವುದ್ರ ಬಗ್ಗೆ ನೀವು ಬೆನ್ನತ್ತಿರಲ್ಲ,
ಇವದ್ರ ಮ್ಯಾಲ ಭಯಂಕರ ಅಪೇಕ್ಷೆ ಇಟ್ಕೊಂಡಿರಲ್ಲ. ಇಲ್ಲಿ ಏಟ್ ತಿಲ್ಲಕತ್ತಿದ್ ಯಾವ ಭಾಗ ನಿಮ್ ಬುದ್ಧಿ ಅಂತೂ ಇಲ್ಲ ಅಂತ ಹೇಳ್ಬಿಟ್ಟಾರ್ರಿ ನಾವು. ಮುಂದಿನವರು ಹೇಳಿ ಈಗ ನೆಕ್ಸ್ಟ್ ಏಟ್ ಎಲ್ಲಿ ಬೀಳ್ತದೆ ಈಗ? ಅದು ಬುದ್ಧಿಯ ಮರ್ಮ ಎಲ್ಲಿದ? ನಿಮ್ಮ ಅಹಂಕಾರದಾಗ ಅದ. ಅಹಂಕಾರಕ್ಕೆ ಏಟ್ ಬೀಳ್ತದ? ಅಹಂಕಾರಕ್ಕೆ ಏಟ್ ಬಿತ್ತಂತಂದ್ರ ಮನಸ್ಸು ಬಹಳ ಸತ್ತಂಗಾಗಿ ಬಿಡ್ತದ. ಏನಪ್ಪ ಇದು, ಎದಕ್ಕರೆ ಮಾಡ್ಬೇಕು ಇಂತ ಫಾಲ್ತು ಕೆಲ್ಸ, ಇಂಥವ್ರಿಗೆ ಹಡದು ಬೆಳೆಸಿ ಏನ್ ಮಾಡಿದೀವ ನಾವು, ಇವ್ರ ಕಡೆಯಿಂದ ಇವೆಲ್ಲ ಅನಿಸ್ಕೊಳ್ಳೋದಕ್ಕ ಅಂತ ನಿಮ್ಮ ಅಹಂಕಾರ ಗೊಳಾಡಿ ಬಿಡ್ತು, ದುಃಖ ಪಡ್ತು. ಅಹಂಕಾರ ಬುದ್ಧಿಯ ಮರ್ಮ, ಅಹಂಕಾರ ಬುದ್ಧಿ ಒಳಗ ಬೀಜ ಇದ್ದಂಗ ಅದ ಅಹಂಕಾರ. ಏನ್ ಮಾಡಿದ್ರು ನೀವು ಮಾಡಿದ್ದು ನಿಮಗ್ ಕರೆಕ್ಟ್, ಆದರೆ ನಿಮ್ಮದೇ ತಿಂದು ಬೆಳೆದಂತ ಪುನ್ನಿಗಳು ನಿಮಗ ದಡ್ಡ ಅಂದತ್ನ ಕಟ್ಟು ಬೆಳೆದ ನಿಮ್ಮ ಅಹಂಕಾರ. ಅದಕ್ಕ ಬುದ್ಧಿ ಇದು ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನು ಮೀರಿ ನಿಶ್ಚಯ ಮಾಡುವಂತಹದ್ದು. ಇದು ಅಹಂಕಾರವನ್ನು ತನ್ನೊಳಗೆ ಹಿಂಬಿಟ್ಟುಕೊಂಡಿರುವಂತಹದ್ದು. ಹಣ್ಣಿನೊಳಗೆ ಬೀಜದಂತೆ ಅಹಂಕಾರವನ್ನು ತನ್ನೊಳಗೆ ಇಟ್ಕೊಂಡದ. ಯಾವಾಗ ನೀವು ದಡ್ಡತನದಿಂದ ಕೇರ್ಲೆಸ್ನೆಸ್ ಮಾಡಿರಿ ಹೇಳ್ರಿ? ಹೆಣ್ಣು ನೋಡೋದ್ರ ಕೇರ್ಲೆಸ್ ಮಾಡಿ ಎಂತದ್ರೆ ಮಾಡ್ಕೊಂಡಿರ? ಇಲ್ಲ, ಚಂದ ಆರಿಸಿ ನೋಡಿ ಮಾಡ್ಕೊಂಡಿರ. ಮಕ್ಕಳ ಆಡದ್ಮೇಲೆ ಮುಂದೆ ಅವ್ಕೆ ಎಲ್ಲಾರ ಕೇರ್ಲೆಸ್ ಮಾಡಿರ? ಎಲ್ಲಾರ ಸರ್ಕಾರಿ ದವಾಖಾನೆ ಡೆಲಿವರಿ ಮಾಡಿಸಿ ಹೆಂಗ್ ಬೇಕಂಗೆ ಬೆಳೆಸಿರ? ಇಲ್ಲ, ಅವಕ್ಕ ಚಲೋ ಸಾಲಿ ಕಲ್ಸಿರಿ, ಚಲೋ ಕಾಸ್ಟ್ಲಿ ಕಾಸ್ಟ್ಲಿ ಬುಕ್ ಕೊಡಿಸಿರಿ, ಬಟ್ಟಿ ಕೊಡಿಸಿರಿ, ಏನೆಲ್ಲ ಮಾಡಿರಿ ನೀವು, ಏನೆಲ್ಲ ಎಜುಕೇಶನ್ ಕೊಡಿಸಿರಿ, ಏನೆಲ್ಲ ಮಾಡಿ ಮಕ್ಕಳ ಬಗ್ಗೆ ದವಾಖಾನೆ ಚಲೋ ಕಾಸ್ಟ್ಲಿ ಚಲೋ ಡಾಕ್ಟರ್ ಎಲ್ಲೆನ ಅಲ್ಲೇ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಗಳಿಗೆ ಒಯ್ದು ತೋರಿಸಿರಿ, ಏನೆಲ್ಲ ನೀವು ಮಾಡಿರಿ, ಏನೆಲ್ಲ ಮಾಡಿ ನಿಮಗ ಏನಾರ ಜಡ್ಡು ಜಾಪತ್ರೆ ಆದ್ರ ನಿಮಗ್ ಬಟ್ಟೆ ಆಹಾರಕ್ಕೆ ಕಡಿಮೆ ಬಿದ್ರ ಆಯ್ಲ್ ಬಿಡು ನಾಲ್ಕು ದಿನ ತಡ ಆಗಿ ತೋರಿಸ್ಕೊಳ್ಳೋ ಮತ್ತೆ ನೀವು ಜಡ್ಡು ತಳ್ಕೊಂಡಿರಿ, ಅವ್ರಿಗೆ ಒಂದ್ ಸಣ್ಣದ ನಗಡಿ ಕೆಮ್ಮು ಬಂದ್ರೆ ಪಟ್ಟ ತೋಗಿ ಡಾಕ್ಟರ್ ತೋರಿಸಿ ಇಷ್ಟೆಲ್ಲ ಕೇರ್ಫುಲ್ ಆಗಿ ಮಾಡಿದಾಗ ಅಲ್ಲಿ ನಿಮಗ ದಡ್ರ ಅಂದ್ಬಿಡ್ತಾರಲ್ಲ, ಹೆಂಗಿದು ಇದು? ಯಾವ ಯಾವ ಎಂದಾದ್ರೂ ಇದು ಒಪ್ಕೊಳಕ್ ಸಾಧ್ಯನಾ? ಹಿರಿಯರು ನಾವು ದಡ್ರ ಅಂತ ಮಕ್ಕಳ ಮುಂದೆ ಒಪ್ಕೊಳಕ್ ಸಾಧ್ಯನಾ? ನಮ್ಮ ಸ್ಥಿತಿಗತಿಗಳಿಗೆ ತಕ್ಕಂತೆ ನಾವು ಎಷ್ಟು ಚೆನ್ನಾಗಿ ಮಾಡಿದರು ಸಹಿತ ಈ ರೀತಿ ಮಾತನಾಡಿದ್ರಲ್ಲ, ಈ ಮಾತು ಒಪ್ಕೊಳಕ್ ಆಗ್ತದ? ಅದಕ್ಕೆ ಇಲ್ಲಿ ಸಂಸ್ಕಾರದ ಕೊರತೆಯಿಂದಾಗಿ ಬುದ್ಧಿ ಏನ್ ಕೆಲಸ ಮಾಡ್ತದ ಅಂದ್ರೆ ಸಂಸ್ಕಾರದ ಕೊರತೆ. ಮತ್ತೆ ಅಯೋಗ್ಯ ಅನುಚಿತವಾದ ನಿರ್ಧಾರಗಳನ್ನು ಕೈಗೊಳ್ಳುವುದು ಸಂಸ್ಕಾರದ ಕೊರತೆ ಇರುವುದರಿಂದ ಏನಾಗ್ತದೆ ಅಂದ್ರೆ ಅಯೋಗ್ಯವಾದ ಮಾತುಗಳು, ಅಯೋಗ್ಯವಾದ ಆಲೋಚನೆಗಳು, ಅಯೋಗ್ಯವಾದ ಕೆಲಸಗಳು ಮಾಡ್ತದ. ಇದು ದುರಹಂಕಾರ ಪ್ರದರ್ಶನ ಮಾಡುವಾಗ ಅದರ ಅಭಾವ ದೋಷಗಳನ್ನು ಅರಿಯುವವನು ನಾನು. ಒಳ್ಳೆ ಸಂಸ್ಕಾರದಿಂದ ಒಳ್ಳೆ ಕೆಲಸ ಮಾಡುವಾಗ, ಒಳ್ಳೆ ಮಾತನಾಡುವಾಗ, ಒಳ್ಳೆ ಆಲೋಚನೆ ಮಾಡುವಾಗ ಅದರ ಒಳ್ಳೆತನವನ್ನು ಅರಿಯುವವರ್ಯಾರು? ನಿಮ್ಮ ಬುದ್ಧಿಯ ಅಹಂಕಾರದ ಒಳ್ಳೆತನ ಅರಿಯುವವರ್ಯಾರು? ಮನಸ್ಸು. ನೀವೇ ಮನಸ್ಸೇನರಿ? ನೀವು ಆತ್ಮ. ಆತ್ಮ ಬುದ್ಧಿಯ ಒಳ್ಳೆತನವನ್ನು ನಾವು ಅರಿತೀವಿ. ಒಳ್ಳೆತನದಿಂದ ಏನಾಗ್ತದ? ಮುಂದೆ ಒಳ್ಳೆ ರಿಸಲ್ಟ್, ಶಾಂತಿ, ನೆಮ್ಮದಿ, ಹಿತ, ಲಾಭ, ಶ್ರೇಯಸ್ಸು ಇವೆಲ್ಲ ಉಂಟಾಗ್ತಾವ. ದುರಹಂಕಾರದಿಂದ, ದುಷ್ಟತನದಿಂದ, ಸಂಸ್ಕಾರದ ಕೊರತೆಯಿಂದ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸಗಳು ಮಾಡಿದರೆ ಏನಾಗ್ತದ? ಅದರದ ರಿಸಲ್ಟ್ ಕೆಟ್ಟದ್ದಿರ್ತದ. ದುರಹಂಕಾರ ಪ್ರದರ್ಶನ ಮಾಡುವಾಗ ನಿಮಗೆ ಒಳಗ ಅನ್ನಿಸ್ತದಿಲ್ಲ, ನಾ ದುರಹಂಕಾರದಿಂದ ನಡೆದುಕೊಳ್ಳುತ್ತಿದ್ದೇನೆ, ನನ್ನ ಮಾತು ಕೆಟ್ಟ ಮಾತುಗಳು ಬರ್ತಾ ಇವೆ ನನ್ನ ಬಾಯಿಯಿಂದ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ಲಕತ್ತವ, ಮತ್ತೆ ನನ್ನ ಮೈ ಕೈಗಳಿಂದ ಕೆಟ್ಟ ಕೆಲಸಗಳು ಆಗ್ಲಿಕತ್ತವ, ಇವು ಆಗಬಾರದು ಆಗ್ಲಿಕತ್ತವ ಅಂತೇಳಿ ನಿಮಗ ಅನ್ನಿಸ್ತದ ಇಲ್ಲ? ಆ ರೀತಿ ಮಾಡುವಾಗ ಅದರ ಅಭಾವ, ನಿಮ್ಮ ಬುದ್ಧಿಯ ಅಭಾವವನ್ನ ಅರಿಯುವವನು ನಾನು.
ಒಳ್ಳೆ ನಿರ್ಧಾರಗಳನ್ನು ಕೈಗೊಂಡು ಒಳ್ಳೆ ಕೆಲಸಗಳನ್ನು ಮಾಡುವಾಗ ಅವುಗಳನ್ನು ಅರಿಯುವವನು ನಾನು. ಸಂಸ್ಕಾರದ ಕೊರತೆಯಿಂದ ಕೆಟ್ಟ ನಿರ್ಧಾರಗಳನ್ನು ಕೈಗೊಂಡು ಕೆಟ್ಟ ಕೆಲಸಗಳನ್ನು ಮಾಡುವಾಗ ಆ ಬುದ್ಧಿಯ ಇಂಟಲೆಕ್ಟಿನ ಅಭಾವವನ್ನು ಅರಿಯುವವನು ನಾನು. ಆದ್ದರಿಂದ ಈ ಬುದ್ಧಿ ನನ್ನಿಂದ ಅರಿಸಿಕೊಳ್ಳುವಂತಹದ್ದು ಆಗಿರುವುದರಿಂದ ಅದಕ್ಕೇನಂತಾರ, ನನ್ನಿಂದ ಅರಿಸಿಕೊಳ್ಳುವ ವಸ್ತು ಏನಂತಾರ, ಅನಾತ್ಮ. ನನ್ನಿಂದ ಅರಿಸಿಕೊಳ್ಳೋದು ಜಗತ್ನಾಗ ಏನ್ಯಾಕಿರ್ಲಕ್ಕ ಏನ್ಯಾಕಿರ್ಲಕ್ಕ, ಅದು ಪರಮಾತ್ಮನ ಇದ್ದನು ನಿಮ್ಮಿಂದ ಅರಿಸಿಕೊಳ್ಳಕತ್ತಂತಂದ್ರೆ ಅವ ಅನಾತ್ಮನೇ ಆಗಿರುತ್ತಾನೆ. ಅರಿಯುವ ವಸ್ತುವೇ ಆತ್ಮ. ಹಿಂಗಂದ್ಮೇಲೆ ಆ ಪರಮಾತ್ಮನೇ ಇದ್ರೆ ಅನಾತ್ಮ ಆಗ್ತಾನ ಅಂತಂದ್ರೆ ಪರಮಾತ್ಮನ ಅರಿಯುವ ವಸ್ತು ಅಲ್ಲ, ಪರಮಾತ್ಮ ಅರಿಸಿಕೊಳ್ಳುವ ವಸ್ತು ಅಲ್ಲ. ಪರಮಾತ್ಮ ಅರಿಯುವ ವಸ್ತು, ಸುಪ್ರೀಂ ಗಾಡ್ ಈಸ್ ನೋವರ್, ನಾಟ್ ನಾಲೆಜ್. ನಾಲೆಜ್ ಅಲ್ಲದು, ನೋವರ್. ಹಿಂಗಾಗಿ ಪರಮಾತ್ಮನೇ ನೀವಾಗಿ ನಿಮ್ಮನ್ನೇ ನೀವು ಎಲ್ಲೋ ಹುಡುಕಿ ಅರಿಯಲಿಕ್ಕೆ, ಪರಮಾತ್ಮನನ್ನ ಅರಿಯಲಿಕ್ಕೆ ಹೋಗ್ತಾ ಇದ್ದಿರಲ್ಲ. ಪರಮಾತ್ಮನೇ ನೀವಾಗಿರ. ಬಹಳ ಸೂಕ್ಷ್ಮದ ವಿಷಯ. ಪರಮಾತ್ಮನೇ ನೀವು ಇದ್ದು, ಆತ್ಮ ಪರಮಾತ್ಮ ಎಲ್ಲ ಒಂದೇ, ಅದು ನೀವು ಇದ್ದು ನೀವು ಆ ಪರಮಾತ್ಮನನ್ನ ಎಲ್ಲೋ ಹುಡುಕ್ಲಕತ್ತೀರಿ. ನಿಮ್ಮನ್ನ ನೀವು ಎಲ್ಲೋ ಹೊರಗು ಹುಡುಕಿದರೆ ಅಕಸ್ಮಾತ್ ಅವ ಸಿಕ್ಕ ಅಂದ್ರೆ ಅವ ಏನಾಗ್ತಾನ, ಅನಾತ್ಮ ಆಗ್ತಾನ. ಅವ ನಿಮ್ ಕಣ್ಣಿಗೆ ಕಂಡ ಅದು ದೃಶ್ಯ ಆಗ್ತದ, ನೀವು ದೃಷ್ಟ ಆಗ್ತೀರಿ. ಅವ ದೃಶ್ಯ ಆಗ್ಲಕ್ ನಿಮ್ ಮುಂದೆ ಯಾಕೆ ಬರ್ತಾನ, ಅವ ದೃಷ್ಟ ಆದನ. ಅನಾತ್ಮ ಆಗ್ಲಕ್ ನಿಮ್ ಮುಂದೆ ಯಾಕೆ ಬರ್ತಾನ, ಅವನು ಆತ್ಮ ಅದನ. ಅದೇ ನಾನಿದ್ದೀನಿ ಅಂತೇಳಿ ಸ್ವಲ್ಪ ನೀವು ಅನುಭವ ಮಾಡ್ಕೊಂಡ್ಬಿಟ್ರಿ ಅಂದ್ರ ನ ಭೂತೋ ನ ಭವಿಷ್ಯತಿ, ಸಿದ್ಧಾರೂಢರು ಹೇಳ. ಪರಮಾತ್ಮ ನಿಮ್ ಎದುರು ಬಂದ, ಬಂದಂದ್ರೆ ಏನಾತನು, ನಿಮ್ಮಿಂದ ಅರಿಸಿಕೊಳ್ಳುವ, ನಿಮ್ಮ ಕಣ್ಣಿಗೆ ಕಾಣುವ ದೃಶ್ಯ ಆಗುತ್ತೆ ತಾನೆ. ಮತ್ತೀಗ ಪರಮಾತ್ಮ ಅಲ್ಲಿ ಕಂಡನ ಇಲ್ಲಿ ಕಂಡನ, ನನಗ ಅಲ್ಲಿ ಸಾಕ್ಷಾತ್ಕಾರ ಆಗ್ಯದ ಇಲ್ಲಿ ಸಾಕ್ಷಾತ್ಕಾರ ಆಗ್ಯದ. ಈ ಸಾಕ್ಷಾತ್ಕಾರ ಮಾಡಿದ ದೇವರುಗಳು ಅವು ಆತ್ಮ ಆಗ್ಯವ ಅನಾತ್ಮ ಆಗ್ಯವ ಹೇಳ್ಬಿಟ್ರಿ. ನಿಜವಾಗಲೂ ಅನಾತ್ಮಗಳೇ ಹೌದು. ನಿಮ್ಮಿಂದ ಭಿನ್ನವಾಗಿ, ನಿಮ್ಮಿಂದ ಭಿನ್ನವಾಗಿ ಏನೇನು ಕಂಡಿರಿ, ಏನೇನು ಕೇಳಿರಿ, ಏನೇನು ಮುಟ್ಟಿರಿ, ಏನೇನು ಅನುಭವಿಸಿರಿ, ಏನೇನು ರುಚಿಸಿರಿ, ಏನೇನು ಮೂಸಿಸಿರಿ, ಏನೇನು ಪೂಜಿಸಿರಿ, ಏನೇನು ಧ್ಯಾನಿಸಿರಿ, ಏನೇನು ಜಪ ಮಾಡಿರಿ, ಮತ್ತಿನ್ನೇನು ತಪ ಮಾಡಿರಿ, ನಿಮ್ಮಿಂದ ಭಿನ್ನವಾಗಿ ಯಾವುದನ್ನ ಇಟ್ಕೊಂಡು ಮಾಡಿರಿ ಅದೆಲ್ಲ ಅನಾತ್ಮವೇ. ನಿಮಗಾಗ್ಬೇಕಾಗಿದ್ದು ಆತ್ಮ ಸಾಕ್ಷಾತ್, ಅನಾತ್ಮ ಸಾಕ್ಷಾತ್ಕಾರ ಅಲ್ಲ. ನಿಮ್ಮಿಂದ ಭಿನ್ನವಾಗಿ ನೀವು ಏನನ್ನ ಮಾಡಿರಿ ಅದೆಲ್ಲ ಒಟ್ಟು ಅನಾತ್ಮ ಸಾಕ್ಷಾತ್ಕಾರ. ನಿಮ್ಮ ಆತ್ಮ ನಿಮ್ ಎದುರು ಬಂದು ನಿಂದ್ರಂದ್ರೆ ಹೆಂಗ್ ನಿಂದಿರ್ಲಿಕ್ಕೆ ಸಾಧ್ಯ? ನಿಮ್ಮನ್ನ ನೀವು ಹೊರಗೆ ಎಲ್ಲರೂ ಹುಡುಕ್ತೀನಿ ಅಂದ್ರೆ ಅದ್ ಹೆಂಗ ಸಿಗ್ಲಿಕ್ಕೆ ಸಾಧ್ಯ? ನೀವೇ ಅದು ಇದ್ದು ದೇವರನ್ನ ಹುಡುಕ್ಲಕ್ಕ ದೇವರು ಯಾ ದೇವರು ಸಿಗ್ತಾನ ನಿಮ್ಗ? ಎದುರು ಬಂದನಂತಂದ್ರ ಅವ ಅನಾತ್ಮ ಆಗ್ತಾನ, ಎದುರು ಬಂದನಂತಂದ್ರ ಅವ ದೃಶ್ಯ ಆಗ್ತಾನ, ನಿಮ್ಮಿಂದ ಅರಿಸಿಕೊಳ್ಳುವ ವಸ್ತು ಆಗ್ತಾನ, ಅನಾತ್ಮ ಆಗ್ತಾನ. ನೀವು ಅದನ್ನ ಅರಿಯುವ ವಸ್ತು ಆದ್ಮೇಲೆ ನೀವು ಸೂಪರ್ ಆಗ್ತೀರಿ, ಅವ ಇನ್ಫೀರಿಯರ್ ಆಗ್ತಾನ. ಇನ್ಫೀರಿಯರ್ ಆಗ್ಲಕ್ಕ ಅವ ಎದಕ್ ಬರ್ತಾನ ಇಲ್ಲಿ?
ಕಲ್ಯಾಣಪ್ಪವರು ಕಲ್ಯಾಣಪ್ಪವ್ರಿಗೆ ಹುಡುಕ್ಲಕತ್ತಾರ ಅಂದ್ರೆ ಹೆಂಗಿರ್ತದ ಅರ್ಥ ಇದು? ಕಲ್ಯಾಣಪ್ಪವ್ರು ಏನೋ ಹುಡುಕ್ಲಕತ್ತಾರ, ಏನ್ ಹುಡುಕ್ಲಕತ್ತಾರ? ಕಲ್ಯಾಣಪ್ಪರು ಹುಡುಕ್ಲಿಕ್ಕೆ ಯಾರಿಗೋ ಹುಡುಕ್ಲಕತ್ತಾರ. ಕಲ್ಯಾಣಪ್ಪರು ಯಾರಿಗೆ ಹುಡುಕ್ಲಕ್ಕ? ಕಲ್ಯಾಣಪ್ಪವ್ರಿಗೆ ಹುಡುಕ್ಲಕತ್ತಾರ. ಎಂದು ಸಿಗಬೇಕು ಕಲ್ಯಾಣಪ್ಪ? ಕಲ್ಯಾಣಪ್ಪ ಸಾಧ್ಯ ಅದನ್ರಿ ಸಿಗ್ಲಿಕ್ಕೆ? ಅದೇ ನಾನು ಆಗ್ಬೇಕ, ಅದೇ ನಾನು ಇದ್ದೇನೆ, ಆಗ್ಬೇಕೇನಾಗಿದೆ, ಇದ್ದೇನೆ. ಐ ಆಮ್ ದಟ್, ಅಹಂ ಬ್ರಹ್ಮಾಸ್ಮಿ, ಅದೇ ನಾನು ಅದೇನಿ. ಯಾವ ಅದನ್ನ ಹುಡುಕ್ಲಿಕ್ಕತ್ತೀನಿ? ಅದೇ ನಾನು ಅದೇನಿ. ಎತ್ತನ ಹೇಳಿ ಎತ್ತನ ಹುಡುಕುವರಯ್ಯ, ಕುಂತದ್ದೇ ಎತ್ತಿನ ಮೇಲೆ ಕೂತಾರ. ನಮ್ ಎತ್ತ ಕಳದ ಹುಡುಕ್ಲಕತ್ತಾರ, ಎತ್ತಿನ ಮೇಲೆ ಕೂತು ಊರೆಲ್ಲ ಅಡ್ಯಾಡ್ಲಕತ್ತಾರ. ನಮ್ ಎತ್ತ ಕಳದ ಎತ್ತಿನ ಮೇಲೆ ಕೂತಿದಲ್ಲ ಮಾರಾಯ, ನೀನು ಕೂತಿದ್ದೆ ಎತ್ತಿನ ಮೇಲೆ ಕೂತಿಗೆ ಎತ್ತ ಹುಡುಕ್ತಲ್ಲ, ಎಂತ ಶಾಣೆ ನೀನು ಅಂತ ಅಂತಾರ. ದಟ್ರ ಸಹಿತ ಅಂತಾರ. ವಿಷಯ ಸೂಕ್ಷ್ಮ ಅದ. ಬುದ್ಧಿ ವಿಷಯ ಬಂದಾಗ ಇದನ್ನ ಒಂದ್ ಸ್ವಲ್ಪ ಪಾಯಿಂಟ್ ಮಾಡಿ ಹೇಳ್ಬೇಕಾಗ್ತದ. ನಿಮ್ಮನ್ನ ನೀವು ಹೊರಗೆ ಎಲ್ಲೋ ಹುಡುಕ್ಲಕ್ಕೆತ್ತಿರಲ್ಲ, ಇದು ಬುದ್ಧಿವಂತಿಕೆನ ಏನ ಬುದ್ಧಿಗೆ ಹಿಡಿತಾನ? ಬುದ್ಧಿವಂತಿಕೆ ಅಲ್ಲ. ಅಲ್ಲ ಏನ್ ಹುಡುಕ್ಲಕ್ಕತ್ತೀರಿ? ಅದು ನಿಮ್ಗಿಂತ ಶ್ರೇಷ್ಠ ಅದ, ನಿಮ್ಗಿಂತ ಚಂದ ಅದ, ನಿಮ್ಗಿಂತ ಸುಖ ಕೊಡಂತ, ಹೆಚ್ಚು ಆನಂದ ಕೊಡಂತ ಅಂತ ಹುಡುಕ್ಲಕ್ಕತ್ತೀರಿ. ಹೆಚ್ಚು ಆನಂದನು ನೀವೇ ಅದಿರಿ, ಹೆಚ್ಚು ಸುಂದರನು ನೀವೇ ಅದಿರಿ, ಹೆಚ್ಚು ಸತ್ಯನು ನೀವೇ ಅದಿರಿ. ಸತ್ಯಂ ಶಿವಂ ಸುಂದರಂ ನೀವೇ ಎದ್ದು ನಿಮ್ಗಿಂತ ಸುಂದರ ಯಾವಾಗ ಆದ ಅಂತ ಹೇಳಿ ಹೊಂಟ್ಬಿಟ್ರಿ. ನಿಮ್ಗಿಂತ ಹೆಚ್ಚು ಸುಖ ಕೊಡುವಂತದ ಆದ ಅಂತ ಹೊಂಟ್ಬಿಟ್ರಿ. ನಿಮ್ಗಿಂತ ದೊಡ್ಡದು ಒಂದು ಏನೋ ಶ್ರೇಷ್ಠ ಆದ, ಪರಮ ಪವಿತ್ರ ಆದ, ಪೂಜ್ಯನೀಯ ಆದ ಅಂತ ಹೊಂಟ್ಬಿಟ್ರಿ. ಯಾವುದು ಪೂಜ್ಯನೀಯ ಆದೋ ಅದು ನಿಮ್ಮಿಂದ ಭಿನ್ನವಾಗಿ ಇತ್ತು ಆಯ್ತದ, ಅನಾತ್ಮ ಆಗಿ ಬಿಡ್ತ, ಅದು ಇಳಿತದ ಕೆಳಗ. ನೀವು ಆತ್ಮ, ನೀವೇ ಆತ್ಮ, ನೀವೇ ಪೂಜ್ಯನೀಯ, ನೀವೇ ದೊಡ್ಡವರು, ನೀವೇ ಶ್ರೇಷ್ಠ, ನೀವೇ ತಿಳಿಯುವವರು. ನಿಮ್ಮಿಂದ ತಿಳಿಸಿಕೊಳ್ಳುವ ಯಾವುದೇ ತತ್ವ ಇದ್ರು ಅದು ಅನಾತ್ಮವೇ. ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಹಿಂಗ್ ತಿಳ್ಕೊಂಡು ಎಲ್ಲೇ ಹೋದಾಗ ಆತ್ಮ ಅರಿಯುವುದು ಅರಿಸಿಕೊಳ್ಳುವುದು ಆನಂದ ಉಂಟಾಗ್ಬೇಕಲ್ರಿ. ಬರೀ ಇದು ಬುದ್ಧಿವಂತಿಕೆ ಮಾತಾಯ್ತು. ಅರಿಯುವ ಆತ್ಮ ನಾನು ಅಂತೇಳಿ ನಿಮಗ ಆನಂದ ಉಂಟಾಗ್ಬೇಕಲ್ಲ. ಆನಂದ ಉಂಟಾಗ್ಲಾರ್ದೆ ಸುಮ್ನೆ ಬುದ್ಧಿವಂತಿಕೆ ನಾಟಿ ಚುಟ್ಟು ಪುಟ್ಟು ಮಾತಾಡಿದ್ರೆ ಹೆಂಗ? ಆನಂದ ಉಂಟಾದಾಗೇ ನಿಮ್ಮ ಜ್ಞಾನ ಏನಾಗ್ತದ? ಸಫಲ ಆಗ್ತದ. ನಿಮ್ಗೆ ಆನಂದ ಉಂಟಾಗ್ಲಿಲ್ಲ ಅಂತಂದ್ರ ಎಲ್ಲಿದೋ ಮಾತು ಕೇಳಿ, ಎಲ್ಲಿದೋ ಮಾತು ಕಲ್ತು, ಎಲ್ಲಿದೋ ಓದಿ, ಯಾರ ಮುಂದಾರ ಹೇಳಿ, ಪಂಡಿತರ ಚಪ್ಪಾಳೆ ಗಿಟ್ಟಿಸ್ಕೊಂಡ್ರಲ್ಲ. ಯು ಮಸ್ಟ್ ಬಿ ಬ್ಲಿಸ್ಫುಲ್, ಆನಂದ ಆಗ್ಬೇಕಲ್ಲಿ, ಆನಂದ ಆಗ್ಬೇಕು. ಆನಂದ ಆದರೆ ಮಾತ್ರ ನಿಮ್ಮ ಜ್ಞಾನ ಸಾರ್ಥಕ. ಆನಂದ ಇರ್ಬೇಕು. ಅದಕ್ಕೆ ಬುದ್ಧಿ ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ಳುವಾಗ ಅರಿಯುವವನು ನಾನು, ಬುದ್ಧಿ ಕೆಟ್ಟ ನಿರ್ಧಾರ ತಗೊಂಡು ಕೆಟ್ಟ ರೀತಿ ವರ್ತನೆ ಮಾಡುವಾಗಲೂ ಅರಿಯುವವನು ನಾನು. ಹೀಗಾಗಿ ಅದು ಸಮಷ್ಟಿ ಸೂಕ್ಷ್ಮ ಭೂತಗಳ ಕಾರ್ಯವಾಗಿದೆ. ಅದಕ್ಕೆ ಅದು ಬೇರೆ, ನಾನೇ ಬೇರೆ, ನಾನು ಬುದ್ಧಿ ಅಲ್ಲ, ನಾನು ಅಹಂಕಾರ ಅಲ್ಲ. ಬುದ್ಧಿಯನ್ನು ಅರಿಯುವ ಆತ್ಮ ಚೈತನ್ಯವನ್ನು ನಾನು, ಅದು ಆತ್ಮ ಚೈತನ್ಯವೇ ನಾನು, ಆತ್ಮ ಚೈತನ್ಯನು ನಾನು, ಅಥವಾ ಆತ್ಮ ಚೈತನ್ಯವೇ ನಾನು, ಅದನ್ನು ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಬುದ್ಧಿಯನ್ನು ಅರಿಯುವ ಆತ್ಮ ಚೈತನ್ಯವೇ ನಾನು, ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಘಟ ದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ನನ್ನ ಬುದ್ಧಿಯನ್ನ, ಬುದ್ಧಿಯಿಂದ ಭಿನ್ನವಾಗಿ ಅದು ಎಂತ ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ವೀಕ್ಷಿಸುವಂತವನಾಗಿದ್ದೇನೆ.
ನಿಮ್ಮ ಬುದ್ಧಿಯಿಂದ ಸ್ವಲ್ಪ ನಿಮಗೆ ಸಪರೇಟ್ ಮಾಡ್ಲಿಕ್ಕತ್ತೀವಿ ಇವತ್ತ. ಬುದ್ಧಿ ನನ್ನಲ್ಲಿರುವ ಅದ್ಭುತ ಶಕ್ತಿಗಳಲ್ಲಿ ಒಂದು, ನಾನು ಅದನ್ನ ಜ್ಞಾನ ಶಕ್ತಿ ಎಂದು ಕರೆಯುತ್ತೇನೆ. ನಾಲೆಜ್ ಪವರ್ ಅಂತೆ, ನಾಲೆಜ್ ಪವರ್. ನಾಲೆಜ್ಗೆ ಮತ್ತೆ ನಿಮ್ಮ ಜ್ಞಾನಕ್ಕ ವ್ಯತ್ಯಾಸ ಏನಾದ ಹೇಳ್ಬಿಡ್ರಿ. ಇವೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾವು ನಿಮ್ಗೆ ಸುಮ್ಮಿಂಗೆ ಬರೀ ಅಂದ್ರೆ ಬರೆದ್ ಬಿಡ್ತೀರಿ. ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ಬುದ್ಧಿಯನ್ನ ಬುದ್ಧಿಯಿಂದ ಭಿನ್ನವಾಗಿ ವೀಕ್ಷಿಸುತ್ತೇನೆ. ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು, ನಾನು ಅದನ್ನು ಅರಿಯುವ ಆತ್ಮ ವಸ್ತು. ಹೀಗಾಗಿ ಅದೇ ಬೇರೆ, ನಾನೇ ಬೇರೆ. ಬುದ್ಧಿ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುವಾಗಲೂ ಅರಿಯುತ್ತೇನೆ, ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವಾಗ ಅದರ ಅಭಾವವನ್ನು ಅರಿಯುತ್ತೇನೆ. ಇವೆಲ್ಲ ಕಾಮನ್ ಸೆಂಟೆನ್ಸ್ಗಳು. ಇದರೊಳಗೆ ಸೂಕ್ಷ್ಮವಾದ ವಿಷಯಗಳೇನದವ ಇವುಗಳನ್ನ ಹೇಳ್ತಾ ಇದ್ದೇವೆ. ಇದೇನ ನನ್ನಲ್ಲಿರುವ ಅದ್ಭುತ ಶಕ್ತಿಗಳಲ್ಲಿ ಒಂದು, ಅದಕ್ಕೆ ನಾವು ಜ್ಞಾನ ಶಕ್ತಿ ಅಂತೀವಿ. ಈ ನಾಲೆಜ್ ಪವರ್ ಏನದಲ್ಲ, ನಿಮ್ಮ ಜ್ಞಾನಕ್ಕೂ ನಿಮ್ಮ ಜ್ಞಾನಕ್ಕೂ ಮತ್ತು ನಿಮ್ಮ ಬುದ್ಧಿಗೂ ಇರುವ ವ್ಯತ್ಯಾಸ. ಜ್ಞಾನಕ್ಕೇನಂತೀರಿ, ನಾಲೆಜ್ ನಾಲೆಜ್ ಅಂತೀರಿ. ನಿಮ್ಮ ಇದು ಏನಂದ್ರ ಬುದ್ಧಿ, ಬುದ್ಧಿಗೆ ಏನಂತೀರಿ ನಾಲೆಜ್. ಬುದ್ಧಿಯಿಂದ ಏನ್ ಸಂಗ್ರಹಿಸಿರಿ ಅದು ನಾಲೆಜ್. ಮತ್ತ ನಿಮ್ಮದು ಆತ್ಮದಿಂದ ಏನ್ ಮಾಡ್ತೀರಿ ಅದು ಜ್ಞಾನ, ಅದು ವಿಜ್ಡಮ್. ಅದಕ್ಕ ಇದಕ್ಕ ವ್ಯತ್ಯಾಸ ಏನು? ಬುದ್ಧಿಯಿಂದ ಮಾಡುವುದಕ್ಕ ಆತ್ಮದಿಂದ ಮಾಡುವುದಕ್ಕ, ಆತ್ಮದಿಂದ ಮಾಡುವುದಕ್ಕ ಅನಾತ್ಮದಿಂದ ಮಾಡುವುದಕ್ಕ ಏನ್ ವ್ಯತ್ಯಾಸಪ್ಪ ಅಂತಂದ್ರೆ, ಸರಿಯಾಗಿ ತಿಳ್ಕೊಳ್ರಿ. ನಿಮ್ಮ ಬುದ್ಧಿ ಏನ್ ಮಾಡ್ತದಪ್ಪ ಅಂತಂದ್ರೆ, ಹೊರಗಿನ ಜಗತ್ತಿನ ವಿಷಯಗಳ ಅನುಭವಗಳನ್ನ ಒಳಗಾಕುತ್ತದ ಬುದ್ಧಿ. ಹೊರಗಿಂದು ನಾಲೆಜ್ ಒಳಗಾಕೊತ್ತದ ಬುದ್ಧಿ ಅನುಭವಿಸ್ಲಿಕ್ಕೆ. ಆದ್ರೆ ನಿಮ್ಮ ಆತ್ಮ ಏನಾರ ಒಳಗಾಕೊತ್ತದೇನದು ಜ್ಞಾನ? ಅದು ಒಳಗಿಂದ ಹೊರಗಾಗ್ತದ. ನಿಮ್ಮ ಸ್ವಾನುಭವ ಹೊರಗಿಂದ ಒಳಗ ಹೋಗ್ತದೇನ ಒಳಗಿಂದ ಹೊರಗೆ ಬರ್ತದೆ? ಅಲ್ಲೇ ಉತ್ಪತ್ತಿ ಮಾಡ್ತದ್ರ. ದಟ್ ಪ್ರೊಡ್ಯೂಸರ್ ವಿಜ್ಡಮ್, ಸ್ವಾನುಭವ. ಅದು ಹೊರಗ ಆಗ್ತದ ನಿಮ್ ಒಳಗಿಂದು. ಆತ್ಮ ಏನ್ ಮಾಡ್ತದ, ತನ್ನ ವಿಚಾರಗಳನ್ನ ಥಾಟ್ಸ್ ಅನ್ನ ಸದಾಕಾಲ ಹೊರಗಾಗ್ತಿರ್ತದ. ಅದು ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ನಿಶ್ಶಬ್ದ ವೇದಿ. ಹೊರಗಿನದನ್ನ ಒಳಗೆ ಹಾಕಿಕೊಳ್ಳುವುದಕ್ಕೆ ನಾಲೆಜ್, ಶಿಕ್ಷಣ, ಎಜುಕೇಶನ್, ವಿದ್ಯೆ ಎನ್ನುತ್ತೀರಿ. ಚೆನ್ನಾಗಿ ಓದಿಕೊಂಡವರನ್ನ ವಿದ್ಯಾವಂತರು, ಎಜುಕೇಟೆಡ್ ಎನ್ನುತ್ತಾರೆ. ಯಾರೋ ಬರೆದ ಪುಸ್ತಕ ಓದಿ ತಾವು ಒಂದು ಪುಸ್ತಕ ಬರೆದು ಏನ್ ಮಾಡ್ತಾರ, ಪ್ರಶಸ್ತಿಗಳನ್ನ ಗಿಟ್ಟಿಸ್ತಾರ. ಅವ್ರದಿವ್ರದ್ದು ರೆಫರೆನ್ಸ್ ತಗೊಂಡು ಅವ್ರದಿವ್ರದ್ದು ಒಂದಿಷ್ಟು ಕಲಿಸಿ ಬರೆದು ತಾವು ಒಂದು ಪ್ರಶಸ್ತಿ ತಗೋತಾರ. ಇವರಿಗೆ ಪ್ರಶಸ್ತಿ ಪುರಸ್ಕೃತರು, ಪ್ರಶಸ್ತಿ ಪುರಸ್ಕೃತರು ಅಂತ. ಆದರೆ ಅದೆಲ್ಲ ಎಂತ ಜ್ಞಾನ ಅದು? ಪ್ರಶಸ್ತಿ ತಗೊಂಡು ಏನ್ ತಗೊಂಡ್ರಲ್ಲ, ಎಲ್ಲ ಎಂತ ಜ್ಞಾನ? ಗಂಜಲು, ಗಂಜಲು ಜ್ಞಾನ. ಯಾರ್ಯಾರ್ದೋ ಬುಕ್ ತಗೊಂಡು ಏನೇನೋ ಓದಿ, ಗಂಜಲು ಜ್ಞಾನ. ನಿಮ್ಮ ಒಳಗಿನ ಆತ್ಮ ಜ್ಞಾನ ಏನು ಹೊರಗೆ ಬರ್ತದಲ್ಲ, ಅದು ತಮ್ಮೊಳಗಿನ ಮೀಸಲು ಸ್ವಂತದ ವಿಚಾರಗಳನ್ನ ಹೊರಗೆ ಹಾಕುವುದೇ ಜ್ಞಾನ. ವಿಜ್ಡಮ್ ಎನ್ನುತ್ತಾರೆ, ಸ್ವಾನುಭವ ಎನ್ನುತ್ತಾರೆ. ಈ ಸ್ವಾನುಭವಕ್ಕೇನರೆ ಪುರಸ್ಕಾರ ಮಾಡಂತ ಅವಶ್ಯಕತೆ ಅದ ಏನ್ರಿ ಇದಕ್ಕೇನಾರೆ? ಇದಕ್ಕೆ ಯಾರ್ದಾರೆ ಪುರಸ್ಕಾರದ ಅವಶ್ಯಕತೆ ಅದ? ಇದಕ್ಕ ಬೇಕಾಗಿಲ್ಲ. ಪ್ರಶಸ್ತಿ ಬೇಕಂತ ಹೇಳ್ಯಾರ ಏನ? ಯಾರು ಪ್ರಶಸ್ತಿ ಕೊಟ್ಟಿಲ್ಲ ಅಂತ ಅದೇಂದ್ರೆ ನೆಳತದೇನ? ಎಂದರೆ ನೆರಳಾಡ್ತದ? ಇಲ್ಲ.
ಹೆಂಗ್ ನೆರಳಲ್ಲದು, ಅದಕ್ಕೆ ಯಾರಿಗೂ ಪ್ರಶಸ್ತಿ ಬೇಕಾಗಿಲ್ಲ, ಪ್ರಶಸ್ತಿ ಹಂಗಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ಪದ್ಮಶ್ರೀ ಸಿಕ್ಕರೆ ಅವರು ಅಕ್ಸೆಪ್ಟ್ ಮಾಡ್ಲಿಲ್ಲ. ಅರಿವಿಗೆ ಯಾರ್ದು ಪ್ರಶಸ್ತಿ ಬೇಕಾಗಿಲ್ಲ, ಪ್ರಶಸ್ತಿ ಸಿಗ್ಬೇಕಂದ್ರೆ ಏನೇನು ಸರ್ಕಸ್ ಮಾಡ್ಬೇಕಪ್ಪ ಅಂತಂದ್ರೆ ತನ್ನ ಕೆಲಸ ಬಿಟ್ಟು ಆಫೀಸ್ ಆಫೀಸ್ ಅಲಿಬೇಕು. ಮುಂದೆ ನೋಡಿ ತಮ್ಮ ಕೆಲಸ ತಾವು ಮಾಡೋರಿಗೆ ಎಂದೂ ಪ್ರಶಸ್ತಿ ಸಿಗಲ್ಲ. ಮುಂದೆ ನೋಡಿ ತಮ್ಮ ಕೆಲಸ ತಾವು ಯಾರು ಮಾಡ್ಲಿಕ್ಕತ್ತಾರ ಅವರಿಗೆ ಪ್ರಶಸ್ತಿ ಕೊಡಮ್ ಅಂತೇಳಿ ಅಧಿಕಾರಿಗಳು ಎಂದೂ ಅಂತವ್ರಿಗೆ ಹುಡುಕಿ ಪ್ರಶಸ್ತಿ ಕೊಟ್ಟಿಲ್ಲ, ಕೊಡಲ್ಲ. ಯಾರು ತಮ್ಮ ಕೆಲಸ ಬಿಟ್ಟು ಯಾವ ಕೆಲಸಕ್ಕೆ ತಾವು ಸಂಬಳ ತಿಲ್ಲಕತ್ತಾರ ಆ ಕೆಲಸ ಮಾಡೋದು ಬಿಟ್ಟು ಆಫೀಸ್ ಆಫೀಸ್ ಅಲಿದು ಅವರು ಬೆನ್ನತ್ತಿ ಅವ್ರಿಗೆ ಯಾರು ಊಟ ಮಾಡಿಸ್ತಾರ, ನಾಷ್ಟ ಮಾಡಿಸ್ತಾರ, ಲಂಚ ಕೊಡ್ತಾರ, ಅವ್ರ ಬಾಲ ಬಡಿತಾರ, ಮತ್ತೆ ರೆಕಮೆಂಡ್ ಮಾಡಿಸ್ತಾರ, ಅಂತವ್ರಿಗೆ ಪ್ರಶಸ್ತಿ ಸಿಗ್ತಾವ. ರಾಷ್ಟ್ರಪತಿ ವಾಕಿಂಗ್ ಮಾಡ್ಲಕತ್ತಿದ್ ನಾನು, ರಾಷ್ಟ್ರಪತಿ ಭವನದಾಗ ವಾಕಿಂಗ್ ಮಾಡ್ಲಕತ್ತಿದ್ ನಾನು. ವಾಕಿಂಗ್ ಮಾಡೋ ಟೈಮ್ನಾಗ ಒಂದು ಕೋಗಿಲೆ ಗಿಡದಾಗ ಕೂತು ಚಂದ ಹಾಡ್ಲಕತ್ತಿತ್ತಂತ, ಹಾಡ್ಲಕತ್ತನ ಅದು ನಿಂತು ಕೇಳಿ ಚಂದ ಅನಿಸಿ ರಾಷ್ಟ್ರಪತಿ ಅಂದನಂತ, ಎಷ್ಟು ಚಂದ ಹಾಡ್ತಿಲ್ಲಪ್ಪ, ಧನ್ಯವಾದ, ಚಂದ ಹಾಡ್ತಿದ್ದೀನಿ ನೀನು, ಬಾಳ ಚಂದ, ಭಾರಿ ಖುಷಿ ಆಯ್ತು, ಭಾರಿ ಖುಷಿ ಆಯ್ತಂತ ಅಂದನಲ್ಲ ರಾಷ್ಟ್ರಪತಿ. ಅವಾಗ ಅದು ಹೇಳ್ತಂತ, ನಿನಗ್ ಖುಷಿ ಆಗಿರ್ಬೋದು ಆದ್ರೆ ನಾ ನಿನಗ ಖುಷಿ ಪಡಿಸ್ಲಕ್ಕ ಹಾಡಿಲ್ಲ, ನಾನು ನನ್ನ ಆತ್ಮ ಸಂತೋಷಕ್ಕಾಗಿ ಹಾಡ್ತಾ ಇದ್ದೇನೆ. ರಾಷ್ಟ್ರಪತಿಗೆ ಇನ್ನೂ ಸ್ವಲ್ಪ ಅಭಿಮಾನ ಉಕ್ಕಿ, ಆಯ್ತಪ್ಪ ನಿನಗೊಂದು ಪ್ರಶಸ್ತಿ ಕೊಡ್ಬೇಕಂತೀನಿ ಅನ್ನಂತ ರಾಷ್ಟ್ರಪತಿ. ಅದಕ್ಕೆ ಅದು ಕೋಗಿಲೆ ಅಂತಂತ, ಯಾರು ಬೇಡ ಅಂತಾರ ನಿನಗ್ ಪ್ರಶಸ್ತಿ ಕೊಡ್ಬೇಕು ಅನಿಸ್ತಿತ್ತಂದ್ರೆ ಕೊಟ್ಬಿಡು ತಾ ಅಂತಂತದ ಅಲ್ಲೇ. ಯಾರು ಪ್ರಶಸ್ತಿ ಕೊಡು ಅಂದ್ರೆ ಅವ್ರ ರಾಷ್ಟ್ರಪತಿ ಅಂದಂತ, ಏ ಹಂಗಲ್ಲ, ಇವು ಡಿಪಾರ್ಟ್ಮೆಂಟ್ಗಳು ಅದಾವ, 108 ಡಿಪಾರ್ಟ್ಮೆಂಟ್ ಅದಾವ, ನಿನಗ ಯಾವುದೋ ಡಿಪಾರ್ಟ್ಮೆಂಟ್ ಇನ್ನೊಳಗ ಅಪ್ಲಿಕೇಶನ್ ಹಾಕ್ಬೇಕು, ಅಲ್ಲಿ ಹೋಗಿ ನೆಮ್ಮದಿ ಕೇಂದ್ರದಾಗ ಕೇಳ್ಬೇಕು, ಅವೆಲ್ಲ ಒಂದು ಇವಿರ್ತಾವ ಪ್ರೊಸೆಸ್ ಇರ್ತಾವ, ಅಲ್ಲಿ ಹೋಗಿ ಅರ್ಜಿ ಹಾಕಿ ಅಲ್ಲಿ ನೀನು ಅದಕ್ಕೆಲ್ಲ ಏನೇನದ ಫೀಸ್ ಗೀಸ್ ಎಲ್ಲ ಕಟ್ಟಿ ನೀನು ಅರ್ಜಿ ಹಾಕಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೋಗಿ ಭೇಟಿಯಾಗಿ ಅವ್ರಿಗೆಲ್ಲ ಏನೇನು ಸಮಾಧಾನ ಮಾಡ್ಬೇಕು ಎಲ್ಲ ನೀನ್ ಮಾಡಿದ ಮೇಲೆ ಅದು ಪ್ರಶಸ್ತಿ ನಿನಗೆ ಕೊಡ್ಬೇಕು ಕೊಡಬಾರ್ದು ಅಂತೇಳಿ ಯಾರ್ಯಾರಿಗೆ ಕೊಡ್ಬೇಕು ಏನೇನ್ ಮಾಡ್ಬೇಕು ಅದೆಲ್ಲ ಅವಾಗ ನಿರ್ಣಯ ಮಾಡ್ತಾರ, ಅವಾಗ ಪ್ರಶಸ್ತಿ ಸಿಕ್ತದೆ. ಹಿಂಗೆ ಎಲ್ಲಿ ಬೇಕಾ ಅಲ್ಲಿ ಸಿಕ್ಕಲ್ಲಿ ಪ್ರಶಸ್ತಿ ಕೊಡ್ತಾರೆ. ಅದಕ್ಕ ಕೋಗಿಲೆ ಅಂತ, ನಿಮ್ಮ ಆಫೀಸ್ಗಳಿಗೆ ತಿರುಗಿ ನಿಮ್ ಪ್ರಶಸ್ತಿ ತಗೊಳ್ಳೋ ತನಕ ಇಲ್ಲಿ ನನ್ನ ಕೆಲಸ ಯಾರ್ ಮಾಡ್ತಾರ ಅಂತ ಕೇಳ್ತಂತ, ಹೂ ವಿಲ್ ಅಟೆಂಡ್ ಮೈ ಜಾಬ್ ಡ್ಯೂರಿಂಗ್ ದಟ್ ವೇಸ್ಟ್ ಆಫ್ ಟೈಮ್. ಕೆಲ್ಸಕ್ ಬರ್ಲಾರ ಕೆಲ್ಸ ಮಾಡ್ಲಕ್ ಹೋಗಿ ನನ್ ಕೆಲ್ಸ ಯಾರ್ ಮಾಡ್ತಾರ, ನನ್ನ ಕೆಲ್ಸ ಒಂದು ಕ್ಷಣನು ನಾನು ಬಿಡಂಗಿಲ್ಲ, ಹಂಗೆ ಪ್ರಶಸ್ತಿ ಕೊಡ್ತಿದ್ರು ಕೊಡು, ಇಲ್ಲ ಅಂದ್ರೆ ನಿಂದ ನೀವು ವಾಕಿಂಗ್ ಮಾಡ್ಕೋತ ಜಾಗ ಖಾಲಿ ಮಾಡಿದ್ದೀರ. ಇದು ಡ್ಯೂಟಿ ಕಾನ್ಸಿಯಸ್. ಸೂರ್ಯಾಗ ಪ್ರಶಸ್ತಿ ಕೊಡ್ಬೇಕಂದ್ರೆ ಸೂರ್ಯ ಆಫೀಸ್ ಆಫೀಸ್ ತಿರುಗಿದ್ರೆ ಹೆಂಗ್ರಿ, ಎಲ್ಲರಿಗಿಂತ ಹೈಯೆಸ್ಟ್ ಪರ್ಸನಾಲಿಟಿ ಸೂರ್ಯ, ನಿನ್ನ ಮುಂಜಾನೆ ಎದ್ರ ಸಂಜೆ ತನಕ ನಮ್ ಜೀವನ ನಿಂತದ್ದೇ ಆ ಸೂರ್ಯನ ಮೇಲೆ ನಿಂತದ. ಅವನೇನು ಒಂದು ಕ್ಷಣ ರೆಸ್ಟ್ ತಗೊಂಡಂತಂದ್ರೆ ಏನಿರ್ತದ ಭೂಮಿ ಪರಿಸ್ಥಿತಿ. ಹಿಂಗೆ ಡ್ಯೂಟಿ ಕಾನ್ಸಿಯಸ್ ಅನ್ನೋದು ಬಹಳ ಮುಖ್ಯ ಅದ. ಡ್ಯೂಟಿ ಬಿಟ್ಟು ತಿರುಗಿ ತಿರುಗಿ ಪ್ರಶಸ್ತಿ ಅದು ಎಂಥದ್ದು, ಎಂಜಲ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶಸ್ತಿ, ತಮ್ಮ ಮೀಸಲು ಜ್ಞಾನದ ಪ್ರಶಸ್ತಿ,
ಯಾರು ಅಂತ ಪ್ರಶಸ್ತಿ ಕೊಟ್ಟಿಲ್ಲ, ಯಾರು ಅಂತ ಪ್ರಶಸ್ತಿ ತಗೊಂಡಿಲ್ಲ. ಈ ಮೀಸಲು ಜ್ಞಾನಕ್ಕೆ ಪ್ರಶಸ್ತಿ ಬೇಕಾಗಿಲ್ಲ, ಇದು ಸ್ವಾನುಭಾವ. ಈ ಎಲ್ಲಾ ಧರ್ಮ ಗ್ರಂಥಗಳು ಏನದವ, ಅರಿವಿನ ಅಂತರ್ಬೋಧೆಯ ಇಂಟ್ಯೂಷನ್ಸ್ ಅಂತಾರೆ. ಇನ್ ಟ್ಯೂಷನ್ ಒಳಗೆ ಟ್ಯೂಷನ್ ಹೇಳ್ತದ, ಇಂಟ್ಯೂಷನ್ ಅಂತರ್ಬೋಧೆ, ಅದರದು ಅಂತರಂಗದೊಳಗಿನ ಒಂದು ಜ್ಞಾನ ಸಾಗರದ ಒಂದು ಹನಿ. ನೀವ್ ಅದಿರಿ ಜ್ಞಾನ ಸಾಗರ, ನಿಮ್ ಒಳಗಿಂದ ಒಂದು ಹನಿ ಹೊರಗೆ ಬಂದದ ಅಷ್ಟೇ. ಭಗವದ್ಗೀತೆ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ವಚನ ಸಾಹಿತ್ಯ ಇರ್ಬೋದು, ಪುರಾಣ ಇರ್ಬೋದು, ಬೈಬಲ್ ಇರ್ಬೋದು, ಅದೆಲ್ಲ ಯಾರಿಂದ ಬಂದದ ಅಂದ್ರೆ ನಿಮ್ಮಿಂದ ಬಂದದ. ನಿಮ್ಮೊಳಗ ಜ್ಞಾನ ಸಾಗರ ಅದ, ಆ ಸಾಗರದಿಂದ ಹೊರಗೆ ಬಂದ ಒಂದು ಹನಿ ಅಷ್ಟೇ. ಸ್ವಾನುಭಾವದ ಒಂದು ಹನಿ, ಸತ್ಯದ ಅನುಭವದ ಒಂದು ಹನಿ ಹನಿ ಅಷ್ಟೇ. ಆ ಜ್ಞಾನ ಸಾಗರದಲ್ಲಿ ಈಜಾಡುವವನೇ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ, ಶುದ್ಧ ಬ್ರಹ್ಮಜ್ಞಾನಿ ಏನ್ ಮಾಡ್ತಾನಪ್ಪ, ಆ ಜ್ಞಾನ ಸಾಗರದ ಒಂದು ಹನಿ ಇಟ್ಕೊಂಡು ಅದ್ರಾಗ ಒಂದು ಶ್ಲೋಕ ತಗೊಂಡು ಅದನ್ನು ವಿಶ್ಲೇಷಣೆ ಮಾಡಿ ವೇದಿಕೆ ಮೇಲೆ ಏನ್ ಮಾಡ್ತಾರ, ಚಪ್ಪಾಳೆ ಕೆಟ್ಟಿಸೋರು ಒಂದ್ ಕಡೆ ಇದ್ರೆ ಇವ ಆತ್ಮಜ್ಞಾನಿ ಏನ್ ಮಾಡ್ತಾನ, ಆ ಸಾಗರದೊಳಗೆ ಈಜಾಡ್ತಾನ. ಅಂತ ಒಂದು ಜ್ಞಾನ ಸಾಗರದೊಳಗೆ ಈಜಾಡವನಿಗೆ ಯಾವ ಪ್ರಶಸ್ತಿ ಬೇಕು, ಯಾವ ಪುರಸ್ಕಾರ? ಈತನಿಗೆ ಹೊರಗಿನ ಜನರು ಕೊಡುವ ಪ್ರಶಸ್ತಿ ಪುರಸ್ಕಾರಗಳು ಅನಾವಶ್ಯಕ, ಬೇಕಾಗಿಲ್ಲ. ಕಾರಣ ಈ ಬ್ರಹ್ಮಜ್ಞಾನಿ ಸತ್ಯಜ್ಞಾನಿಯೇ ಜಗತ್ತಿಗೆ ಒಂದು ಪ್ರಶಸ್ತಿಯಾಗಿದ್ದಾನೆ. ಇದು ತಿಳ್ಕೊರಿ, ನೀವೇನ್ ಶುದ್ಧ ಬ್ರಹ್ಮ ಜ್ಞಾನಿಗಳದಿರಲ್ಲ, ಈ ಜಗತ್ತಿಗೆ ನೀವೇ ಒಂದು ಪ್ರಶಸ್ತಿಗಳಿದ್ದಂಗ. ನಿಮ್ಗೆ ಯಾರು ಪ್ರಶಸ್ತಿ ಕೊಡ್ಲಕ್ ಸಾಧ್ಯ? ಶುದ್ಧ ಬ್ರಹ್ಮ ಜ್ಞಾನಿಗಳೇ ಈ ಜಗತ್ತಿಗೆ ಪರಮಾತ್ಮ ಕೊಟ್ಟ ಪ್ರಶಸ್ತಿಗಳು. ಯಾರು ಮಹಾತ್ಮರು, ಸಂತರು, ಶರಣರದರ, ಅವರೇ ಈ ಜಗತ್ತಿಗೆ ಪ್ರಶಸ್ತಿ. ಯಾರು ಕೊಟ್ಟಾರ? ಪರಮಾತ್ಮ ಕೊಟ್ಟನ ಪ್ರಶಸ್ತಿ. ಆ ಪ್ರಶಸ್ತಿಯನ್ನು ನೋಡಿ ಸಂತೋಷ ಪಟ್ರೆ ಒಂದಿಷ್ಟು ಜನ್ಮ ಸಾರ್ಥಕ ಆಗ್ತದೆ. ಈ ಪ್ರಶಸ್ತಿ ನೋಡಿದ್ರೆ ಏನ್ ಸಾರ್ಥಕ ಆಗ್ತದೆ? ಏನೋ ತಿಪ್ಪಲು ಬಿಟ್ಟು ಅಂದ್ರೆ ರಾಜ್ಯ ಪ್ರಶಸ್ತಿ ತಗೊಂಡಿರ್ತಾರ್ರಿ. ರಾಜ್ಯ ಪ್ರಶಸ್ತಿ ಸಿಗೋ ತನಕ ಒಂದ್ ತರ ಇರ್ತದ ಅವತಾರ. ರಾಜ್ಯ ಪ್ರಶಸ್ತಿ ಸಿಕ್ಕ ಮೇಲ ರಾಷ್ಟ್ರ ಪ್ರಶಸ್ತಿ ಪ್ರಯತ್ನ ಮಾಡ್ತಿರ್ತಾರ, ಗೋಳೋ ಅಂತ ಅಳತಿರ್ತಾರ. ರಾಷ್ಟ್ರ ಪ್ರಶಸ್ತಿ ಸಿಕ್ಕಿಲ್ಲ ನನಗಂತ ರಿಟೈರ್ಮೆಂಟ್ ಸನ್ನೆ ಬಂತು, ಎಲ್ಲರೂ ರಿಟೈರ್ ಆಗಿ ಹೋದ್ನಿ ಅಂತಂದ್ರೆ ರಾಷ್ಟ್ರ ಪ್ರಶಸ್ತಿ ಕಾಣ್ಲಾರ್ದೆ ಓದ್ತಿರ್. ಆಯ್ತಪ್ಪ, ರಾಷ್ಟ್ರ ಪ್ರಶಸ್ತಿನೂ ಸಿಕ್ತು, ಮುಂದೇನು? ಮುಂದೇನು? ಈ ರಾಷ್ಟ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡಬೇಕು, ರಾಜ್ಯ ಪ್ರಶಸ್ತಿ ತಗೊಂಡವರು ರಾಜ್ಯದ ಬಗ್ಗೆ ಚಿಂತನೆ ಮಾಡಬೇಕು, ಎಲ್ಲಾ ರಾಜ್ಯದ ಜನತೆಗಳ ಬಗ್ಗೆ, ಎಲ್ಲಾ ರಾಷ್ಟ್ರದ ಜನತೆಗಳ ಬಗ್ಗೆ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತ ಕೆಲಸ. ಮುಂದೆ ಏನ್ ಮಾಡಿದ್ರಿ? ಯಾವ ಪ್ರಶಸ್ತಿಗಳು ತಗೊಂಡು ಏನಾಯ್ತು? ಅದರಿಂದ ಏನು ಉಪಯೋಗ ಆಯ್ತು? ಅವ್ರದೊಂದು ಅಸೋಸಿಯೇಷನ್ ಮಾಡ್ಕೊಂಡಾರ ಒಂದ್ 10-15 ಮಂದಿ, ಎಲ್ಲಾದ್ರೂ ಫ್ರಂಟ್ ಚೇರ್ನಾಗ ನಾವು ಪ್ರಶಸ್ತಿ ವಿಜೇತರು ಮುಂದೆ ಕುಂತಿರ್ತಾರ, ಅವ್ರಿಗೆ ಒಂದು ಗೌರವ ಆಯ್ತು. ಸಮಾಜ ನಿಮಗ್ ಗೌರವ ಕೊಡ್ತದೆ, ನಿಮ್ಮಿಂದ ಸಮಾಜಕ್ಕೆ ಏನಾಯ್ತು? ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ವ್ಯಕ್ತಿ ಇಡೀ ರಾಷ್ಟ್ರಕ್ಕೊಂದ್ ಇಂತ ಕೆಲಸ ಮಾಡಿದ, ರಾಷ್ಟ್ರದ ಜನತೆ ಹೊಗಳುವಂತ ಒಂದು ಕೆಲಸ ಮಾಡ್ದ, ಬೇಕಲ್ಲ ಇವೆಲ್ಲ. ಅದಕ್ಕೆ ಎಲ್ಲಿ ತನಕ ಇದು ಆತ್ಮಜ್ಞಾನಕ್ಕೆ ಬರಂಗಿಲ್ಲ, ಎಲ್ಲಿ ತನಕ ಬ್ರಹ್ಮ ಜ್ಞಾನಕ್ಕೆ ಬರಂಗಿಲ್ಲ, ಈ ಹೊರಗಿನ ಪ್ರಶಸ್ತಿಗಳು ಯಾವ ನಮಗ ಸುಖ ಕೊಡಲ್ಲ. ಅವ್ ಸುಮ್ಮ ಮಂದಿ ಹೇಳ್ಕೊಳಕ್ ಅಷ್ಟೇ, ಒಳಗ ಅಂತರಾತ್ಮದೊಳಗೆ ಆಲೋಚನೆ ಮಾಡಿದ್ರ ಆ ಜಗತ್ತು ನಮ್ಮ ಮೇಲೆ ಇಟ್ಟಂತ ವಿಶ್ವಾಸಕ್ಕೂ ನನಗೂ ಬಹಳ ವ್ಯತ್ಯಾಸ ಅದ ಅಂತ ಅವ್ರದವ್ರಿಗೆ ಗೊತ್ತಿರ್ತದೆ. ಒಳಗ್ ಆಲೋಚನೆ ಮಾಡ್ದ ಹೊರಗ್ ತೋರಿಸ್ಕೊತಿರ್ತೀವಿ, ಹಂಗೆ ಬಹಳ ಯೂಸ್ಫುಲ್ ಅನ್ನಂಗ್ ತೋರಿಸ್ಕೊತಿರ್ತೀವಿ. ಏನ್ ಮಾಡಿವಿ ನೋಡಿದ್ರ, ಏನು ಮಾಡಿರ? ಈತನಿಗೆ ಹೊರಗಿನ ಜನರು ಕೊಡುವ ಪ್ರಶಸ್ತಿ ಪುರಸ್ಕಾರಗಳು ಅನಾವಶ್ಯಕ, ಬೇಕಿಲ್ಲ. ಕಾರಣ ಬ್ರಹ್ಮಜ್ಞಾನಿ ಸತ್ಯಜ್ಞಾನಿಯೇ ಜಗತ್ತಿಗೆ ಒಂದು ಪ್ರಶಸ್ತಿ ರೂಪ, ಸ್ವತಃ ತಾನೇ ಪ್ರಮಾಣ ರೂಪವಾಗಿ ಅವತರಿಸಿ ಬಂದಿರುತ್ತಾನೆ. ಜೇನು ತುಪ್ಪಕ್ಕೆ ಸಕ್ಕರೆ ಬೆರೆಸುವುದು ಉಪಯೋಗದ ಕೆಲಸ ಏನ್ರಿ? ಅದು ಜೇನು ತುಪ್ಪದಾಗ ಸಕ್ಕರೆ ಕಲಿಸ್ತಾರಲ್ಲ, ಹಂಗದು.
ಬ್ರಹ್ಮಜ್ಞಾನಿಗೆ ಇದು ಪ್ರಶಸ್ತಿ ಕೊಡೋದಂತಂದ್ರೆ ಜೇನು ತುಪ್ಪಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ದಂಗಂತ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿ ಏನ್ ಮಾಡಿದ್ರು, ನಿಮ್ ಪ್ರಶಸ್ತಿ ನೀವೇ ಇಟ್ಕೊಂಡ್ರೆ ವಾಪಸ್ ಕೊಟ್ಬಿಟ್ರು. ಸಕ್ಕರೆ ಅವಶ್ಯಕತೆ ಅದ ಏನು ಜೇನು ತುಪ್ಪಕ್ಕೆ ನೋಡ್ರಿ. ಒಂದ್ ಕಡೆ ಪ್ರಶಸ್ತಿ ಬೇಕಂತ ಬೋರಾಡಿ ಅಳವ್ರದ ಒಂದು ಟೀಮ್ ಅದ, ಈ ಪ್ರಶಸ್ತಿ ನನಗೆ ಬೇಕಾಗಿಲ್ಲ ಅಂದ್ರೆ ಎಷ್ಟು ಪರಿಪೂರ್ಣ ಜನ್ಮ ಸಿದ್ದೇಶ್ವರ ಸ್ವಾಮಿ, ಎಷ್ಟು ಪರಿಪೂರ್ಣತೆ ಇವನ. ಏನಿದ್ದರು ಒಳಗಿನ ವಿಶ್ವವಿದ್ಯಾಲಯ, ಇವಂದು ಏನಿದ್ರು ಇಂಟರ್ನಲ್ ಯೂನಿವರ್ಸಿಟಿ. ಇಂಟರ್ನಲ್ ಯೂನಿವರ್ಸಿಟಿ ಒಳಗೆ ಆತ್ಮ ಚೈತನ್ಯವೇ ಇಂಟರ್ನಲ್ ವೈಸ್ ಚಾನ್ಸಲರ್. ಬ್ರಹ್ಮಜ್ಞಾನಿಗೆ ವಿ ಸಿ ಯಾರಪ್ಪ ಅಂದ್ರೆ ಒಳಗಿರೋನೇ ವಿ ಸಿ ಇವ್ರಿಗೆ. ಆತನ ಪ್ರಶಸ್ತಿಗಾಗಿ ಬಾಯಿ ತೆರೆದುಕೊಂಡು ಕುಳಿತವನು ಬ್ರಹ್ಮಜ್ಞಾನಿ. ಅಂತರಾತ್ಮದ ಪ್ರಶಸ್ತಿಗಾಗಿ ಬಾಯಿ ತೆರೆಕೊಂಡು ಕೂತಾನೆ ಇವ. ಅವನ್ ಪ್ರಶಸ್ತಿ ಬೇಕ್ ನನಗ. ಅದಕ್ಕೆ ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗ ಎಡಬಿಡದಿರು ಶಂಭುವ ಅಂತೇಳದ ನೋಡ್ರಿ. ಅದ ಹಾಡ ಹಾಡ್ರಿ ನಾಳೆ ಯಾರ್ಯಾರ ಒಂದ್ ಸ್ವಲ್ಪ ಚಂದ. ನೀವು ಬರೀ ಧಾಟಿಗೆ ಮಹತ್ವ ಕೊಡ್ತೀರಿ, ಅದ ಅರ್ಥ ಬರಂಗ ಹಾಡಂಗಿಲ್ಲ. ಹಾಡ ಹಾಡದ್ರಾಗ ಧಾಟಿ ಮುಖ್ಯ ಅಲ್ಲ, ಅದು ಹಾಡ ಕೇಳಿದವನಿಗೆ ಅರ್ಥ ಆಗ್ಬೇಕು. ಹಾಡ ಹಾಡದು ದಾಟಿನೇ ಚಂದ ದಾಟಿ ಮಾಡಿ ಹಾಡಿದ್ರ ಯಾವ ಶಬ್ದದಿಂದ ಏನ್ ಅರ್ಥ ಮಾಡ್ಬೇಕೆ ಗೊತ್ತಾಗಲ್ಲ, ಸುಮ್ ದಾಟಿ ಬರ್ತದ ಅಷ್ಟೇ. ಹಂಗಲ್ಲ, ಅರ್ಥ ಪೂರ್ಣವಾಗಿ ಹಾಡಬೇಕು. ಹಾಡಾದ್ರಾಗೆ ಅರ್ಥ ಬರ್ಬೇಕು. ಹಂಗ ಪ್ರಶ್ನೋತ್ತರಗಳಿದ್ದಂಗಿರ್ಬೇಕದು. ಆತನ ಪ್ರಶಸ್ತಿಗಾಗಿ ಬಾಯಿ ತೆರೆದುಕೊಂಡು ಕುಳಿತವನು ಬ್ರಹ್ಮಜ್ಞಾನಿ. ಪರಮಾತ್ಮನ ಪ್ರಶಸ್ತಿಗಾಗಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷಕ್ಕೆ ಅಪೇಕ್ಷೆ ಪಟ್ಟಂತವನು ಬ್ರಹ್ಮಜ್ಞಾನಿ. ಹೊರಗಿನ ವಿಶ್ವವಿದ್ಯಾಲಯಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಹ್ಯಾಂಗೋ ಮಾಡಿ ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತಾವ್, ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತಾವ ಹೊರಗಿನ ಯೂನಿವರ್ಸಿಟಿಗಳು. ಆದ್ರೆ ಇದು ಇಂಟರ್ನಲ್ ಯೂನಿವರ್ಸಿಟಿ ಏನದಲ್ಲ, ನೂರಕ್ಕೆ ಮೂರು ಮಾರ್ಕ್ಸ್ ತಗೊಳ್ಳೋದು ಕಷ್ಟ. ನೂರಕ್ಕೆ ಮೂರು ಮಾರ್ಕ್ಸ್ ಸಿಗಂಗಿಲ್ಲ ಇದ್ರೊಳಗ. ನೂರಕ್ಕೆ ಮೂರು ಮಾರ್ಕ್ಸ್ ತಗೊಂಡ್ರು ಸಾಯ್ತು, ಮೂರೇ ತಗೊಂಡಿರಿ ಅನ್ಕೊಳ್ರಿ. ಹೊರಗಿನ ಯೂನಿವರ್ಸಿಟಿ ಒಮ್ಮ ನೂರು ಮಾರ್ಕ್ಸ್ ಕೊಟ್ಟಮೇಲೆ ಮುಂದೆ ನೀ ಅಯೋಗ್ಯ ಇದೆಯಂದ್ರೆ ಮಾರ್ಕ್ಸ್ ಕಟ್ ಮಾಡ್ತದೇನ? ಹೊರಗಿನ ಯೂನಿವರ್ಸಿಟಿ ಕಟ್ ಮಾಡಲ್ಲ. ಇವ ಒಳಗಿನ ಯೂನಿವರ್ಸಿಟಿ ಬಾರಿ ದೊಡ್ಡ ಕಟ್ಟರ್ ಅದ. ನೀವ ಇವ ಏನ್ ಮಾಡ್ತಾನ, ಮೂರು ಮಾರ್ಕ್ಸ್ ಕೊಟ್ಟಿರ್ತಾನ, ಕೊಡದೇ ಮೂರು ಮಾರ್ಕ್ಸ್ ಕೊಟ್ಟಿರ್ತಾನ, ಅದ್ರಾಗ ಅಯೋಗ್ಯ ಇದ್ರೆ ಮತ್ತ ಮಾರ್ಕ್ಸ್ ಕಟ್ ಮಾಡ್ಬೇಕು. ನಾವು ಮಾರ್ಕ್ಸ್ ತೆಗೆದಾಕ್ಬಿಡ್ತಾನ. ಏ ಬೇಡ ನಿನಗೆ ಈ ಕೊಟ್ಟ ಮಾರ್ಕ್ಸ್ ಸರಿಗಿಲ್ಲ, ಆ ನಿನ್ ಸರ್ಟಿಫಿಕೇಟ್ ನಿನ್ ಮಾರ್ಕ್ಸ್ ಎಲ್ಲ ತಾಯ್ ಕಡೆ ವಾಪಸ್. ನೀನು ಬಹಳ ಲಪಡಬಾಜಿ ಮನುಷ್ಯ ಅದಿ, ನೀನು ಬೇಡ ನಿನಗೆ ಇವೆಲ್ಲ ಬ್ಯಾಡ್ ನಡಿ ಅಂತೇಳಿ ಮದ್ದು ಹೊರಗೆ ಹಾಕ್ಬಿಡ್ತಾನ. ಅಟ್ ಡೇಂಜರ್ ವೈಸ್ ಚಾನ್ಸಲರ್. ಅದಕ್ಕೆ ಹೊರಗಿನ ವಿಶ್ವವಿದ್ಯಾಲಯಗಳು ಕೊಟ್ಟ ಪ್ರಮಾಣ ಪತ್ರ ಶಾಶ್ವತ, ಆದರೆ ಒಳಗಿನ ಜ್ಞಾನದ ವಿಶ್ವವಿದ್ಯಾಲಯದಿಂದ ಪಡೆದ ಪ್ರಮಾಣ ಪತ್ರ ಜ್ಞಾನಿಯಾದವನು ಏನಾದರೂ ತಪ್ಪು ಕೆಲಸ ತಪ್ಪು ಮಾತು ತಪ್ಪು ಆಲೋಚನೆ ಮಾಡಿದರೆ ಹಿಂದಕ್ಕೆ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾನ, ಹಿಂದಕ್ಕೆ ಕಸ್ಕೊಂಡ್ಬಿಡ್ತಾನ ಸರ್ಟಿಫಿಕೇಟ್. ಅದಕ್ಕ ಅನಾತ್ಮವಾದ ಬುದ್ಧಿಯೇ ನಾನು, ಅನಾತ್ಮವಾದ ಬುದ್ಧಿಯೇ ನಾನು ನನ್ನದು ಎನ್ನುವುದು ಅಜ್ಞಾನ, ಅಸತ್ಯ, ಅವಿವೇಕ, ಅನುಚಿತ, ಭ್ರಮಜ್ಞಾನ. ಶುದ್ಧ ಆತ್ಮ ಚೈತನ್ಯವೇ ನಾನು ಎಂದು ಭಾವಿಸುವುದೇ, ನಿಶ್ಚಯಿಸುವುದೇ, ಅರಿಯುವುದೇ ಶುದ್ಧ ಸತ್ಯ ನಿತ್ಯ ಬ್ರಹ್ಮಜ್ಞಾನ. ನಾನು ನೀನು ಎನ್ನುವುದು ಎರಡಾದರೇನು, ಶುದ್ಧ ಸಾಕ್ಷಿ ಚೈತನ್ಯ ಒಂದೇ. ಒಂದ್ ಕಡೆ ಬಸವಣ್ಣ ನೀನು ನೀನು ಅಂದರ, ಶರಣರೆಲ್ಲ ನೀನು ಅಂದರ, ಶ್ರೀಕೃಷ್ಣ ನಾನು ಅಂದರ. ಆದ್ರೆ ಅಲ್ಲಿ ಹೇಳಿದ ವಿಷಯ ಎದ್ರ ಬಗ್ಗೆ? ಶುದ್ಧ ಸಾಕ್ಷಿ ಚೈತನ್ಯದ ಬಗ್ಗೆ ಒಂದೇ ಹೇಳ. ಹ್ಯಾಂಗಿದು ಎರಡು ಎರಡು ಇದ್ರು ಒಂದೇ ಹೆಂಗಪ್ಪ ಅಂತೇಳಿ ಕೆಲವೊಂದು ಉದಾಹರಣೆ ಕೊಡ್ರಿ. ನಾನು ನೀನು ಅಂತ ಎರಡು ಅಂತ ನಾವಂತೀವಿ, ಇದು ಒಂದೇ ಅಂತಿರಲ್ಲ, ಹ್ಯಾಂಗಿದು ಉದಾಹರಣೆ ಕೊಡ್ರಿ ಅಂದ. ಒಂದಿಷ್ಟು ಉದಾಹರಣೆ ಕೊಡ್ರಿ ನೋಡೋಣ. ಎಲ್ಲ ಬರ್ಬೇಕು ನಿಮ್ಗೆ ಹೇಳಕ್ ಬರ್ಬೇಕು. ಎರಡು ಇದ್ದಾಗ ಪರಿಣಾಮ ಒಂದೇ, ನಾನಾದ್ರೂ ಅಷ್ಟೇ ನೀನಂದ್ರೂ ಅಷ್ಟೇ, ಅದು ಶುದ್ಧ ಚೈತನ್ಯವೇ. ಈಗ ನಾ ಉದಾಹರಣೆ ಕೊಡ್ತೀನಿ. ಬರಬರಿ ಕರೆಕ್ಟ್ ಅದ ಕರೆಕ್ಟ್. ಕಾಲುಗಳೆರಡಾದಡೇನು,
ನಡಿಗೆ ಒಂದೇ. ಈ ಬರಬರ ಆಯ್ತಾ? ಕಾಲ್ ಎರಡು ಅದಾವ. ಏನ್ ಒಂದ್ ಕಾಲ್ ಒಂದ್ ಕಡೆ ನಡೀತದೆ, ಇನ್ನೊಂದ್ ಕಾಲ್ ಇನ್ನೊಂದ್ ಕಡೆ ನಡೀತದೆ ಏನದು? ಕಾಲುಗಳೆರಡಾದಡೇನು ನಡಿಗೆ ಒಂದೇ. ಕೈಗಳೆರಡಾದರೇನು ಕಾರ್ಯ ಒಂದೇ. ಮತ್ತೆ ಕಿವಿಗಳು ಎರಡಾದರೇನು ಶ್ರವಣ ಒಂದೇ. ಕಣ್ಣು ಎರಡಾದರೇನು, ಎರಡು ಕಣ್ಣು ಎರಡು ದೃಶ್ಯ ನೋಡ್ತದೇನ್ರಿ ಅದು? ನೋಟ ಒಂದೇ. ಗುರು ಶಿಷ್ಯ ಇಬ್ಬರಾದಡೇನು ಅವರಿಬ್ಬರ ಮಧ್ಯದ ಲಿಂಗ ಸಾಧನೆ ಒಂದೇ, ಜ್ಞಾನ ಸಾಧನೆ ಒಂದೇ. ಪರಮಾರಾಧ್ಯ ಪರಮೇಶ್ವರ ನೀನು ನಾನು ಅಂತ ಇಬ್ಬರಾದಡೇನು ಶುದ್ಧವಾದ ಆತ್ಮೀಯ ಸಾಕ್ಷಿ ಚೈತನ್ಯ ಒಂದೇ. ಇದು ವಚನ ಯಾರು ಬರ್ದಾರ್ರಿ? ಯಾರ್ದು ವಚನ? ನಿಮ್ದೇ ಯಾ ಗುರುವೆ? ಪರಮಾರಾಧ್ಯ ಪರಮೇಶ್ವರ ನೀನು ನಾನು ಎಂದು ಯಾರು ಇಬ್ಬರಾದರೇನು ಶುದ್ಧವಾದ ಆತ್ಮ ಸಾಕ್ಷಿ ಚೈತನ್ಯ ಒಂದೇ. ಕಾಲುಗಳೆರಡಾದಡೇನು ನಡಿಗೆ ಒಂದೇ. ಕೈಗಳೆರಡಾದಡೇನು ಕಾರ್ಯ ಒಂದೇ. ಕಿವಿಗಳೆರಡಾದರೇನು ಶ್ರವಣ ಒಂದೇ. ಕಣ್ಣು ಎರಡಾದರೇನು ನೋಟ ಒಂದೇ. ಗುರು ಶಿಷ್ಯ ಇಬ್ಬರಾದರೇನು ಲಿಂಗ ಸಾಧನೆ ಒಂದೇ. ಪರಮಾರಾಧ್ಯ ಪರಮೇಶ್ವರ ನೀನು ನಾನು ಎಂದು ಇಬ್ಬರಾದರೇನು ಎರಡಾದರೇನು ಶುದ್ಧವಾದ ಆತ್ಮ ಒಂದೇ. ಈ ರೀತಿಯಾಗಿ ಸೂಕ್ಷ್ಮ ದೇಹದ ಸಪ್ತದಶ ತತ್ವಗಳು ನಾನಲ್ಲ ಮತ್ತು ನನ್ನವಲ್ಲ ಅಂತ ತಿಳಿಯತಕ್ಕದ್ದು ಅಂದ್ರೆ ಸೂಕ್ಷ್ಮ ಶರೀರ ನಾನಲ್ಲ ನನ್ನವಲ್ಲ ಅಂತೇಳಿ ತಿಳಿಯತಕ್ಕದ್ದು ಅಂತ ಈ ರೀತಿ 17 ತತ್ವಗಳು ನಾನಲ್ಲ ನನ್ನವಲ್ಲ. ನೀವು ಇದೆಲ್ಲ ತಿಳಿದಾಗ ಸಹಿತ ನಿಮಗ ಒಂದಿಷ್ಟು ಆಗ್ಬೇಕಲ್ಲ, ಏನಾಗ್ಬೇಕು? ಏನಾಗ್ಬೇಕು ನಿಮ್ಗೆ? ಏನಾಗ್ಬೇಕು? ಪರಿಣಾಮ ಆಗ್ಬೇಕು, ಜ್ಞಾನ ಆಗ್ಬೇಕು, ಜ್ಞಾನದಿಂದ ಆನಂದ ಆಗ್ಬೇಕು. ಆಗ್ಲಕತ್ತದ ಇಲ್ಲ ಖುಷಿಯಾಗ್ಬೇಕು, ಆನಂದ ಆಗ್ಬೇಕು, ಧ್ಯಾನ ಆಗ್ಬೇಕು, ಹೇಳಿದ್ದಕ್ಕೆ ಹೇಳಿದ್ದಕ್ಕೆಲ್ಲ ಪರಿಣಾಮ ಆಗ್ಬೇಕು. ಮತ್ತೆ ಆನಂದದ ಎಷ್ಟು ರೀತಿ ಅದಾವ? ಆನಂದದಲ್ಲಿ ಎಷ್ಟು ರೀತಿ ಇದ್ದಾವೆ? ನಲ್ವತ್ತು ಬುಕ್ಗಳೊಳಗ 10 ಬುಕ್ ಮುಗಿದು 100 ಪೇಜ್ ನೋಟ್ ಬುಕ್ಗಳು ಬರ್ತಿರ್ತದ. 10 ಬುಕ್ ಮುಗಿದವ, ಇನ್ನ 30 ಬುಕ್ ಅದಾವ. 25% ಎಕ್ಸಾಕ್ಟ್ ಕಂಪ್ಲೀಟ್ ಮಾಡಿ ವಿಚಾರ ಚಂದ್ರೋದಯ. ಆನಂದದ ಬಗ್ಗೆ ಹೇಳಕತ್ತೀನಿ ಒಂದ್ ಸ್ವಲ್ಪ. ನಿಮ್ಗೆ ಏನಾಗ್ಬೇಕು, ನಿಮ್ಗೆ ಏನಾಗ್ಬೇಕು ಅದನ್ನು ಗೊತ್ತಾಗ್ಬೇಕಲ್ಲ. ನಾವು ಮೆಣಸಿನ್ಕಾಯಿ ತಿನ್ಸಿದ್ಮೇಲೆ ಖಾರ ಆಗ್ಬೇಕು, ಬಾಯಿಸು ಚುರು ಚುರು ಅಂದು ಉರಿದು ಅಳಬೇಕು, ಸಿಹಿ ತಿಂದ್ಮೇಲೆ ಖುಷಿ ಆಗ್ಬೇಕು, ನಿಮ್ಗೆ ಇವೆಲ್ಲ ಆಗ್ಬೇಕಲ್ಲ ಸೆನ್ಸ್. ಏನು ಇಲ್ಲಾರ್ದಂಗ ಮೆಣಸಿನ್ಕಾಯಿ ತಿನ್ಸಿದ್ರು ಸುಮ್ಮನೆ ಕುತ್ಕೇಳೋದು, ಸ್ವೀಟ್ ಕೊಟ್ಟು ತುಂಬ ಹುಳಿ ಊಟ ಕೊಟ್ಟು ತುಂಬ ಥೈಲ್ಯಾಂಡ್ ಆನಂದಗಳು ಯಾವ್ಯಾವು ಇದ್ರಪ್ಪ? ಆತ್ಮಾನಂದ, ಯೋಗಾನಂದ, ನಿದ್ರಾನಂದ, ಬ್ರಹ್ಮಾನಂದ ಹಿಂಗ ಇದಾರಪ್ಪ. ಎಂಟು ನೆನಪಿಲ್ರಿಪ್ಪ. ಮತ್ತ ನೆನ್ಪು ಇಟ್ಕೊಂಡು ಆಗ್ಬೇಕಲ್ಲ. ಮತ್ ಯಾವಾಗ ಯಾವಾಗ ಆನಂದ ಆಗ್ಯದ ಅಂದ್ರ ಇದು ಯಾವ್ದರ ಆನಂದ ಆಗ್ಯದ? ಇದು ನಿಜಗುಣ ಶಿವಯೋಗಿಗಳ ಜ್ಞಾನ. ಇದು ಎಂಟು ರೀತಿ ಆನಂದ ಆಗೋದು ನಿಜಗುಣ ಶಿವಯೋಗಿಗಳ ಜ್ಞಾನ. ಇದು ಎಂಟು ತರ ಆನಂದ ಆಗ್ತಾವ. ಎಂಟು ತರದ ಆನಂದದಾಗ 4 ತರದ ಆನಂದಗಳು
ಜ್ಞಾನಿಗಳಿಗೂ ಆಗ್ತವ ಅಜ್ಞಾನಿಗಳಿಗೂ ಆಗ್ತವ. ಸಾಮಾನ್ಯ ಆನಂದ ಅಂದ್ರ ಜ್ಞಾನಿ ಮತ್ತು ಅಜ್ಞಾನಿ ಇಬ್ಬರಿಗೆ ಏನಾಡ್ತಾವಲ್ಲ ಅವು ಸಾಮಾನ್ಯ ಆನಂದ. ನಾಲ್ಕು ರೀತಿಯು ಮತ್ತೆ ಅಸಾಮಾನ್ಯ ಆನಂದ ಕೇವಲ ಜ್ಞಾನಿಗಳಿಗೆ ಮಾತ್ರ ಆಗಂತ ಆನಂದ ಏನದವ ಅವು ಅಸಾಮಾನ್ಯ ಆನಂದ. ಒಂದ್ ಕಡೆ ನೋಟ್ ಮಾಡ್ಕೊಳ್ರಿ, ಶಾರ್ಟ್ ಆಗಿ ಹೇಳ್ತೀನಿ ಇದ್ದಷ್ಟು ಟೈಮ್ ಒಳಗ. ನಾಲ್ಕು ರೀತಿಯು ಸಾಮಾನ್ಯ ಆನಂದ, ನಾಲ್ಕು ರೀತಿಯು ಅಸಾಮಾನ್ಯ ಆನಂದ. ಸಾಮಾನ್ಯ ಆನಂದ ಎಂದರೆ ಜ್ಞಾನಿ ಮತ್ತು ಅಜ್ಞಾನಿ ಇಬ್ಬರಿಗೂ ಆಗುವಂತ ಆನಂದ. ಅಸಾಮಾನ್ಯ ಅಸಾಧಾರಣ ಆನಂದ ಅಂತಂದ್ರೆ ಸಾಧಾರಣ ಅಸಾಧಾರಣ, ಸಾಮಾನ್ಯ ಅಸಾಮಾನ್ಯ, ಅಂದ್ರೆ ಸ್ಪೆಷಲ್ ಆನಂದ ಯಾರಿಗೆ ಕೇವಲ ಜ್ಞಾನಿಗಳಿಗೆ ಮಾತ್ರ. ಎಂಟದ ಒಟ್ಟು ಅದ್ರೊಳಗೆ ನಾಲ್ಕು ಸಾಮಾನ್ಯ ಅಥವಾ ಸಾಧಾರಣ ಆನಂದಗಳು ಏನಂದ್ರ, ಒಂದು ವಿಷಯಾನಂದ, ಒಂದು ವಿಷಯಾನಂದ, ಎರಡನೇದು ಬ್ರಹ್ಮಾನಂದ, ಎರಡನೇದು ಬ್ರಹ್ಮಾನಂದ, ಮೂರನೇದು ವಾಸನಾನಂದ, ಮೂರನೇದು ವಾಸನಾನಂದ, ನಾಲ್ಕನೇದು ಮುಖ್ಯ ಆನಂದ. ನಾಲ್ಕನೇದು ಮುಖ್ಯ ಆನಂದ, ಮುಖ್ಯ ಆನಂದ ಇವು ನಾಲ್ಕು ಏನಾಗ್ತಾವ ಇವು ಎಲ್ಲರಿಗೆ ಆಗ್ತಾವ. ಯಾರು ಚಾಲು ಇಟ್ಕೊಂಡಿರಿ ಕಟ್ಟ 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 ಎಲ್ಲ ಕಟ್ಟದ ಯಾಕೆ ಬಂದ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ರಿ ಸಾಕರ್ ನಾಲ್ಕು ರೀತಿ ಆನಂದಗಳು ಯಾವ್ಯಾವು ಸಾಮಾನ್ಯವಾಗಿ ಸಾಧಾರಣವಾಗಿ ಎಲ್ಲರಿಗೆ ಆಗವು? ವಿಷಯಾನಂದ, ಬ್ರಹ್ಮಾನಂದ, ವಾತನಾನಂದ, ಮುಖ್ಯ ಆನಂದ. ಇವು ನಾಲ್ಕು ಎಲ್ಲರಿಗೆ ಆಗ್ತಾವ. ಜ್ಞಾನಿಗೆ ಅಜ್ಞಾನಿಗಳು ನಾಲ್ಕು, ಜ್ಞಾನಿ ಅಜ್ಞಾನಿ ಎಲ್ಲರಿಗೆ ಸಾಧಾರಣವಾಗಿ ಎಲ್ಲರಿಗೆ ಆಗವು. ಮುಂದ ವಿಶೇಷ ಆನಂದಗಳು ಇವು ಯಾರಿಗೆ? ಜ್ಞಾನಿಗಳಿಗೆ ಮಾತ್ರ ಆಗ್ತಾವ. ಅಸಾಧಾರಣ ಅಸಾಮಾನ್ಯವಾದ ಆನಂದ ಇವಕ್ಕ ಇವು ಅನುಭವಿಸ್ಬೇಕಾದ್ರ ಜ್ಞಾನಿಗಳು ಆಗದಾಗ ಮಾತ್ರ ಇದು ಸಾಧ್ಯ. ಇದ್ರೊಳಗ ಐದನೇ ಆನಂದ, ಐದನೇದ್ದು ನಾಲ್ಕು ಅದು ಅಲ್ಲ ಇದು ಐದನೇದ್ದು ಯೋಗಾನಂದ, ಐದನೇದ್ದು ಯೋಗಾನಂದ, ಆರನೇದ್ದು ಆರನೇದ್ದು ಆತ್ಮಾನಂದ, ಆರನೇದ್ದು ಆತ್ಮಾನಂದ, ಐದನೇದ್ ಯೋಗಾನಂದ ಆತ್ಮಾನಂದ, ಏಳನೇದ್ದು ಅದ್ವೈತಾನಂದ, ಏಳನೇದ್ದು ಅದ್ವೈತಾನಂದ, ಎಂಟನೇದ್ದು ವಿದ್ಯಾನಂದ, ಎಂಟನೇದ್ದು ವಿದ್ಯಾನಂದ. ಏನ್ ಇವಪ್ಪ ಆನಂದಗಳು, ನಿಮ್ಗೆ ಏನೇನ್ ಆನಂದ ಆಗ್ತಾವ ಅನ್ನೋದು ಇದ ಚಂದ ತಿಳ್ಕೊಂಡ್ರಿ ಅಂದ್ರ ಎಲ್ಲರೇ ಬಹಳ ದೊಡ್ಡ ಪಂಡಿತರು ಬಂದರ, ಜಾಣ್ಯರದರ, ಶುದ್ಧ ಬ್ರಹ್ಮಪೀಠದ್ದು ವರ್ಷ ವರ್ಷಗಟ್ಲೆ ವಿಚಾರ ಚಂದ್ರೋದ ಕೇಳಿದ ಮಹಾತ್ಮರು ಬರ್ರಿಯಪ್ಪ ಒಂದ್ ಸ್ವಲ್ಪ ಮಾತಾಡ್ ಬರ್ರಿ ಅಂತ ನಿಮ್ಗೆ ಮ್ಯಾಲ್ ಕರೆದ್ರು. ಅವಾಗ ಇವು ಎಂಟ ಆನಂದ ಹೇಳದ್ರ ನಿಮಗ್ ಒಂದ್ ತಾಸಿನ ಪ್ರವಚನ ಇರ್ತದೆ. ಇದ್ರೊಳಗೆ ಇದನ್ನ ನೀವ್ ಹೆಂಗ್ ಬೇಕಂಗ್ ಬೆಳೆಸ್ಕೋಬಹುದು. ಒಂದನೇದ್ದು ವಿಷಯ ಆನಂದ, ವಿಷಯಗಳು ಯಾವ? ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರಿಗೆ ಇವೇ ಹೆಸರುಗಳು ಇಟ್ಟಾರ್ರಿ, ಇವ್ ಹೆಸರ ಯಾಕೆ ಇಟ್ರು ಇವ್ರ ಅರ್ಥ ಏನು ಅನ್ನೋದು ಈಗ ನಮ್ಗೆ ಅರ್ಥ ಆದಂಗ.
ವಿಷಯಾನಂದ ಏನಪ್ಪ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳಿಗೆ ಸುಖಕರವಾದಂಥವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಸುಖಕರವಾದಂಥವು ಇರ್ಬೇಕು ದುಃಖಕರವಾದಂಥವು ಇರಬಾರ್ದು ಅಂತ ವಿಷಯಗಳು ಸಿಕ್ಕಾಗ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗುವ ಆನಂದ ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗುವ ಆನಂದ ಕೆಲವೊಬ್ಬರಿಗೆ ಕಲ್ಸಕ್ರಿ ತಿಂದ್ರ ಆನಂದ ಆಗ್ತದ ಕೆಲವೊಬ್ಬರಿಗೆ ಮೆಣಸಿನಕಾಯಿ ಭಜಿ ತಿಂದ್ರೆ ಆನಂದ ಆಗ್ತದ ಅವ್ರಿಗೆ ಆನಂದಕ್ಕೆ ಸಂಬಂಧಪಟ್ಟದ್ದು ಅವ್ರವ್ರ ವೈಯಕ್ತಿಕ ಅವರ ಇಂದ್ರಿಯಗಳಿಗೆ ಎಂತ ರೂಢಿ ಹಾಕ್ಯಾರ ಅವ್ರ ಸ್ವಭಾವ ಏನದ ಅವರಿಗೆ ಬಿಟ್ಟದ ಕೆಲವೊಬ್ಬರಿಗೆ ಸೈಲೆಂಟ್ ಆಗಿ ಚಂದಂದು ಸಂಗೀತ ರಾಗಬದ್ಧವಾಗಿ ಹಾಡಿದ ಕೇಳಿದ್ರೆ ಸಂತೋಷ ಅನ್ನಿಸ್ತದ ಕೆಲವೊಬ್ಬರು ಜಗ್ಗಿ ಸೌಂಡ್ ಹಾಕಿ ಓಣಿ ಎಲ್ಲ ಗದ್ದರ್ಸಂಗ ಅವ್ರು ಡಿ ಜಿಗಳು ಹಾಕಿ ಕತ್ತೆಗತ್ತಲೆ ಕುಣಿದ್ರೆ ಸಂತೋಷ ಆಗ್ತದ ಇವು ವಿಷಯಾನಂದಗಳು ಇವೆಲ್ಲ ಆ ಶಬ್ದಗಳು ಹೆಂಗ ಬೇಕಂಗ ಅವ್ರವ್ರ ಸ್ವಭಾವಕ್ಕೆ ಬಿಟ್ಟದ್ದು ಇದು ವಿಷಯಾನಂದ ಇದು ಹೇಳೋದು ಬೇಕಾಗಿಲ್ಲ ನಿಮಗ್ ಕೆಲವೊಬ್ಬರಿಗೆ ಒಳ್ಳೆ ಸುವಾಸನೆ ಹೂಗಳ ಪುಷ್ಪದ ವಾಸನೆನೆ ಆನಂದ ಕೆಲವೊಬ್ಬರಿಗೆ ಹೂವಿನ ವಾಸನೆ ಅಂದ್ರೆ ಅಲರ್ಜಿ ಅವ್ರಿಗೇನ್ ಬೇಕಪ್ಪ ಅಂತಂದ್ರೆ ಮೀನಿನ ವಾಸನೆಗಳು ಬೇಕು ದುರ್ನಾತಗಳು ಬೇಕು ಅವು ಸಿಕ್ಕಾಗಿ ಅವ್ರಿಗೆ ಖುಷಿ ಆಗ್ತದ ನಿದ್ದಿನೇ ಹತ್ತಂಗಿಲ್ಲ ಹೊಲಸು ವಾಸನೆ ಇರಲಿಲ್ಲ ಅಂದ್ರೆ ಹಿಂಗಾಗಿದೆಲ್ಲ ವಿಷಯಾನಂದದ ಬಗ್ಗೆ ನೀವು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ವೈವಿಧ್ಯತೆಗಳ ಮೂಲಕ ಲೋಕದ ಬೇರೆ ಬೇರೆ ಜೀವಿಗಳು ಯಾವ ರೀತಿ ಆನಂದ ಅನುಭವಿಸ್ತಾವ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಲೋಕದ ನಿಮ್ಮ ಅನುಭವವನ್ನು ಇದ್ರಾಗ ತುಂಬಬಹುದು ಇನ್ನು ಎರಡನೇದ ಏನದಪ್ಪ ಅಂದ್ರ ಬ್ರಹ್ಮಾನಂದ ಬ್ರಹ್ಮಾನಂದ ಅಂದ್ರೆ ಏನ್ರಿ ಸುಷುಪ್ತಿ ಒಳಗೆ ಹೋಗ್ತಿರಲ್ಲ ಪೂರ್ತಿ ನಿದ್ದೆ ಎತ್ತಿ ಬಿಡ್ತದ ನೋಡ್ರಿ ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಎಲ್ಲ ಕನಸು ಗಿನಸ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಫುಲ್ ನಿದ್ದೆ ಎತ್ತಿ ಬಿಡ್ತದ ಪೂರ ಅದಿವೋ ಇಲ್ಲೋ ಅನ್ನಂಗ್ ಸತ್ತಂಗ ಆಗ್ಬಿಡ್ತೀವಲ್ಲ ಅದು ನಿದ್ರೆಯೊಳಗಿನ ಪರಿಪೂರ್ಣವಾದ ಆನಂದ ಇದು ಬ್ರಹ್ಮಾನಂದ ಪರಿಪೂರ್ಣ ಆನಂದ ಇದು ಪರಿಚ್ಛಿನ್ನವಿಲ್ಲ ಅಖಂಡ ಆನಂದ ಇದು ಆನಂದ 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 ಎಲ್ಲರೂ ಬಡದಾಡೋದು ಚಂತನ ಕೆಲಸ ಮಾಡಿ ರಾತ್ರಿ ಮನೆಗೆ ಹೋಗಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡು ಈ ಬ್ರಹ್ಮಾನಂದ ಪಡ್ಕೋಬೇಕಂತ ಎಲ್ಲ ಜೀವಿಗಳು ಬಡದಾಡ್ತಾರೆ ನಿದ್ದೆ ಆದ್ರೆ ಕೆಲವೊಬ್ರು ನಿದ್ದೆನೇ ಹತ್ತಂಗಿಲ್ಲ ಏನಾರ ಚಿಂತೆ ಹಚ್ಕೊಂಡ್ಬಿಟ್ಟಿರ್ತಾರೆ ಇದಾದ್ಮೇಲೆ ಮುಂದ ಮೂರನೇದ್ದೇನದ ವಾಸನಾನಂದ ವಾಸನಾನಂದ ಅಂದ್ರೆ ಹೆಂಗಿರ್ತದಪ್ಪ ಬ್ರಹ್ಮಾನಂದ ಅನುಭವಿಸನ ಅನುಭವಿಸಿ ಏನ್ ಮಾಡ್ಯಾನ ಎದ್ದು ಕುಂತನ ಹಾಸಿಗೆ ಕುಂತನ ಅಕಡಿ ಪೂರ್ತಿ ವ್ಯವಹಾರದೊಳಗನು ನಮ್ಮ ವೃತ್ತಿ ಹೋಗಿಲ್ಲ ಇನ್ನ ಈ ಕಡೆ ನಿದ್ದಿನೂ ಪೂರ ನಿದ್ದಿಗಣ್ಣಾಗಿಲ್ಲ ಎದ್ದ ಹಾಸಿಗೆ ಕೂತನ ನಿದ್ದೆ ಮಾಡಿ ಎದ್ದಾನ ಹಾಸಿಗೆಯಲ್ಲಿ ಇನ್ನೂ ಕುಳಿತಿದ್ದಾನೆ ಒಂದ್ ತರ ಮಜಾದಾಗದನು ನಿದ್ದಿ ಮಾಡಿದ ಸುಖನೇ ಎದ್ದು ಕೂತ್ ಅನುಭವಿಸ್ಲಕತ್ತಾನ ಮತ್ ಎದ್ದಾನಂತ ವ್ಯವಹಾರದಾಗ ಏನಾರ ಹೋಗ್ಯಾವೇನು ಹೊರಗಿನ ವ್ಯವಹಾರದ ಕೆಲಸ ಇಲ್ಲ ಇನ್ನ ಹೋಗಿಲ್ಲ ಈ ರೀತಿಯಾಗಿ ಒಂದ್ ತರ ತನ್ನ ಅನುಭವಿಸಿದ ಆನಂದದ ಮಜಾದೊಳಗದನ ಆನಂದದಿಂದ ಹೊರಗೆ ಬಂದನ ಮತ್ತೊಂದ್ ಕಡೆ ಹೋಗಿಲ್ಲ ಅವ ಇನ್ನ ಅದರಾಗೆ ಅದನು ಅದೇ ಮೂಡ್ನಾಗದನ ಇನ್ನು ವ್ಯವಹಾರಕ್ಕೆ ಹೋಗಿಲ್ಲ ಬ್ರಹ್ಮದಲ್ಲಿ ಮುಳುಗಿರತಕ್ಕಂತ ಆತನ ಮನೋವೃತ್ತಿಯು ಈಗ ಎದ್ದು ಮೇಲೆ ಬಂದಿದೆ ಇದು ಹೆಂಗದಪ್ಪ ಅಂತಂದ್ರೆ ಒಂದು ತಟ್ಟೋ ಬಟ್ಟಿನೋ ನೀರಾಗ ಎದ್ದಿ ಒಂದು ತಂತಿಗೋ ಹಗ್ಗಕ್ಕೋ ಹಾಕಿದ್ರೆ ಅಂದ್ರೆ ಆ ನೀರೊಳಗ ಮುಳುಗಿದ್ದು ಎತ್ತಿ ಕಡಿಗೆ ತೆಗೆದು ತಂತಿಗೆ ಹಾಕಿದ್ರೆ ಅಂತಂದ್ರೆ ಅದ್ರೊಳಗಿಂದ ನೀರ್ ಹೆಂಗ ತಟ ತಟ ತೆಳಗ್ ಬೀಳ್ತಿರ್ತದ ಹಂಗ
ಇವನಿಗೇನಾಗ್ತದ ಹನಿ ಹನಿ ಆನಂದದ ಹನಿ ಆನಂದದ ಹನಿ ಅನುಭವಿಸ್ತಿರ್ತಾನ ಅವ ಆನಂದ ಸಾಗರದಾಗ ತೇಲಾಡಿರ್ತಾನ ನಿದ್ದೆ ಹತ್ತಿದಾಗ ಆಮೇಲೆ ಏನಾಗ್ತದ ನಿದ್ದೆ ಸುಖ ಒಂದೊಂದೇ ಹನಿ ಹನಿ ಡ್ರಾಪ್ ಡ್ರಾಪ್ ಅನುಭವಿಸ್ತಿರ್ತಾನ ಹಿಂಗ ಅರ್ಥ ಆಯ್ತರ ಇದು ಎಂತದಿದು ವಾಸನಾನಂದ ಏನೋ ವಾಸನೆಗಳಿರ್ತಾವ ಅದರದೇ ಸುಖ ಅನುಭವಿಸ್ತಿರ್ತಾನ ಎಂದೋ ಎಲ್ಲೋ ಮಸಾಲೆ ದೋಸೆ ತಿಂದಿರ್ತಾನ ಅವ್ರ ಹೆಸರು ನೆನಪಾದ್ರೆ ಸಾಕ್ ಅವನಿಗೆ ಮಸಾಲೆ ದೋಸೆ ನೆನಪಾಗ್ಬಿಡುತ್ತೆ ಅದು ವಾಸನಾನಂದ ಅಲ್ಲಿಲ್ಲ ಏನೂ ಇಲ್ಲ ಇಲ್ಲದೆ ಹಂಗೆ ಅನುಭವಿಸ್ತಿರ್ತಾನ ಅವ್ ನಿದ್ದೆ ಒಳಗಿಲ್ಲ ನಿದ್ದೆ ಸುಖ ಅನುಭವಿಸ್ತಿರ್ತಾನ ಈ ವಿಷಯಗಳು ಇಲ್ಲ ವಿಷಯ ಸುಖ ಅನುಭವಿಸ್ತಿರ್ತಾನ ಅದ ನೆನಪು ಇಟ್ಕೊಂಡಿರ್ತಾನ ಅದು ಭಾರಿ ಅಲ್ಟಿಮೇಟ್ ಖುಷಿ ಕೊಟ್ಟಿರ್ತದ ಅದ ನೆನಪು ಇಟ್ಕೊಂಡು ಅದರ ವಾಸನೆಯಲ್ಲಿ ಆತ ಆನಂದ ಅನುಭವಿಸ್ತಿರ್ತಾನ ಅದು ವಾಸನಾನಂದ ಮೊದಲು ನೀರೊಳಗೆ ಮುಳುಗಿದ ವಸ್ತ್ರ ಈಗ ಮೇಲೆ ತೆಗೆದು ಹೇಗೆ ತೆಗೆದಾಗ ಹೇಗೆ ತಟ ತಟ ಅಂತ ನೀರ ಉದುರುತ್ತಿದೆಯೋ ಅದೇ ರೀತಿ ನಮ್ಮ ವೃತ್ತಿಯ ಗಾಢವಾದ ನಶೆ ಎಂಬ ಆನಂದದ ಸಮುದ್ರದಲ್ಲಿ ಮುಳುಗಿದ್ದು ಇದೀಗ ಎದ್ದು ಮೇಲೆ ಬಂದಿದೆ ಇನ್ನು ಹೊರಗೆ ಹೋಗಿಲ್ಲ ಅಲ್ಲಿ ಒಂದು ರೀತಿಯ ಆನಂದ ಎದ್ದು ಕುಳಿತಿದ್ದಾನೆ ಆದರೆ ಇನ್ನು ಎಚ್ಚರದಲ್ಲೂ ಇಲ್ಲ ಆ ಕಡೆ ನಿದ್ರೆಯಲ್ಲೂ ಇಲ್ಲ ಇಲ್ಲಿ ಒಂದು ತರದ ಆನಂದವಿದೆ ಈ ರೀತಿ ಆನಂದವೇ ಇದೆಯಲ್ಲ ಆನಂದವೇನಿದೆಯಲ್ಲ ಅದು ಎಂತ ಆನಂದ ಅದು ವಿಷಯಾನಂದ ವಿಷಯಾನಂದ ಅರ್ಥ ಆಗ್ಯದ ಅರ್ಥ ಆಗಿಲ್ಲ ಅಂದ್ರೆ ಚಂದ ಕೇಳ್ರಿ ಚಂದ ತಿಳ್ಕೊಬೇಕು ನಿಮ್ಗೆ ಏನೇನ್ ಯಾವಾಗ ಯಾವಾಗ ಆನಂದ ಆಗ್ಯದ ಅಂದ್ರೆ ಇದು ಯಾವ ಆನಂದ ಅಂತ ಹೇಳಕ್ ಬರ್ಬೇಕು ನಿಮ್ಗೆ ಮುಂದೆ ನಾಲ್ಕನೇ ದಿನದ ಮುಖ್ಯ ಆನಂದ ಮುಖ್ಯ ಆನಂದ ಮುಖ್ಯ ಆನಂದ ಅಂದ್ರೇನು ಈಗ ನಿಮಗ ಹೊರ ಜಗತ್ತಿನ ವ್ಯವಹಾರಗಳೆಲ್ಲ ಮಾಡ್ತೀರಿ ಮಾಡಿದ ಮೇಲ ಕಡೆಗೆ ನಿಮಗೆ ನೆಮ್ಮದಿ ಎಲ್ಲಿ ಸಿಗ್ತದ ಅಂತ ಬರ್ತೀರಿ ಹೊರ ಜಗತ್ತಿನ ವ್ಯವಹಾರಗಳೆಲ್ಲ ಮಾಡಿ ದಣಿದು ಬೇಸತ್ತು ಬಳಲಿ ಬೆಂಡಾದ ಜೀವ ಒಂದಿಷ್ಟು ಶಾಂತಿ ನೆಮ್ಮದಿಗಾಗಿ ಎಲ್ಲಿಗೆ ಬರ್ತದ ಅದು ಮನೆಗೆ ಬರ್ತದ ಮನ್ಯಾಗ ಶಾಂತಿ ನೆಮ್ಮದಿ ಸಿಗ್ತದ ಮನೆಗೆ ಬರ್ತದ ಮನೆಗೆ ಬರೋದ್ರಾಗೆ ಮನೆಯವರೆಲ್ಲರೂ ಕೂಡಿ ಇನ್ನೊಂದಿಟ್ಟು ಗಲಾಟೆ ಎಬ್ಸ್ಬಿಟ್ರ ಜೀವ ಎಲ್ಲಿ ಹೋಗ್ಬೇಕು ಮುಂದೆ ಹೊರಗಿನ್ಕಿಂತ ಮನೆಗೆ ಗಲಾಟೆ ಬಹಳ ಅಲಕತ್ತಂದ್ರೆ ಇನ್ನೇನ್ ಮಾಡ್ಬೇಕು ಅವಾಗ ಗುರುವಿನ ಬಳಿ ಬರ್ತಾನವ ಆಶ್ರಮಕ್ಕೋ ಮಠಕ್ಕೋ ದೇವಸ್ಥಾನಕ್ಕೋ ಹನುಮಂತ ದೇವರ ಗುಡಿಗೋ ಇಲ್ಲ ಕಡೆಗೆ ಎಲ್ಲರ ಸುಡಗಾಡಕರೆ ಹೋಗಮ್ ನಡಿಯತ್ತ ಹೇಳಿ ಸ್ಮಶಾನಕ್ಕೋ ಗಾರ್ಡನ್ಗೋ ಎಲ್ಲರ ಹೋಗ್ಬಿಡ್ತಾನವ ಒಟ್ಟ ಏನೋ ಅವನಿಗೆ ಏನದ ನಿರ್ಜನ ಪ್ರದೇಶ ಶಾಂತವಾಗಿರುವಂತ ಪ್ರದೇಶ ಬೇಕಾಗಿರ್ತದೆ ಶಬ್ದ ಕೇಳದ್ ಬೇಕಾಗಿರಲ್ಲ ದೃಶ್ಯ ನೋಡೋದ್ ಬೇಕಾಗಿರಲ್ಲ ಅವೆಲ್ಲ ಬೇಸರ ಮಾಡ್ಕೊಂಡ್ಬಿಟ್ಟಿರ್ತಾನ ಅಲರ್ಜಿ ಮಾಡ್ಕೊಂಡ್ಬಿಟ್ಟಿರ್ತಾನ ಹೀಗಾಗಿ ಈ ಹೊರಗಿನ ವ್ಯವಹಾರಗಳು ಎಲ್ಲಾ ಮುಗಿದ್ಮೇಲೆ ಕಡೆಗೆ ಅವನಿಗೆ ಬೇಸರ ಆಗಿ ಅಲ್ಲಿ ಏನ್ ಮಾಡ್ತಾನ ಹೋಗಿ ಉಷ್ಯಪ್ಪ ಅಂತ ಕುಂದಿರ್ತಾನ ಹಂಗ ಕುಂತಾನಂದ್ರೆ ಹಂಗೆ ಕೂತಿರ್ತಾನೆ ನಾವು ಯಾವಾಗ್ನು ಮನೆಯಾಗ ಬೇಸರ ಮಾಡ್ಕೊಂಡು ಹೋಗಿ ಕೂತಾನಂದ್ರೆ ಅಲ್ಲೇ ಕೂತ್ ಬಿಡ್ತಾನೆ ನಾವು ಸ್ವಲ್ಪ ಹೊತ್ತು ಕುಂದಿರ್ತಾನ ಅಲ್ಲೇನದ ರಾಗನೂ ಇಲ್ಲ ದ್ವೇಷನೂ ಇಲ್ಲ ಅಲ್ಲಿ ಯಾವುದ್ರ ಬಗ್ಗೆನು ಇಂಟ್ರೆಸ್ಟು ಇಲ್ಲ ಯಾವುದು ಬ್ಯಾಡ್ ಅನ್ನೋದು ಇಲ್ಲ ಏನೇನು ಇಲ್ಲ ಸುಮ್ ಕುಂತಾನ ಸುಮ್ ಕೂತಾನ ನೆಟ್ಟ ಕುಂದಿರ್ತಾನ ಮತ್ತ ಒಳಗೆ ಬರ್ತಾನ ಇಲ್ಲ ಮನೆಗೆ ಏನ ಅಲ್ಲೇ ಕುಂದ್ ಬಿಡ್ತಾನ ಅಲ್ಲಿ ಕುಂತಾಗ ನಿಮ್ಗೆ ಏನ್ ಆನಂದ ಆಗ್ತದಲ್ಲ ಅಲ್ಲಿ ಯಾವ ವ್ಯವಹಾರಗಳು ಇಲ್ಲ ಅಲ್ಲಿ ಯಾವ ರಾಗ ಇಲ್ಲ ದ್ವೇಷ ಇಲ್ಲ ಶಬ್ದ ಇಲ್ಲ ಜ್ಞಾನ ದೃಶ್ಯಗಳಿಲ್ಲ ಏನೇನು ಇಲ್ಲ ಸುಮ್ ಶೂನ್ಯ ಭಾವದ ಕೂತ್ಬಿಡ್ತಾನೆ ಹೋಗಿ ಆಶ್ರಮದಾಗೋ ಮಠದಾಗೋ ಮತ್ತಿನೆಲ್ಲೋ ಬೈಲೊಳಗೋ ಗಾರ್ಡನ್ದಾಗೋ ಎಲ್ಲ ಹೋಗಿ ಕೂತ್ಬಿಡ್ತಾನೆ ಅಲ್ಲಿ ಆನಂದ ಇರ್ತದಿಲ್ರಿ
ಆನಂದ ಇರ್ತದಿಲ್ಲ ಅವ್ರೆ. ಆ ಆನಂದಕ್ಕೆ ಏನಂತ ಅಂದ್ರೆ ಮುಖ್ಯ ಆನಂದ ಗುಡಿಯಾಗಿ ಹೋಗಿ ಕೂತಿರ್ತಾನ ಸುಮ್ಮ. ನೀವ್ ಹೆಸರು ಮಾಡ್ಕೊಂಡೆ ಹೋಗ್ಬೇಕಂತೇನಿಲ್ಲ, ಅದ ಆನಂದ ಅನುಭವಿಸುವುದಕ್ಕೆ ನಿಮಗ ಅಲ್ಲಿ ಗುಡಿ ಒಳಗ ಆ ಆನಂದ ಸಿಗ್ತದತ್ತೆ ನೀವು ಅಲ್ಲಿ ಹೋಗಿರ್ತೀರಿ. ಅದ ಆನಂದ ನಿಮಗ್ ಸಿಕ್ಕಾಗ ಇದು ಎಂತ ಆನಂದ ಅಂತ, ಇದು ಮುಖ್ಯ ಆನಂದ ಅಂತ. ಅದಕ್ಕೇನು ಗುಡಿಯಾಗ ಹೋಗಿ ಶಾಂತಿ ಹೊಂದಿ ಆನಂದ ಹೊಂದೋದಕ್ಕೆ ಅದಕ್ಕೇನು ಜ್ಞಾನಿನೇ ಬೇಕೇನು? ಅದಕ್ಕೆ ಅಜ್ಞಾನಿ ಸಹಿತ ಹೋಗಿ ಅಲ್ಲಿ ಗುಡಿಯಾಗ ಕೂತ್ರ ಅವನಿಗೂ ಶಾಂತಿ ಸಿಗ್ತದ, ಏನ್ ಜ್ಞಾನಿ ಗಟ್ಟೆ ಸಿಗ್ತದೇನು ಅದು ಗುಡಿಯನ್ ಶಾಂತಿ. ಮಠಗಳು ಗುಡಿಗಳು ಯಾಕದಾವ ಅಂತಂದ್ರೆ ಶಾಂತಿ ಹೊಂದೋದಕ್ಕ, ಆಶ್ರಮಗಳೆಲ್ಲ ಎದಕ್ಕ ಶಾಂತಿ ಹೊಂದುವುದಕ್ಕ, ಸ್ವಲ್ಪ ಶಾಂತ ರೀತಿಯಲ್ಲಿ ಕೂಡೋದಕ್ಕ. ಏ ಗುಡಿಗೆ ಹೋಗ್ಬೇಡ್ರಿ, ಗುಡಿಗೆ ಹೋಗ್ಬೇಡ್ರಿ ಎನ್ನ ಕಾಲೇ ಕಂಬ ಶಿರವೇ ಒನ್ನ ಕಳಸ ಅಂತ ಹೇಳಕ್ಕೆ ಮನೆಗೆ ಕುಂದಿರ್ರಿ ಮನೆಗೆ ಕುಂದಿರ್ರಿ ಅಂತಂದ್ರೆ ಗುಡಿಗೆ ಹೋಗ್ಬೇಡ ಎಲ್ಲಿ ಬರದನ್ ಬಸವಣ್ಣ ಎದುರಾಗ ಬರದನ್ ನೀನು ಎಲ್ಲಿ ಸುಮ್ಮನೆ ಅರ್ಧಮರ್ಧ ತಿಳ್ಕೊಂಡು ಹೇಳ್ತಿರ್ತಾರ. ಅವು ಶಾಂತಿ ಧಾಮಗಳು, ಹೋಗ್ಬೇಕು ಕೂಡ್ಬೇಕು ಆನಂದವಾಗಿ ಕೂಡ್ಬೇಕು ಗುಡಿಯಾಗ ಹೋಗಿ. ಗುಡಿಯಾಗ ಹೋಗಿ ಕೂಡ್ಬೇಕಂತಂದ್ರ ನೆಲದ ಮೇಲೆ ಚಪ್ಪ ಎಲ್ಲ ಹಾಕೊಂಡು ಕೂಡೋದಲ್ಲ, ದೇವರ ಜೊತೆಗೆ ಕೂಡ್ಬೇಕು. ಯುನಿಯನ್ ವಿತ್ ಗಾಡ್, ದೇವರ ಜೊತೆಗೆ ಯುನೈಟ್ ಆಗ್ಬೇಕಲ್ಲಿ ಆತ್ಮ ಪರಮಾತ್ಮನ ಸಂಯೋಗ, ಅದಕ್ಕೂ ಕೂಡೋದಂತ ಯೋಗ. ಯೋಗ ಯೋಗಾನಂದ, ಯೋಗಾನಂದ ಅಲ್ಲ ಮುಖ್ಯಾನಂದ ಅಷ್ಟೇ, ಗುಡಿಯಾಗಿ ಸಿಗೋದು ಮುಖ್ಯಾನಂದ. ಇವೆಲ್ಲ ಶಬ್ದಗಳು ಸುಮ್ಮನೆ ಯಾವಾಗ ಬೇಕಾವಾಗ ಏನ್ ಬೇಕಾದ್ರು ಬಳಸಂಗಿಲ್ಲ, ಶಾಸ್ತ್ರೀಯವಾಗಿ ಬಳಸ್ಬೇಕು. ಆಶ್ರಮದಾಗ ಗುಡಿಯಾಗ ಬ್ಯಾಸರ ಮಾಡ್ಕೊಂಡು ಗಾರ್ಡನ್ ದಾಗ ಎಲ್ಲೋ ನಿರ್ಜನ ಪ್ರದೇಶದಾಗ ಹೋಗಿ ಸುಮ್ಮ ಶೂನ್ಯ ಭಾವದೊಳಗ ಕುಂತ ಆನಂದ ಅನುಭವಿಸುವುದಕ್ಕೆ ಏನಂತಾರ? ಮುಖ್ಯಾನಂದ. ಮುಖ್ಯಾನಂದ ಇವು ನಾಲ್ಕು ಆನಂದಗಳು ಅಜ್ಞಾನಿಗನು ಆತವ ಜ್ಞಾನಿಗನು ಆತವ. ಯಾವ್ಯಾವ ನಾಲ್ಕು? ಅರ್ಥ ಆಗ್ಯಾವ? ಬೇರೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಗೊತ್ತಾಯ್ತು, ಗೊತ್ತಾಯ್ತರ ಎಲ್ಲ ಕಡೆ ಆನಂದ ಆತಿರ್ತದ, ಆನಂದಕ್ಕೆ ಒಂದೊಂದು ಹೆಸರು ಕೊಟ್ಟಾರ ಅಷ್ಟೇ. ಗುಡಿಗೆ ಸುಮ್ನೆ ಓದ್ತೀವಿ ಏನು ಹುಚ್ಚರೇನ್ ನಾವು? ಅವ್ರು ವೈಷ್ಣೋದೇವಿಗೆ ಕಾಶ್ಮೀರ್ ಕೋಲಕ್ಕೆ ಅವ್ರಿಗೆ ಹುಚ್ಚರೇನ್? ಅಲ್ಲಿ ಮುಖ್ಯ ಆನಂದ ಸಿಗ್ತದ ಹೋಗ್ಯಾರ ಅವರು, ಅದ ಅವ್ರಿಗೆ ಗೊತ್ತದ ಅಡ್ರೆಸ್. ಸುಮ್ ನಾವು ಓನರ್ದ ರೊಕ್ಕ ಖರ್ಚು ಮಾಡ್ಲಾರ್ದ ಮುಗ್ಲಸ್ಬರು ಕೂತ್ ಹಿಂಗ್ ಮಾತಾಡ್ತಿರ್ತೀವಿ, ಅಲ್ಲಿ ಯಾಕೆ ಓದ್ತೀರಿ ಇಲ್ಲಿ ಯಾಕೆ ಓದ್ತೀರಿ ಅಂತ ಹೇಳಿ. ನಮಗ ಒಂದಿಟ್ಟು ಅನುಕೂಲ ಆಯ್ತಂದ್ರೆ ನಾವು ಅವ್ರಿಗಿಂತ ಮುಂದೆ ಓದ್ತೀವಿ. ಸುಮ್ ಅದೀವಿ ಹೋಗ ಮೂಡ್ ನಾಗಿಲ್ಲ ಅಂತ ಹೇಳಿ. ಪ್ರಮುಖವಾದ ಗುರಿ ಇರ್ಲಿಲ್ಲಪ್ಪ, ಕಾಶ್ಮೀರ ನೋಡೋದಿತ್ತು, ಕಾಶ್ಮೀರ ಪ್ಯಾಕೇಜ್ ನಾಗ ಅದನ್ನು ಒಂದು ಉಳಿಸಿದ್ರೆ ನಾನು ಅನಿವಾರ್ಯ. ಮಾತಾಡ್ದ ಹೊಟ್ಟೆ ಕಿಚ್ಚಿ ಹೇಳ್ರಿ ಗುರು. ಹಂಗೆ ಅನುಕೂಲ ಆಯ್ತಂತಂದ್ರೆ ಅವ್ರಿಗಿಂತ ಮೊದಲು ನಾವು ತಯಾರಾಗಿರ್ತೀವಿ. ಸುಮ್ ಹಿಂಗೆ ಹಂಗೆ ಕೂಡಿ ನೆಕ್ಸ್ಟ್ ಇನ್ನ ಈ ನಾಲ್ಕು ರೀತಿ ಆನಂದಗಳೇನದವ ಇವು ಎಂತ ಆನಂದಗಳಂತಂದ್ರೆ ಕೇವಲ ಜ್ಞಾನಿಗಳಿಗೆ ಮಾತ್ರ ಆಗ್ತವ. ಸಾಮಾನ್ಯ ಆನಂದಗಳು ಇವು, ಅಸಾಮಾನ್ಯ ಆನಂದಗಳು, ಅಸಾಧಾರಣ ಆನಂದಗಳು, ವಿಶೇಷ ಆನಂದಗಳು. ಈ ದಿನ ಮುಂಜಾನೆ ಎಕ್ಸರ್ಸೈಸ್ ಮಾಡ್ತೀರಿ, ಪ್ರಾಣಾಯಾಮ ಮಾಡ್ತೀರಿ. ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ಏನಾಗ್ತದ? ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ನಿಲ್ಲುತ್ತದ, ಮನಸ್ಸು ನಿಲ್ಲುತ್ತದ, ಚಂಚಲವಾದ ಮನಸ್ಸು ನಿಲ್ಲುತ್ತದ, ಸ್ವಲ್ಪ ನಿಲ್ಲುತ್ತದ ಪ್ರಾಣಾಯಾಮದಿಂದ. ದೇಹದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು. ಹಿಂಗ ಮನಸ್ಸಿನ ಅಮ್ಮ ಯಾರು? ಪ್ರಾಣ. ಅದು ಅಮ್ಮ ಬ್ರೆಕ್ ಹಾಕ್ಬಿಟ್ಲ ಅಂದ್ರೆ ಮನಸ್ಸು ಯಪ್ಪೋ ನೀ ಹೇಳ್ದಂಗೆ ಕೇಳ್ತೀನಿ ಅಂತ
ಮತ್ ಪ್ರಾಣಕ್ಕ ಸ್ಥಾನ ಎಲ್ಲಿ ಅದ? ದೇಹನೇ, ದೇಹ ಇಲ್ಲ ಅಂದ್ರೆ ಪ್ರಾಣ ಇಲ್ಲ. ಪ್ರಾಣದ ಅಮ್ಮ ಅಂದ್ರೆ ದೇಹ, ಸ್ಥೂಲ ಶರೀರ. ಅದ್ ಇದ್ರೆ ಪ್ರಾಣ ಇರ್ತದ. ಆ ದೇಹಕ್ಕೆ ಏನಾರ ಆಯ್ತಂದ್ರೆ ಪ್ರಾಣ ವಾದ್ಯಾಡಿ ಹೋಗ್ಬಿಡ್ತದ. ಅದಕ್ಕೆ ಇನ್ನೇನಾಗ್ತದ, ಮನಸ್ಸು ನಿಲ್ಲುತ್ತದ. ನಿಮ್ಗ ಎನರ್ಜಿ ಎದರಿಂದ ಬರ್ತದ ಅಂತಂದ್ರೆ, ಶರೀರ ದುಡಿಯುವುದರಿಂದ ಎನರ್ಜಿ ಬರ್ತದ, ಮನಸ್ಸು ಒಂದ್ ಕಡೆ ಕೂಡೋದ್ರಿಂದ ಎನರ್ಜಿ ಬರ್ತದ. ಮನಸ್ಸು ನಿಲ್ಲಿಸಿದ್ರೆ ಎನರ್ಜಿ ಸ್ಟೋರ್ ಆಗ್ತದ, ಶರೀರ ದುಡಿದ್ರೆ ಎನರ್ಜಿ ಸ್ಟೋರ್ ಆಗ್ತದ. ಶರೀರ ಕೆಲಸ ಮಾಡ್ತಿರ್ಬೇಕು, ಮನಸ್ಸು ಒಂದ್ ಕಡೆ ಕೂಡ್ಬೇಕದು. ಅದು ಬಿಟ್ಟು ನಮ್ದ ಹೆಂಗದ ಅಂತಂದ್ರ, ಶರೀರ ಒಂದ್ ಕಡೆ ಕೂಡಿಸ್ತೀವಿ ಆರಾಮ್, ಅದಕ್ಕೆ ಕೂಡಿಸಿ ಉಣಿಸಿ ತಿನ್ನಿಸಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅದಕ್ಕೆ ಒಂದ್ ಕಡೆ ಕೂಡಿಸ್ಬಿಟ್ಟಿರ್ತೀವಿ. ಕೆಲಸ ಮಾಡಿಸ್ಬಾರ್ದು ಈ ಶರೀರ. ತನು ಕಾಗದವರಲ್ಲಿ ಮಜ್ಜನವನ್ ಅಲ್ಲೇ ಶರೀರ ದಂಡನೆ ಮಾಡ್ಲಿಕ್ ತಯಾರೇ ಇಲ್ಲ. ಶರೀರಕ್ಕೆ ಆರಾಮ್ ಇಡ್ಬೇಕಂತೀವಿ, ಮತ್ತು ಮನಸ್ಸನ್ನ ಈ ದೇಶವರೆ ಎಲ್ಲಿ ಬೇಕಲ್ಲಿ ತಿರುಗಿಸ್ಬೇಕಂತೀವಿ. ಎಂದ ಉದ್ದಾರ ಆಗ್ಬೇಕಂತದ್ರಿಂದ ಅದಕ್ಕೆ ಯೋಗಿ ಆದವನಿಗೆ ಗೊತ್ತದ, ತನ್ನೊಳಗಿಂದು ಏನಾದ್ರೂ ಶಕ್ತಿ ಒಂದ್ ಸ್ವಲ್ಪ ಉಳಿಸ್ಕೋಬೇಕು ಆಗಿತ್ತಂದ್ರೆ ಅವ ಏನ್ ಮಾಡ್ಬೇಕಪ್ಪ ಅಂದ್ರೆ ಮನಸ್ಸನ್ನ ನಿಲ್ಲಿಸಬೇಕು ಅಂತ. ಅವ ಯೋಗಿ ಆದವನು ಪ್ರಾಣಾಯಾಮ ಮಾಡಿ ಯೋಗಾಸನಗಳನ್ನ ಮಾಡಿ ಏನ್ ಮಾಡ್ತಾನ, ಮನಸ್ಸನ್ನ ನಿಲ್ಲಿಸ್ತಾನ. ಸ್ವಲ್ಪ ಮನಸ್ಸು ತಟಸ್ಥವಾಗುವುದರಿಂದ ಅವನಿಗೆ ಶಕ್ತಿ ಬರ್ತದ. ಅದಕ್ಕೆ ಏನಂತಾರ, ಈ ಮನಸ್ಸನ್ನು ನಿಲ್ಲಿಸುವುದು, ಅದು ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ, ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ ಅಂದ್ರೆ ಇದೆಲ್ಲ ಅದೇ ಮನಸ್ಸು ನಿಲ್ಲಿಸೋದಕ್ಕೆ ಪ್ರಯತ್ನಗಳವೆಲ್ಲ. ಅದೇನದು ಎಷ್ಟೊತ್ ನಿಲ್ತದ ಅಂತಂದ್ರ, ಸ್ವಲ್ಪ ದನ ಕೊಟ್ಟಿಗೆ ಕಟ್ಟಿರೋ ತನಕ ಅಂತ ಹೇಳ್ತಾರ ನಮ್ ಶಿವಾನಂದ ಅವ್ರು. ಹಗ್ಗ ಕೊಳ ಕಟ್ಟಿರೋ ತನಕ ಅದು ನಿಂತಿರ್ತದ, ಹಗ್ಗ ಬಿಚ್ಚುನು ಮತ್ತೆ ದನ ಹೊರಗೆ ಹೋಗ್ಬಿಡ್ತದೆ. ಅದಕ್ಕೇನಂತ, ಇದೆಲ್ಲ ಟೆಂಪರರಿ ಆನಂದ, ಇದು ಯೋಗಾನಂದ. ಆದ್ರೂ ಇದು ಜ್ಞಾನಿಗಳ ಆನಂದದ ಒಂದು ಗುಂಪಿನಲ್ಲಿ ಸೇರ್ಸ್ಯಾರ. ಮನಸ್ಸು ನಿಂತಾಗಲೇ ಮತ್ತೆ ಮುಂದೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ. ಈಗ ನಿಮ್ಮ ಮನಸ್ಸು ಈ ವಿಚಾರ ಚಂದ್ರೋದಯ ಕೇಳ್ಬೇಕಂತ ಹೇಳಿ 2 ತಾಸು ನಿಂತಾಗ ಮತ್ತೆ ಇದು ವಿಚಾರ ಚಂದ್ರೋದಯ ಕೇಳಕ್ ಸಾಧ್ಯ ಆಗ್ತದೆ. ಮನಸ್ಸೇ ನಿಲ್ಲಲಿಲ್ಲ, ಎಕಡೆ ಕಡೆ ಹೋಯ್ತಂದ್ರೆ ಕೆಲಸ ಹೆಂಗ್ ಮಾಡ್ತಾರೆ? ಅದಕ್ಕೆ ಇದೇನೇನ್ ಮಾಡಿದ್ರೆ ಜ್ಞಾನಕ್ಕೂ ಇದು ಬೇಕಾಗ್ತದ ಅನ್ನೋದಕ್ಕೆ ಇದೇನ್ ಮಾಡಿದ್ರೆ ಯೋಗಾನಂದ. ಯೋಗಾನಂದ ಅಂದ್ರೆ ಪ್ರಾಣಾಯಾಮ ಆಸನಾದಿಗಳನ್ನ ಮಾಡುವ ಮೂಲಕ ಮನಸ್ಸನ್ನ ಒಂದ್ ಕಡೆ ನಿಲ್ಲಿಸಿದಾಗ ಯಾವ ಆನಂದ ಉಂಟಾಗುವುದೋ. ಧ್ಯಾನ ಗಿನ ಮಾಡ್ತಿರಲ್ಲ, ಅದೆಲ್ಲ ಯೋಗಾನಂದ ನೋಡ್ರಿ. ಧ್ಯಾನ ಪ್ರಾಣಾಯಾಮ ಇವೆಲ್ಲ ಮಾಡೋದ್ರಿಂದ ನಿಮಗ್ ಆನಂದ ಆಗ್ತದ ಇಲ್ಲ ಮನಸ್ಸಿನ ಒಂದಿಟ್ ಒಳಗ? ಆನಂದ ಆಗ್ತಿದ್ರೆ ಮಾಡ್ತೀರಿ, ಇಲ್ಲ ಸುಮ್ಮನೆ ಯಾಕೆ ಮಾಡ್ತೀರಿ? ಜಪ ತಪ ಏನೇನೋ ಮಾಡ್ತಿರ್ತೀರಿ ನೋಡ್ರಿ ಮನಸ್ಸು ನಿಲ್ಸೋದಕ್ಕ. ಮೆಂಟಲ್ ಎಕ್ಸರ್ಸೈಸ್ ರಾಜಯೋಗ. ನಾಮಗಳ ಜಪ ಮಾಡೋದು ಏನೇ ಜಪ ತಪ ಏನೇನೇ ಮಾಡ್ತಿರ್ತೀರಿ, ಒಟ್ಟು ಮನಸ್ಸು ನಿಲ್ಲಿಸುವುದಕ್ಕ ಏನ್ ಎಕ್ಸರ್ಸೈಸ್ ಮಾಡ್ತೀರಿ, ಅದೆಲ್ಲ ಆನಂದ. ಏನದ ಯೋಗ ಆನಂದ. ನೆಕ್ಸ್ಟ್ 6ನೇದ್ ಏನದ ಅಂದ್ರೆ ಆತ್ಮಾನಂದ. ಆತ್ಮ ಆತ್ಮ ಅಂದ್ರೆ ಏನು? ಸೆಲ್ಫ್, ಪ್ಯೂರ್ ಸೆಲ್ಫ್, ಶುದ್ಧ ನಾನು. ಶುದ್ಧ ನಾನು ಏನಿದು ಶುದ್ಧ ನಾನು ಅಂದ್ರೆ ತೊಂಬ ಪದದ ವಾಚ್ಯಾರ್ಥನ ಲಕ್ಷಾರ್ಥನ ಇದು. ಲಕ್ಷಾರ್ಥ ತೊಂಬ ಪದದ ಶೋಧನೆಯನ್ನ ಮಾಡಿದಾಗ ಎಲ್ಲಾ ವಿಷಯಗಳನ್ನ ವಿಚಾರ ಮಾಡಿ ನೋಡಿದರೆ ಏನಾಯ್ತು? ಎಲ್ಲಾ ವಿಷಯಗಳಂದ್ರ ಸ್ತ್ರೀ, ಪುತ್ರ, ಧನ, ಕನಕ, ಆಸ್ತಿ ಪಾಸ್ತಿ, ರೊಕ್ಕ ರೂಪಾಯಿ ಎಲ್ಲವನ್ನ ಆರೈದು ನೋಡಲು ಇಲ್ಲೆನಿಸಿದ ನೇಹ. ನೇಹ ಅಂದ್ರೆ ಪ್ರೇಮ. ಎಲ್ಲಿಯೂ ಪ್ರೇಮ ಇಲ್ಲ, ಎಲ್ಲ ಫೆಸಿಲಿಟಿ ಬೇಸ್ಡ್ ಇದು. ಪ್ರೇಮ ಅನ್ನೋದು ಇಲ್ಲೇ ಇಲ್ಲ ಈ ಜಗತ್ತಿನೊಳಗ. ನೀವು ಕೂಡ ಫೆಸಿಲಿಟಿ ಇಲ್ಲ ಅಂದ್ರೂ ನಿಮಗ್ ಪ್ರೇಮ ಮಾಡ್ಬೇಕು, ಅದಕ್ಕೆ ಪ್ರೇಮ ಅಂತಾರ. ಮುಂಜಾನೆ ನಿಮ್ ಕೆಲ್ಸ ನೀವು, ನಮ್ ಕೆಲ್ಸ ನಾವು, ಕಂಪಲ್ಸರಿ ಡ್ಯೂಟಿ ಮಾಡಿದ್ರೆ ಪ್ರೇಮ. ಯಾವಾದ್ರೆ ಡ್ಯೂಟಿ ನಿಂತು ಚಾಲು ಆಗ್ತದ ನೋಡ್ರಿ ವೈಭವ ಪಡ್ಕೋ. ಸ್ತ್ರೀ, ಪುತ್ರ, ಧನ, ಕನಕ ಎಲ್ಲರೂ ತಮ್ ತಮ್ ಫೆಸ್
ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ಲಕತ್ತಾರಂತೆ. ಸುಮ್ ಶಾಂತದ ಮನಿ ಒಬ್ರು ತಮ್ ಕೊಡೋ ಫೆಸಿಲಿಟಿ ಕಟ್ ಮಾಡಿದ್ರು ಕೊಡ್ಲಿಲ್ಲ ಅಂತಂದ್ರೆ ಬೆಂಕಿ ಹತ್ತು. ಪ್ರೇಮ ಇಲ್ಲ ಎಲ್ಲ ಒಂದ್ ಆರೈದು ನೋಡಲು ಇಲ್ಲೆನಿಸಿದ ನೇಹ. ನೇಹ ಅಂದ್ರೆ ಪ್ರೇಮ ಇಲ್ಲ. ಎಲ್ಲಿ ನೆಲೆಸಿಹುದು ಅಂತ ಪ್ರೇಮ ಎಲ್ಲಿ ನೆಲೆಸದ? ನಿನ್ನೊಳಗೆ ನೆಲೆಸದ, ಪ್ರತಿಯೊಬ್ಬರ ಒಳಗೆ ನೆಲೆಸದ. ಆತ್ಮನೇ ನಿಮ್ಮ ಮೇಲೆ ದೊಡ್ಡ ಪ್ರೇಮ ಸ್ವರೂಪ. ನಿಮ್ಮ ಆತ್ಮ ನಿಮ್ಮನ್ನು ಪ್ರೀತಿಸಿದಷ್ಟು ಯಾರೂ ಪ್ರೀತಿಸುವುದಿಲ್ಲ. ತನ್ನಲ್ಲೇ ಅದರಿಂದಲೇ ಸುಖ. ಅದು ಎಲ್ಲದ? ತನ್ನೊಳಗೆ ಅದ. ಮತ್ತೆ ಅದರಿಂದ ಏನು? ಅದರಿಂದಲೇ ಸುಖ. ನಿಮ್ಗೆ ಏನಾರ ಸುಖ ಆಗ್ಯದ ಅಂದ್ರ ನಿಮ್ಮ ಆತ್ಮದಿಂದೇ ಆಗ್ಯದ. ಇಲ್ಲೆನಿಸಿದ ನೇಹ, ಸ್ತ್ರೀ ಪುತ್ರ ಧನ ಕನಕಾದಿಗಳಲ್ಲಿ ಒಮ್ಮೆ ನೇಹ, ಒಮ್ಮೆ ನೇಹ, ಮತ್ತೊಂದು ಸಾರಿ ಒಂದು ಸಾರಿ ಇದ್ದ ಪ್ರೀತಿ ಇನ್ನೊಂದ್ ಸಾರಿ ಇರ್ತದೆ. ಏನರಲ್ಲಿ ಈ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಬಂಧು ಬಳಗ ಇವ್ರ ಬಲ್ಲಿ ಒಂದ್ ಸಾರಿ ಇದ್ದ ಪ್ರೀತಿ ಇನ್ನೊಂದ್ ಸಾರಿ ಇರ್ತದೇನು? ಇದೆಲ್ಲ ಕನ್ಫ್ಯೂಸಿಂಗ್ ಕ್ವಶನ್ ಗಳದ. ಸುಮ್ಮನ್ಗೆ ಹೊಂಟಿರಿ ಗಾಡಿ ಹೊಡ್ಕೊಂಡು, ಬಾಂಬ ಇದ್ದದ್ದು ಇನ್ನೊಂದ್ ದಾರಿ ಇರ್ತದೇನು? ಒಂದೇ ತರ ಇರ್ತದೇನು? ಆಜು ಬಾಜು ಹೆಂಡ್ರ ಮಕ್ಳು ಕೂತಿದ್ರ ಅಂತಂದ್ರ ಮುಖ ನೋಡ್ತಿರ್ತಾರ, ಏನ್ ಹೇಳ್ತಾರ ನೋಡಮ್, ಏನಂತ ನೋಡಮ್, ಒಂದ್ ಕೈ ನೋಡ್ಕೊಂಡು ಬಿಡಮ್, ಏನಂತ ನೋಡಮ್. ಒಂದೇ ತರ ಇರಲ್ಲದು, ಈಗಿದ್ದು ಇನ್ನೊಂದು ಸಾರಿ ಇರಲ್ಲ. ಯಾಕಂದ್ರೆ ಹಿಂಗ್ಯಾಕಾಗ್ತದ? ಒಮ್ಮೆ ಇರ್ತದ ಒಮ್ಮೆ ಇರ್ಲಾರ್ದಂಗ ಯಾಕೆ ಆಗ್ತದ ಇದು ಅಂತಂದ್ರೆ, ಅನುಕೂಲ ಅನಾನುಕೂಲತೆಗಳನ್ನ ಅವಲಂಬಿಸಿ. ಮಗ ಅನುಕೂಲಕರವಾಗಿರುವಾಗ ಪ್ರೇಮ, ಅನಾನುಕೂಲಕರವಾದಾಗ ದ್ವೇಷ. ಹೆಂಡತಿ ಅನುಕೂಲಕರವಾಗಿರುವಾಗ ಪ್ರೇಮ, ಹೆಂಡತಿ ಅನಾನುಕೂಲಕರವಾದಾಗ ದ್ವೇಷ. ಗಂಡ ಹಿತಕರವಾಗಿದ್ದಾಗ ಪ್ರೇಮ, ಗಂಡ ಅಹಿತಕರವಾದಾಗ ದ್ವೇಷ. ಈಗ ಬರಬರಾಯ್ತ? ಅನುಕೂಲ ಪ್ರತಿಕೂಲ, ಪ್ರತಿಕೂಲ ಪ್ರತಿಕೂಲ, ಅನುಕೂಲ ಪ್ರತಿಕೂಲ, ಅದ್ರ ಮೇಲೆ ಡಿಪೆಂಡ್ ಅದ. ಎಲ್ಲಿ ನೀವು ಪ್ರೇಮ ಬೇಕು ಅಂತಂದ್ರೆ ಅಲ್ಲಿ ಅನುಕೂಲಕರವಾಗಿ ನಡೆದ್ರೆ ಮಾತ್ರ ಪ್ರೇಮ ಸಿಗ್ತದ. ಅನುಕೂಲ ಇಲ್ಲ ಅಂತಂದ್ರೆ ಪ್ರೇಮ ಸಿಗಲ್ಲ. ಅದಕ್ಕೆ ಪ್ರೇಮನು ಅನ್ನಲ್ಲ. ನೀವು ಎಟ್ಟರ ಅನುಕೂಲಕರ ಮಾಡ್ಕೊಂಡು ನೀವು ನಡೆದಾಗ ಸಹಿತ ನಿಮ್ಗೆ ಎದಕ್ ಮರ್ಯಾದೆ ಕೊಟ್ಟು ಮನೆಯಾಗ ಇಟ್ಕೊಂಡಾರ ಗೊತ್ತಾ? ನೀವ್ ಎಟ್ಟಂಗ ಅನುಕೂಲ ಮಾಡ್ರಿ, ಎಟ್ಟರ ಚಂದ ಮಾಡ್ರಿ, ಏನೆಲ್ಲ ಮಾಡಿದ್ರು ಸಹಿತ ನಿಮ್ಮನ್ನ ನೋಡಿ ಮನೆಗೆ ಇಟ್ಕೊಂಡಾರೇನು? ನಿಮ್ಮೊಳಗ ಆ ಆತ್ಮ ಆದ ಅಂತೇಳಿ ನಿಮ್ಗೆ ಇಟ್ಕೊಂಡಾರ. ಬಹಳ ಚಂದ ಸಂಸಾರ ಮಾಡ್ಯಾನ, ಮಕ್ಕಳಿಗೊಂದು ಮಾತಂದಿಲ್ಲ, ಹೆಂಡ್ರಿಗೊಂದು ಮಾತಂದಿಲ್ಲ, ಎಲ್ಲ ಕೆಲ್ಸ ತಾನೇ ಮಾಡ್ತಾನ. ಅಡಿಗೆನೂ ತಾನೇ ಮಾಡ್ತಾನ, ಗಣಿತ ಸ್ನಾನ ಮಾಡೋದಕ್ಕ ನೀರ್ ಸಹಿತ ಕಾಯಿಸಿ ಬೆರೆಸಿ ಕೊಡ್ತಾನ. ಅಷ್ಟು ಚಲೋ ಮನುಷ್ಯ ಅದಾನ, ಬಹಳ ಚಲೋ ಅದ. ಎಲ್ಲ ತಾನೆ, ಮನಿ ಕಸ ತಾನೇ ಹೊಡಿತಾನ, ಬಟ್ಟೆ ಮುಸರಿ ತಾನೇ ಮಾಡ್ತಾನೆ, ಏನೆಲ್ಲ ಮಾಡ್ ಏನೆಲ್ಲ ಮಾಡಿದ್ರು ಸಹಿತ ನಿಮ್ಮ ಒಳಗ ಆತ್ಮ ಅನ್ನೋ ಒಂದು ಚೈತನ್ಯ, ವಿಶೇಷ ಚೈತನ್ಯ ನಿಮ್ಮೊಳಗ ಇರತನೇ ನಿಮ್ಗೆ ಇಟ್ಕೋತಾರ. ಏ ನಮಗ್ ಬಹಳ ಚಲೋ ನೋಡ್ಕೊಂಡಾರ ಅಂತೇಳಿ ಒಳಗಿಂದ ಆತ್ಮ ಚೈತನ್ಯ ಹೋದ ಮೇಲೆ ನಿಮ್ ದೇಹ ಒಂದ್ ಇಟ್ಕೋತಾರೇನವ್ರು? ಇಲ್ಲ, ಇಟ್ಕೊಳಂಗಿಲ್ಲ. ಮತ್ತ ಅದಕ್ ನಿಮ್ ಮನೆಗೆ ಅದರಿಂದ ಮರ್ಯಾದೆ ಇದೆ, ನಿಮ್ಗೆ ಯಾಕೆ ಇಟ್ಕೊಂಡಾರ ಅವರು? ನಮ್ಮಲ್ಲಿರೋ ಆತ್ಮ ಚೈತನ್ಯ, ಆತ್ಮ ಚೈತನ್ಯ ಅತ್ಯಂತ ದೊಡ್ಡ ಮಹಾಪ್ರೇಮ ಸ್ವರೂಪ ಅದು. ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ. ಇಲ್ಲೆಲ್ಲರೆ ನಮಗೊಂದಿಟ್ಟು ಸಂಪತ್ತು ಸಂಬಂಧಗಳು, ಈ ಜಗತ್ತಿನಾಗ ಒಂದಿಟ್ಟು ಆರಾಮಗಳು ನೆಮ್ಮದಿಗಳು ಅದಾವಂತಂದ್ರೆ ಅದು ನಮಗ ಒಳಗ ಆದ ಅಂತ. ಅದೇ ನಮ್ಮ ಒಳಗ ಇರ್ಲಿಲ್ಲ ಅಂತಂದ್ರೆ ಇವರೆಲ್ಲರ ಪ್ರೇಮ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅದ? ಅನುಕೂಲ ಅನಾನುಕೂಲಕರವಾದಾಗ ರಾಗ ದ್ವೇಷಗಳು ಬರ್ತವ. ರಾಗ ದ್ವೇಷಗಳು ಬಂದಾಗ ಸುಖ ದುಃಖಗಳು ಉಂಟಾಗ್ತವ. ಹೊರಗಿನ ಯಾವ ಅನಾತ್ಮದಲ್ಲೂ ಇಲ್ಲದ ಪ್ರೀತಿ, ಗಂಡ ಹೆಂಡತಿ ಮಕ್ಕಳು ಇವೆಲ್ಲ ಸಂಬಂಧಗಳು ಅನಾತ್ಮ ಸಂಬಂಧಗಳು. ರೊಕ್ಕ ರೂಪಾಯಿ ಆಸ್ತಿ ಎಲ್ಲ ಅನಾತ್ಮ ಸಂಬಂಧಗಳು. ನಮ್ಮ ಒಳಗಿರುವ ಆತ್ಮ ಒಂದೇ ನಿಜವಾದ ಸಂಬಂಧ. ಆತ್ಮ ಆದಂತೇಳಿ ಇಲ್ಲಿ ನಮಗ ಮನ್ಯಾಗ ಇಟ್ಕೊಂಡಾರ. ಆತ್ಮ
ಇಲ್ಲ ಅಂದ್ರೆ ಹೊರಗೆ ಕಳಿಸ್ಬಿಡ್ತಾರೆ. ಹೆಣ್ತಿ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಮನ್ಯಾಗ ಯಜಮಾನ ಇರ್ಬೋದು, ಕೋಟಿ ಗಟ್ಟಲೆ ಕಳಿಸಿರ್ಬೋದು, ಎಂತ ಡೇಂಜರ್ ಇರ್ಬೋದು, ಏನಿದ್ರು ಆತ್ಮ ಒಳಗಿದ್ರೆ ಮಾತ್ರ ಬೆಲೆ. ಆತ್ಮ ಅಂದ್ರೆ ಒಂದ್ ನಂಬರ್ ಇದ್ದಂಗ, ಶರೀರ ಅಂದ್ರೆ ಜೀರೋ ಇದ್ದಂಗ. ಅದು ಒಂದ್ ನಂಬರ್ ಹೋಯ್ತಂದ್ರೆ ಇದು ಜೀರೋ ಆಗ್ಬಿಡ್ತು. ಈ ರೀತಿಯಾಗಿ ವಿಚಾರ ಮಾಡಿ ತ್ವಮ್ ಪದಾರ್ಥದ ಶೋಧನೆ ಮಾಡಿ ಏನ್ ತಿಳ್ಕೋಬೇಕು, ಪ್ರತ್ಯೇಕಾತ್ಮವೇ ಆನಂದ ಸ್ವರೂಪ ಅಂತ ತಿಳ್ಕೊಂಡು ಅದೇ ನಾನು ಅಂತ ತಿಳ್ಕೊಂಡು ಈ ರೀತಿ ತಿಳ್ಕೊಂಡಂತ ಸಂದರ್ಭದಲ್ಲಿ ಆತ್ಮನೇ ನಾನು. ಏ ನೀವೇ ಆತ್ಮ ಅದರಿ, ನೀವೇ ಆನಂದ ಸ್ವರೂಪ ಅದರಿ, ನೀವೇ ಪರಿಶುದ್ಧ ಅದರಿ, ನೀವೇ ದೊಡ್ಡವರದರಿ, ಮತ್ತಿನ್ನೇನು ನೀವೇ ಎಲ್ಲ ಅದಿರಿ ಅಂತಂದ್ರೆ ನಿಮ್ಗೊಂದು ಖುಷಿ ಆಗ್ತದ ಇಲ್ಲ? ಏನ್ ದುಃಖ ಆಗ್ತದ? ನಿಮ್ಕಿಂತ ದೊಡ್ಡವ್ರು ಯಾರಾದಾರೋ, ನೀವೇ ದೊಡ್ಡವ್ರಿದಿರಿ ಅಂದಾಗ ನಿಮ್ಗ ಅನಿಸ್ತಿರ್ತದ, ಹೌದೌದು ನಾ ದೊಡ್ಡವದಿನಿ, ನಾ ಪರಿಶುದ್ಧ ಅದಿನಿ, ನಾ ಆತ್ಮ ಅದಿನಿ, ನಾ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಅದಿನಿ, ನಾ ಶುದ್ಧ ಬ್ರಹ್ಮ ಅದಿನಿ ಅಂತ ನಿಮ್ಗ ಅನಿಸ್ತದಿಲ್ಲ? ಅನಿಸಿದಾಗ ಒಂದಿಟ್ಟು ಆನಂದ ಆಗ್ತದಿಲ್ಲ? ಅನಿ ಶುದ್ಧ ಬ್ರಹ್ಮ ಅಂದಾಗ ನಿಮ್ಗೆ ಆನಂದ ಆಗ್ತದಿಲ್ರಿ? ಆತ್ಮಾನಂದ ಆತ್ಮಾನಂದ ಅನುಭವಿಸ್ತಿರಲ್ಲ ಅದೇ ಆತ್ಮಾನಂದ. ಆತ್ಮಾನಂದ ಅಂದರೆ ಆತ್ಮನಿಂದ ಆದ ಆನಂದವೇ ಆತ್ಮಾನಂದ. ಸಿಂಪಲ್ ಸೆಂಟೆನ್ಸ್. ನಿಮ್ಮ ಆತ್ಮ ನಿಮ್ ಒಳಗೊಂದ್ ಸೆಲ್ಫ್ ಅದಲ್ಲ, ನಿಮ್ ಒಳಗೊಂದ್ ಸೆಲ್ಫ್ ಅದಲ್ಲ, ಆ ಸೆಲ್ಫ್ ನಿಮ್ಮದೇ ಆದಂತ ಒಂದೇನ ಆತ್ಮ ಅಂತ ಏನ್ ಇಟ್ಕೊಂಡಿರಲ್ಲ, ಅದರಿಂದ ಏನ್ ಆನಂದ ಉಂಟಾಗ್ತದ ಅದೇ ಆತ್ಮಾನಂದ. ಆತ್ಮನಿಂದ ಆದ ಆನಂದವೇ ಅದೇ ಆತ್ಮಾನಂದ. ನೀವು ಒಳಗಿಂದ ಒಳಗಿನ ಚೈತನ್ಯ, ವಿಶೇಷ ಚೈತನ್ಯದಿಂದ ಆಗಿದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಏಳನೇದು ಅದ್ವೈತ ಆನಂದ. ಅದ್ವೈತ ಆನಂದ, ಅದ್ವೈತ ಆನಂದ ಅಂತಂದ್ರೇನು? ಎಲ್ಲೆಲ್ಲಿ ನೀವು ಎಲ್ಲದ್ರ ಜೊತೆಗೆ ಒಂದಾಗಿ ಹೊಂದ್ಕೊಂಡು ಹೋಗಿ ಏನ್ ಮಾಡ್ತೀರಿ, ಅದ್ವೈತ ಸಾಧನೆ ಮಾಡ್ತೀರಿ ನೋಡ್ರಿ. ನೆಲ ಒಂದೇ, ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ, ಶೌಚ ಆಚಮನಕ್ಕೆ, ಸಮಾನತೆ, ಎಲ್ಲರೂ ಒಂದೇ, ದೊಡ್ಡವ್ರು ಸಣ್ಣವರೆಲ್ಲ ಒಂದೇ, ಸ್ತ್ರೀ ಪುರುಷರು ಒಂದೇ, ಎಲ್ಲ ಭಾಷೆ ಭೇದ ಭಾವ ಮರೆತು ನಾವೆಲ್ಲರೂ ಒಂದೇ, ದೇಶ ಭೇದ ಭಾವ ಮರೆತು ನಾವೆಲ್ಲರೂ ಒಂದೇ, ಜಾತಿ ವರ್ಗ ವರ್ಣ ಎಲ್ಲ ಮಾಡಿ ಇವೆಲ್ಲ ಭೇದ ಭಾವ, ಈ ಜಗತ್ತಿನೊಳಗೆ ಏನು ಭೇದ ಆದ ಆ ಭೇದವನ್ನು ತೆಗೆದುಹಾಕಿ ಏನು ನಾವು ಜಗತ್ತೆಲ್ಲ ವಿಚಾರ ಮಾಡಿ ನೋಡುತ್ತಿರಲಿಕ್ಕಾಗಿ ಜಗತ್ತಿನಲ್ಲಿ ತೋರತಕ್ಕಂತ ಭೇದ ಭಾವ ಏನಿದೆಯಲ್ಲ ಅದೆಲ್ಲ ಮಿಥ್ಯ, ಪರಿಪೂರ್ಣವಾದ ಪರಬ್ರಹ್ಮ ಒಂದೇ ಸತ್ಯ ಎಂದು ತಿಳಿದುಕೊಂಡಾಗ ಯಾವ ಆನಂದ ಉಂಟಾಗುತ್ತದಲ್ಲ ಅದೇ ಅದ್ವೈತ ಆನಂದ. ಪರಮಾತ್ಮ ಒಬ್ಬನೇ ಸತ್ಯ ಅಂತ ತಿಳ್ಕೋಬೇಕು. ಜಗತ್ತಿನೊಳಗಿರುವ ಎಲ್ಲ ಭೇದ ಭಾವಗಳು ಮಿಥ್ಯ ಅಂತ ತಿಳ್ಕೋಬೇಕು. ಭೇದವನ್ನು ಕಳೆದು ಕೊಂಡಂತ ಸಂದರ್ಭದಲ್ಲಿ ಭೇದವನ್ನು ಕಳೆದುಕೊಂಡಂತ ಸಂದರ್ಭದಲ್ಲಿ ಈಗ ಜಗಳ ಮಾಡಿರ್ತದ, ಇವು ಎರಡಾಗ್ಬಿಟ್ಟಿರ್ತಾವ ಪಕ್ಷಗಳು. ಎರಡೂ ಪಕ್ಷಗಳು ಜಗಳ ಮಾಡೋದ್ ಬಿಟ್ಟು ಸಂಧಾನಕ್ಕೆ ಬಂದು ಒಂದಾದ್ರು ಅಂತಂದ್ರೆ ಅಲ್ಲಿ ಭೇದ ಭಾವ ಹೋಯ್ತು. ಆ ಒಂದಾದಾಗ ಒಂದ್ ಆನಂದ ಉಂಟಾಗ್ತದೆ ನಿಮಗೆ. ಎರಡು ಇದ್ದದ್ದು ಒಂದಾದಾಗ ಒಂದ್ ಆನಂದ ಉಂಟಾಗ್ತದೆ. ಎಲ್ಲೆಲ್ಲಿ ಭೇದ ಆದ ಅದ್ರ ಜೊತೆಗೆ ನೀವು ಒಂದಾದಾಗ ನಿಮ್ಗೆ ಯಾರ ಸಂಗಟ ಜಗಳ ಇರ್ತದ? ಜಗಳಿದ್ದತ್ನಾಗ ಅವರು ದಸರಿ ದಿವಸೋ ಸಂಕ್ರಮಣ ದಿವಸೋ ನಿಮ್ಗೆ ಎಳ್ಳು ಸಕ್ಕರೆ ಬನ್ನಿ ತಂದು ಕೊಟ್ಟು ನಮಸ್ಕಾರ ಮಾಡಿಬಿಟ್ರು, ಅವಾಗ ನಿಮ್ಗೊಂಥರ ಆನಂದ ಆನಂದ ಆಗ್ತದಲ್ರಿ? ಆಗಲ್ಲ. ಯಾರ ಮೇಲೆ ನಿಮಗೆ ಭೇದ ಅದ, ಯಾರ ಮೇಲೆ ನಿಮಗೆ ದ್ವೇಷ ಅದ, ಯಾರ ಮೇಲೆ ನಿಮಗೆ ಸಿಟ್ಟದ, ಒಳಗ ಇಟ್ಕೊಂಡು ಕೂತಿರಲ್ಲ,
ಅವ್ರು ಬಂದು ನಿಮಗ್ ಗೌರವ ಕೊಟ್ರು ಅಥವಾ ನೀವೇ ಹೋಗಿ ಅವರಿಗೆ ಗೌರವ ಕೊಟ್ರಿ ಅಂದ್ರೆ ನೀವಿಬ್ರು ಭೇದ ಇದ್ದವರು ಭೇದ ಕಳ್ಕೊಂಡು ಒಂದ್ ಆಗಿಂತ ಭಾವನೆ ತಾಳಿದಾಗ ಏನಾಗ್ತದ ಅದ್ವೈತ ಆಗ್ತದ ಅದ್ವೈತ ಆಯ್ತಂದ್ರೆ ಎಲ್ಲವೂ ಒಂದಾಗಿರ್ತದ್ರಿ ಯಾವಾಗ ಯಾವಾಗ ನೀವು ಒಂದಾಗ್ತೀರಿ ಭೇದ ಒಂದ್ ಅಳಿದು ಒಂದಾಗ್ತೀರಿ ಅದು ಜೀವಾತ್ಮರ ಜೊತೆ ಇರ್ಬೋದು ಪರಮಾತ್ಮರ ಜೊತೆ ಇರ್ಬೋದು ಜಡ ವಸ್ತುಗಳ ಜೊತೆ ಇರ್ಬೋದು ಎಲ್ಲೆಲ್ಲಿ ನಿಮಗೆ ಭೇದ ಅನ್ನಿಸ್ತದ ಭೇದ ಅನ್ನೋದೇ ಅಜ್ಞಾನ ಇಡೀ ಜಗತ್ತಾಗಿದ್ದೆ ಒಬ್ಬ ಪರಮಾತ್ಮನಿಂದ ಆಗ್ಯದ ಆ ಪರಮಾತ್ಮನೇ ಎಲ್ಲ ವಸ್ತುಗಳು ಎಲ್ಲ ಕಾಲ ಎಲ್ಲ ದೇಶ ಎಲ್ಲಾನು ತಾನೇ ಆಗಿ ನಿಂತಾನ ಅದರೊಳಗೆ ನಾವು ಭೇದ ಹುಡುಕಿ ನಾವು ಸುಖ ದುಃಖ ಅನುಭವಿಸ್ತೀವಿ ಅನುಕೂಲ ಪ್ರತಿಕೂಲ ಅನುಭವಿಸ್ತೀವಲ್ಲ ಇದೆಲ್ಲ ಅಜ್ಞಾನದ ಆಟ ಅನ್ನೋದು ಹಿಂಗಾಗಿ ಎಲ್ಲಾನು ಒಂದೇ ಅಂತ ತಿಳ್ಕೊಂಡು ಅಖಂಡ ಎಲ್ಲಾ ಪುಷ್ಪಗಳ ಒಳಗಿರುವ ದಾರ ಒಂದೇ ಹೆಂಗ ಅಂತಾರಲ್ಲ ಆ ರೀತಿ ಅಖಂಡವಾಗಿ ಎಲ್ಲಾ ಆಭರಣಗಳೊಳಗಿರುವ ಬಂಗಾರ ಒಂದೇ ಹಿಂಗ ನಾವು ತಿಳ್ಕೊಂಡಾಗ ಅದ್ವೈತಕ್ಕೂ ಏನು ಹೋಗ್ತೀವಲ್ಲ ಯಾವಾಗ ಯಾವಾಗ ನಿಮ್ಗೆ ಅದ್ವೈತ ಜ್ಞಾನ ಆಗ್ತದೋ ಅನುಭವಕ್ಕೆ ಬರ್ತದೋ ಆವಾಗ ಅವಾಗ ನಿಮ್ಗೆ ಒಂದು ತರ ಆನಂದ ಆಗ್ತಿರ್ತದ ಆ ಆನಂದಕ್ಕೆ ಏನಂತಾರಂದ್ರೆ ಅದ್ವೈತ ಆನಂದ ವೇದ ಭಾವಗಳನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಉಂಟಾಗುವ ಆನಂದ ಅದ್ವೈತ ಆನಂದ ಅನೇಕದಿಂದ ಏಕಾದಾಗ ಉಂಟಾಗ ನೆಕ್ಸ್ಟ್ ಲಾಸ್ಟ್ ಇದು ವಿದ್ಯಾನಂದ ವಿದ್ಯಾನಂದ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಮೇಲಿನ ಎಲ್ಲಾ ಆನಂದಗಳು ಅವು ಏಳು ಆನಂದಗಳು ಏನದಾವ ಅಂತಂದ್ರೆ ಬಿಂಬಭೂತವಾಗಿರತಕ್ಕಂತ ಪರಿಪೂರ್ಣವಾಗಿರತಕ್ಕಂತ ಅವೆಲ್ಲ ಏನದಾವ ಅಂದ್ರೆ ಪ್ರತಿಬಿಂಬದ ಆನಂದಗಳು ಬಿಂಬ ಅಲ್ಲವು ಪ್ರತಿಬಿಂಬದ ಆನಂದ ಅಂದ್ರೆ ವಿದ್ಯಾನಂದ ಅಹಂ ಬ್ರಹ್ಮಾಸ್ಮಿ ನಾನು ಆತ್ಮ ನಾನು ಶುದ್ಧ ಚೈತನ್ಯ ನಾನು ಅರಿಯುವವನು ಉಳಿದದೆಲ್ಲ ಜಗತ್ತು ನನ್ನಿಂದ ಅರಿಸಿಕೊಳ್ಳುವಂತಹದ್ದು ಅವು ದೇವತೆಗಳಿರ್ಬೋದು ಮತ್ತೆ ದೇವಾಲಯಗಳಿರ್ಬೋದು ಮತ್ತೆ ಸೃಷ್ಟಿ ಪ್ರಕೃತಿ ಏನೆಲ್ಲ ಇರ್ಬೋದು ಎಲ್ಲಾನು ನನ್ನಿಂದ ಅರಿಸಿಕೊಳ್ಳುವಂತಹದ್ದು ಹಿಂಗಾಗಿ ನಾನೇ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಏನ್ ಆನಂದ ಉಂಟಾಗ್ತದಲ್ಲ ಅದು ವಿದ್ಯಾನಂದ ಅಥವಾ ಜ್ಞಾನಾನಂದ ವಿದ್ಯಾನಂದ ಏನಾದ್ರೂ ಅನ್ಬೋದು ದಿವ್ಯಾನಂದ ಮೇಲಿನ ಎಲ್ಲ ಆನಂದಗಳು ಏನದವು ಪ್ರತಿಬಿಂಬದ ಆನಂದಗಳಾಗಿವೆ ಬಿಂಬಭೂತವಾಗಿರತಕ್ಕಂತ ಪರಿಪೂರ್ಣವಾಗಿರತಕ್ಕಂತ ತನ್ನ ಅನುಭವ ಉಂಟಾದಾಗ ಪರಿಪೂರ್ಣ ಕಾಮತೆ ತೊರೆದಾಗ ಅಂದ್ರೆ ಇಚ್ಛಾರಹಿತವಾದ ವೃತ್ತಿ ಅಲ್ಲಿ ಕಾಮ ಅಂತಂದ್ರೆ ಇಚ್ಛೆನೆ ಇಲ್ಲ ತನ್ನಿಂದ ಭಿನ್ನವಾದ ವಸ್ತು ಯಾವುದು ಇಲ್ಲೇ ಇಲ್ಲ ಎಲ್ಲವೂ ತಾನೇ ಆಗಿ ನಿಂತಾಗ ಇಚ್ಛೆ ಪಡುವ ಯಾರು ಇಚ್ಛೆ ಪಡುವ ವಸ್ತು ಯಾವುದು ಹೀಗಾಗಿ ಇಚ್ಛಾರಹಿತವಾದಂತ ವೃತ್ತಿ ಉಂಟಾದ ಸಂದರ್ಭದಲ್ಲಿ ಪರಿಪೂರ್ಣವಾದ ವೃತ್ತಿಗೆ ಅಲ್ಲಿ ಉಂಟಾದಂತ ಪರಿಪೂರ್ಣವಾದ ವೃತ್ತಿಗೆ ಏನಂತಾರಪ್ಪ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಅನ್ನುತ್ತಾರೆ ಆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ದ್ವಾರ ಪರಿಪೂರ್ಣ ಆನಂದ ಏನು ಉಂಟಾಗುತ್ತದಲ್ಲ ಅದೇ ವಿದ್ಯಾನಂದ ಅಂದ್ರ ಬಿಂಬಾನಂದ ಅನ್ಬೇಕಿದಕ್ಕೆ ವಿದ್ಯಾನಂದ ಬಿಂಬಾನಂದ ಉಳಿದು ಎಲ್ಲ ಪ್ರತಿಬಿಂಬಾನಂದಗಳು ಏಳು ಹಿಂಗ ಎಂಟು ರೀತಿ ಆನಂದಗಳು ನಾನೇ ಅದು ಅದೀನಿ ಇಚ್ಛಾರಹಿತ ಏನೇನು ಇಚ್ಛೆ ಪಟ್ಟಿರ್ಬಾರ್ದು ನೀವು ಇಚ್ಛೆ ಪಡ್ತೀರಿ ಅಂತಂದ್ರೆ ಜಗತ್ತಿನಾಗ ಒಂದ್ ಯಾವುದೋ ವಸ್ತು ನಿಮ್ಮಿಂದ ಭಿನ್ನವಾಗ್ಯಾದ ಅಂತ ಅದಕ್ಕೆ ಅದು ಇಚ್ಛೆನೆ ಇಲ್ಲದಂತ ಒಂದು ಸ್ಥಿತಿ ಎಲ್ಲಾನು ನೀವೇ ಆದಾಗ ಯಾವುದ್ರ ಬಗ್ಗೆ ಇಚ್ಛೆ ಪಡ್ಲಿಕ್ಕೆ ಸಾಧ್ಯ ಅದ
ಎಲ್ಲಾನು ನೀವೇ, ಎಲ್ಲಾನು ನಿಮ್ಮದೇ ಇರುವಾಗ ಇಚ್ಛೆ ಪಡೋದೇ, ಇನ್ನೊಬ್ಬರ ಬಳಿ ಇದ್ದಾಗಲ್ಲ ಇಚ್ಛೆ ಪಡೋದು, ಇನ್ನೊಂದು ನಿಮ್ಮಿಂದ ಭಿನ್ನವಾಗಿದ್ದಾಗ ಇಚ್ಛೆ ಪಡ್ಲಿಕ್ಕೆ ಸಾಧ್ಯ. ಇವು ಎಂಟು ರೀತಿ ಆನಂದಗಳು, ಇವೆಲ್ಲ ಒಂದು ಎರಡ್ ಮೂರ್ ಸಾರಿ ಬರ್ತಾವ. ಈ ಆನಂದದ ಬಗ್ಗೆ ಇವತ್ತ ಸ್ವಲ್ಪ ತಿಳಿದದ, ಇದ್ರ ಬಗ್ಗೆ ಚಿಂತನೆ ಮಾಡ್ರಿ, ಗೊತ್ತಾಗ್ತದ ಯಾವಾಗ ನಮ್ಗೆ ಯಾವಾಗ ಯಾವಾಗ ಆನಂದ. ಈಗ ಯಾವ ವಸ್ತುವಿನ ಬಗ್ಗೆ ಇಚ್ಛೆ ಪಡ್ಲಾರ್ದಂಗ ಒಂದು ಸ್ಥಿತಿ ಬಂದ್ಬಿಡ್ತದ ನೋಡ್ರಿ, ಅವಾಗ ಏನಾಗ್ತದ ಬಾರಿ ಆನಂದ, ಅದು ವಿದ್ಯಾನಂದ ನೋಡ್ರಿ. ಒಳ್ಳೆ ಕತೆ ಕೇಳಿದಾಗ ಅಥವಾ ಪುಸ್ತಕಗಳು ಓದಿದಾಗ ಆನಂದ ಬರ್ತದೆ. ಇದ್ರೊಳಗೆ ಯಾವ ಆನಂದಕ್ಕೆ ಸಂಬಂಧ ಬರ್ತದ ನೋಡಿ ನೋಡ್ರಿ ನೋಡಿ ಅದ್ರಾಗ ಹಾಕೋಬೇಕು. ಎಲ್ಲ ಈ ಎಂಟು ಆನಂದದಾಗೆ ಇರ್ತಾವ. ಶಬ್ದಗಳು ಪರ್ಯಾಯ ಶಬ್ದಗಳು ಅಷ್ಟೇ ಇರ್ಪ, ಆದ್ರೆ ನಿಜವಾದ ಇರುವಂತದ ಆನಂದ ಒಂದೇ ಒಂದು ಪರಮಾನಂದ, ಸಿಂಗಲ್ ಆನಂದ, ಒಂದೇ ಆನಂದಕ್ಕ ಯಾವಾಗ ಯಾವಾಗ ನಮ್ಗ ಆನಂದ ಆತಾವ ಅವಕ್ ಏನ್ ಹೆಸರು ಕೊಡ್ಬೇಕು ಅಂತ ಹೇಳಿ ಹಿಂಗ್ ಕೊಟ್ಟ ಅಷ್ಟೇ. ಆಕ್ಚುಲ್ ಆನಂದ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂದ್ರೆ ಆನಂದ ಇರೋದು ಒಂದೇ, ಪರಮಾತ್ಮ ವಿಶೇಷಣ ಅದಷ್ಟೇ. ಪರಮಾತ್ಮನ ಒಂದು ಸ್ವರೂಪನೇ ಆನಂದ ಸ್ವರೂಪ. ಆನಂದಗಳು ಆಗಿದಾವ ಅಂದ್ರೆ ಬೇರೆ ಬೇರೆ ಏನ್ ಆಗಿರಂಗಿಲ್ರಿಪ್ಪ, ಒಂದೇ ತರ ಆಗಿರ್ತಾವ್ರಿ, ಆದ್ರ ಆಯಾ ವಿಷಯಕ್ಕೆ ತಕ್ಕಂತ ಅವಕ್ಕ ಪರ್ಯಾಯ ಶಬ್ದಗಳು ಅಷ್ಟೇ. ಆತ್ಮ ವಿಮುಖಿ, ಆತ್ಮ ಸಮ್ಮುಖಿ, ಅಂತರ್ಮುಖಿ, ಬಹಿರ್ಮುಖಿ. ಯಾವಾಗ ನಿಮ್ಮ ವೃತ್ತಿ ಬಹಿರ್ಮುಖಿಯಾಗಿ ಆತ್ಮ ವಿಮುಖವಾಗಿ ವಿಷಯಗಳಲ್ಲಿ ಸುಖ ಹುಡುಕ್ತಾ ಹೋಗ್ತಾ ಇದೆಯೋ ಆವಾಗ ದುಃಖ ಚಿಂತೆಗಳಿರ್ತಾವ. ಯಾವಾಗ ನಿಮ್ಮ ಅಂತರ್ಮುಖ ಒಂದು ನಿಮ್ಮ ವೃತ್ತಿ ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿ ಆಗುತ್ತದೋ ಆವಾಗ ಒಂದು ರೀತಿ ಆನಂದ ಉಂಟಾಗ್ತದ. ಈಗ ಎಲ್ಲಾ ಟೈಮ್ನೊಳಗ ನಿಮ್ಗೆ ಯಾವಾಗ ಯಾವಾಗ ಆನಂದ ಆಗ್ತದ ಅವಾಗ ಅವಾಗ ಏನಾಗ್ತದ ನಿಮ್ಮ ವೃತ್ತಿ ಅಂತರ್ಮುಖಿ ಆಗ್ತದ, ಆತ್ಮ ಸಮ್ಮುಖಿ ಆಗ್ತದ. ಏಳು ಮ್ಯಾಲಿನ ಏಳು ಏನದವ ಆತ್ಮ ಸಮ್ಮುಖಿಯಾಗಿ ಆ ಏಳು ಆನಂದಗಳು ಅನುಭವಿಸ್ತದ. ಯಾವ ಆತ್ಮ ಸಮ್ಮುಖಿ ಆಗ್ತದ ಅದ ಆತ್ಮನೇ ತಾನಾಗಿರೋದ ವಿದ್ಯಾನಂದ ಅಂತ. ಹಿಂಗ ಏನಾರು ಮಾತಾಡಿದ್ರೆ ಮಾತಾಡ್ರಿ, ಇಲ್ಲ ಶಾಂತಿ ಮಂತ್ರ ಹೇಳ್ರಿ, ಚರ್ಚೆ ಮಾಡೋದು. ಅವಿದ್ಯಾ ಅವಿದ್ಯಾ ಅಂತ ಹೇಳಿ ಇಷ್ಟೊತ್ತನ್ನ ಓದಿಸ್ಕೋತ ಬಂದಿರಲ್ಲ, ಈಗ ವಿದ್ಯಾ ಅಂದ್ರೆ ಏನನ್ನೋದು ತಿಳಿತ್ ನೋಡ್ರಿ. ಲಾಸ್ಟ್ ಪಾಯಿಂಟ್ ವಿದ್ಯಾನಂದ. ಆತ್ಮನೇ ನಾನಲ್ಲದ ಸ್ಥಿತಿ ಅವಿದ್ಯ, ಆತ್ಮನೇ ನಾನು ಅನ್ನೋದು ವಿದ್ಯೆ. ಅದಕ್ಕೆ ಅಜ್ಞಾನ ಅಂದಿವಲ್ಲ, ಅವಿದ್ಯೆಗೆ ಅಜ್ಞಾನನು ಅಂದಿವಲ್ಲ. ಅದೇ ಅವಿದ್ಯೆನೇ ಅಜ್ಞಾನ ರೀ. ಈಗ ವಿದ್ಯಾನಂದ ಅಂದ್ರೆ ಲಾಸ್ಟ್ ಇಂದಿನ ಹೈಯೆಸ್ಟ್ ಲೆವೆಲ್ ಅದ್ದ, ಹೈಯೆಸ್ಟ್ ಲೆವೆಲ್ ಅಲ್ಟಿಮೇಟ್. ಯಪ್ಪ ಆನಂದ ಆಗ್ಯದ್ರಿ, ಶಾಂತಿ ಮಂತ್ರ ಹೇಳ್ಬಿಡ್ತೇನ್ರಿ. ಆಗ್ತಿರ ಹಿಂಗೆ ಆನಂದ ಇರ್ಲಪ್ಪ, ಹೆಚ್ಚಾಗ್ಲಿ ಎಲ್ಲ ಆನಂದ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ.
ಪ್ರಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲ ಪೂಜ್ಯ ಪಾದಂಗಳಿಗೆ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳು ಓಂ ತತ್ಸತ್ ಜಯ ಗುರುದೇವ್ ಎಲ್ಲರಿಗೂ ಶರಣ ಶರಣ.